ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಮತ್ತು ಭಾರತೀಯ ವೈದ್ಯಕೀಯ ಸಂಘದ ಉಪಶಾಖೆಯಾದ ಬರಹಗಾರರ ಸಮಿತಿಯ ಸಹಯೋಗದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇರುವಂತಹ ಸಾಹಿತಿಗಳೊಂದಿಗೆ ಒಂದು ಸಂಜೆ ಕಾರ್ಯಕ್ರಮದ 24ನೇ ಕಾರ್ಯಕ್ರಮ. ಇಂದು ನಾವು ತೈತ್ತರಿ ಉಪನಿಷತ್ನಲ್ಲಿ ಶಿಕ್ಷಣ ಚಿಂತನೆ ಇದರ ಬಗ್ಗೆ ನಾವು ಒಂದು ಉಪನ್ಯಾಸವನ್ನ ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳಿಗೆ ಜಿಜ್ಞಾಸುಗಳಿಗೆ ಪ್ರೀತಿಯ ಸ್ವಾಗತವನ್ನ ವಾಸವಿ ಸಾಹಿತ್ಯ ಕಲಾವೇದಿಕೆ ಮತ್ತು ಐಎಂಎ ಬರಹಗಾರರ ಸಮಿತಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ವೇದ ವಾಂಗ್ಮಯ ವಿಶೇಷ ದೃಷ್ಟಿಯಿಂದ ಸ್ಥೂಲವಾಗಿ ನಾವು ಮೂರು ಭಾಗವಾಗಿ ನೋಡಬಹುದು. ಸಂಹಿತೆ, ಬ್ರಾಹ್ಮಣ, ಉಪನಿಷತ್ತು. ಮಹರ್ಷಿಗಳು ನಾವು ಕರೆಯುವ ಪ್ರಾಚೀನತಮರು ಬಾಹ್ಯ ಜಗತ್ತಿನಲ್ಲಿ ಕಂಡು ಬಂದ ಪ್ರಕೃತಿಯ ಅದ್ಭುತಗಳನ್ನ ನೋಡಿ ಬೆರಗಾಗಿ ಆ ಅದ್ಭುತ ಶಕ್ತಿಗಳನ್ನ ದೇವತೆಗಳು ಅಂತ ಭಾವಿಸಿ ಅವರನ್ನು ಕೊಂಡಾಡಿರುವ ಭಾಗವೇ ಸಂಹಿತೆ. ಆದ್ರೆ ಮೇಲೆ ಹೇಳಿದ ದೇವತೆಗಳನ್ನ ಒಲಿಸಿಕೊಳ್ಳುವುದಕ್ಕೆ ಮಾಡಬೇಕಾದ ಯಜ್ಞ ಯಾಗಾದಿ ದೇವತಾ ಕರ್ಮಗಳು, ವೇದಿಕೆಗಳು, ಹೋಮಕುಂಡ, ಇದ್ರ ಬಗ್ಗೆ ಇವರಂತ ವಿಸ್ತಾರವಾದದ್ದು ಬ್ರಾಹ್ಮಣ. ಆ ದೇವತೆಗಳ ವೆಂಗಡೆಯಲ್ಲಿ ಅವಕ್ಕೆ ಶಕ್ತಿ ಪ್ರದವೂ ನಿಯಾಮಕವೂ ಆಗಿ ಒಂದು ಮಹಾದೈವ ಇರುತ್ತದೆ ಎಂದು ಸಿದ್ಧಾಂತಿಸಿ ಆ ಮಹಾಸತ್ವವೇ ಜಗದ ಏಕ ಮೂಲ, ಅದು ಸರ್ವಾಂತರ್ಯಾಮಿ, ಆ ಮಹಾ ಸರ್ವಾಂತರ್ಯಾಮಿ ಶಾಶ್ವತ ಎಂದು ಉದ್ಘೋಷಿಸಿ ಆ ಪರತತ್ವಕ್ಕೂ ಮನುಷ್ಯನಿಗೂ ಜೀವಕ್ಕೂ ಇರುವ ಸಂಬಂಧವನ್ನ ತಿಳಿಸಿಕೊಡುವ ವೇದ ಭಾಗವೇ ಉಪನಿಷತ್ತು. ಉಪನಿಷತ್ತು ಅಂದ್ರೆ ಸಮೀಪಕ್ಕೆ ಕರೆದುಕೊಂಡು ಹೋಗುವುದು, ತಲುಪಿಸುವುದು. ಅಂದ್ರೆ ಯಾವ ವಾಂಗ್ಮಯ ಅನ್ವೇಷಿಯನ್ನ ಸತ್ಯದ ಬಳಿಗೆ ಕರೆದುಕೊಂಡು ಹೋಗಿ ಮುಟ್ಟಿಸಬಲ್ಲದೋ ಅದು ಉಪನಿಷತ್ತು. ಸಮೀಪದಲ್ಲಿ ನಿಷ್ಠೆಯಿಂದ ಕುಳಿತಿರುವಂತೆ ಮಾಡುವುದೆಂದರೆ ಯಾವ ವಿದ್ಯೆಯು ಉಪದೇಶಕ್ಕಾಗಿ ಗುರುವಿನ ಹತ್ತಿರ ಸದೇಕ ಚಿತ್ತದಿಂದ ಕುಳಿತಿರಬೇಕೋ ಅದು ಈ ಉಪನಿಷತ್ತು. ಈ ಮೊದಲು ನಾವು ಈ ವೇದಿಕೆಯಲ್ಲೇ ಈಶೋಪನಿಷತ್ನ ಬಗ್ಗೆ, ನಿತ್ಯ ಜೀವನದಲ್ಲಿ ಈಶೋಪನಿಷತ್ತು ಎನ್ನುವುದನ್ನು ಶ್ರೀ ಶಿವಕುಮಾರ್ ಅವರಿಂದಲೇ ಕಾರ್ಯಕ್ರಮವನ್ನ ಏರ್ಪಡಿಸಿದ್ವಿ. ಆ ಬಳಿಕ ಪ್ರಶ್ನೋಪನಿಷತ್ ಬಗ್ಗೆ ಕೂಡ ನಾವು ವಾಗ್ಗೀಶ ಶಾಸ್ತ್ರಿ ಅವರಿಂದ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದ್ದೆವು. ಇಂದು ತೈತ್ತರಿ ಉಪನಿಷತ್ತು. ಪ್ರಾಚೀನ ಭಾರತದಲ್ಲಿ ಶಿಕ್ಷಣ ಎಂಬ ವಿಷಯದಲ್ಲಿ ನಾವು ಕಳೆದ ವಾರ ಚಿಂತನೆ ನಡೆಸಿದ್ವಿ. ಅದಕ್ಕೆ ಪೂರಕವಾಗಿ ಇಂದು ತೈತ್ತರಿಯ ಉಪನಿಷತ್ತಲ್ಲಿ ಶಿಕ್ಷಾವಲ್ಲಿಯಲ್ಲಿ ಏನೇನು ಕಲಿಯಬೇಕು, ವೇದ ಉಚ್ಚಾರಣೆ, ಅಧ್ಯಯನ, ನೀತಿಗೆ ಸಂಬಂಧಪಟ್ಟ ನಿಯಮಗಳು, ನೀತಿಗೆ ಸಂಬಂಧಪಟ್ಟ ನಿಯಮಗಳಿವೆ. ಶಿಷ್ಯ ಗುರುವಿನಿಂದ ಏನೆಲ್ಲ ಪಾಠವನ್ನು ಕಲಿತ ಮೇಲೆ ಹೋಗುವಾಗ ಗುರು ಅವನಿಗೆ ಕೊಡುವ ಬುದ್ಧಿವಾದವನ್ನೆಲ್ಲ ಒಳಗೊಂಡಿದೆ. ಏನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನ ಇಲ್ಲಿ ತಿಳಿಸಲಾಗಿದೆ. ಈ ಮಾತುಗಳು ಸಾರ್ವಕಾಲಿಕವೂ ಹೌದು, ಸಾರ್ವದೇಶಿಕವೂ ಹೌದು, ಹಾಗಾಗಿ ಇಂದು ಕೂಡ ಪ್ರಸ್ತುತ ಎನಿಸುತ್ತದೆ. ಈ ವಿಚಾರದಲ್ಲಿ ನಮ್ಗೆ ಇವತ್ತು ಬೆಳಕು ಚೆಲ್ಲಲು ಬಂದಿರುವವರು ಶ್ರೀ ಶಿವಕುಮಾರ್ ಇವರು ಪುತ್ತೂರಿನಲ್ಲಿ ಇದ್ದಾರೆ. ಸಂಸ್ಕೃತ ಉಪನ್ಯಾಸಕರು, 20 ವರ್ಷಗಳಿಂದ ಅಧ್ಯಾಪನದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಎಂಎ ಹಾಗೂ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಜೀವನ್ಮುಖಿ ಮ್ಯಾಗಝೀನ್ ನಲ್ಲಿ ಸಂಪಾದಕೀಯ ಸದಸ್ಯರಾಗಿದ್ದು ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಅಂಕಣ ಬರಹಗಳಲ್ಲಿ ತಮ್ಮದೇ ಆದ ವಿಶ್ಲೇಷಣೆ ಮೂಲಕ ಓದುಗರ ಮನೆಗೆ ಗೆದ್ದಿದ್ದಾರೆ. ಮಳೆ ನೀರಿನ ಕೊಯ್ಲು ಬಗ್ಗೆ 400ಕ್ಕೂ ಹೆಚ್ಚು ಉಪನ್ಯಾಸಗಳನ್ನ ಕೊಟ್ಟಿದ್ದಾರೆ. ಜೀವ ಜಲ ಯಾತ್ರೆ, ಪರಿಸರ ಜಾಗೃತಿ ಕಾರ್ಯಕ್ರಮಗಳು, ಸೈಕಲ್ ಜಾಥಾಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನ ಮಾಡುತ್ತಾನೆ ಬಂದಿದ್ದಾರೆ. ಪದ್ಮಿನಿ ಸಭಾಭವನದಲ್ಲಿ ಪ್ರತಿ ತಿಂಗಳು ಕೊರೋನಾಕ್ಕೆ ಮುಂಚೆ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಾ ಬಂದಿದ್ದಾರೆ. ಸವಣೂರಿನಲ್ಲಿ ಸುಮಾರು 1.5 ಎಕರೆ ಜಾಗದಲ್ಲಿ ಅಶ್ವತ್ಥ ಮರಗಳನ್ನ ನೆಟ್ಟು ಅಶ್ವತ್ಥ ವನವನ್ನ ನಡೆಸಿ ಪರಿಸರ ಪ್ರೀತಿಯನ್ನ ಮರೆದಿದ್ದಾರೆ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಈಶೋಪನಿಷತ್ ಬಗ್ಗೆ ನಾವು ಸುಳ್ಯದಲ್ಲಿ 2 ಸಾರಿ ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ವಿ, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಕಾಲೇಜು ಮಕ್ಕಳಿಗೆ. ಹಾಗೆಲ್ಲ ನನಗೆ ಪೂರ್ತಿ ಸಹಕಾರವನ್ನ ಕೊಟ್ಟು ಪ್ರತಿ ಹಂತದಲ್ಲೂ ಕೂಡ ನನ್ನನ್ನ ಪ್ರೋತ್ಸಾಹಿಸ್ತಿರುವಂತ ಶ್ರೀ ಶಿವಕುಮಾರ್ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರ ಪರವಾಗಿ ವಾಸವಿ ಸಾಹಿತ್ಯ ಕಲಾ ವೇದಿಕೆ ಹಾಗೂ ಐಎಂಎ ಬರಹಗಾರರ ಉಪಸಮಿತಿ ಎಲ್ಲ ಸದಸ್ಯರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮವನ್ನ ಚಂದಗಾಣಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ. ಯೋ ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಃ ಸ್ವಧಾಂನ ಅನ್ಯಾಂಶ್ಚ ಹಸ್ತ ಚರಣ ಶರಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರೀತಿಯ ಎಲ್ಲ ವಾಸವಿ ಕಲಾ ಸಾಹಿತ್ಯ ವೇದಿಕೆ ಮತ್ತು
ಐಎಂಎ ಬರಹಗಾರರ ಸಂಘದ ಸದಸ್ಯರು ಮತ್ತು ಈ ಒಂದು ಮಾಧ್ಯಮದ ಮೂಲಕ ನಮ್ಮೊಟ್ಟಿಗೆ ಸೇರಿಕೊಳ್ತಾ ಇರುವಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಜಿಜ್ಞಾಸಿಗಳಿಗೆ ಆಸಕ್ತರಿಗೆ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ ಒಂದು ವಿಶಾಲವಾದಂತಹ ಆಲೋಚನೆ ಇರುವ ಬದುಕಿನ ಎಲ್ಲ ಹಂತಗಳಿಗೂ ಕೂಡ ಮೂಲವಾಗಿರುವಂತಹ ಯಾವ ಶಿಕ್ಷಣದ ಪರಿಕಲ್ಪನೆ ಇದೆ ಅದು ಬೇರೆ ಬೇರೆ ಸಾಹಿತ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಪಾದನೆಯಾದದ್ದನ್ನು ನಾವು ಕಾಣುತ್ತೇವೆ ವೇದಗಳ ಪರಿಕಲ್ಪನೆಯಲ್ಲಿ ನಾವು ಇವತ್ತು ಉಪನಿಷತ್ತುಗಳಲ್ಲಿ ಇವೆಲ್ಲವನ್ನೂ ಪ್ರತಿಪಾದನೆ ಮಾಡ್ತಾರೆ ಆದರೆ ವರ್ಣ ಸ್ವರ ಮಾತ್ರ ಬಲಂ ಅಂತ ಸಮಸಂತಾನ ಅಂತ ಒಂದು ಬೇಸಿಕ್ ಆದಂತಹ ಆಯಿ ಕಲಿಸುವುದರ ಮೂಲಕ ಕೊಡಬಲ್ಲ ಏನು ಶಿಕ್ಷಣ ಇದೆ ಅದನ್ನು ಆಲೋಚನೆ ಮಾಡಿದ್ದು ತೈತ್ತಿರೀಯ ಉಪನಿಷತ್ತು ಈ ದೃಷ್ಟಿಯಿಂದ ಒಬ್ಬ ವಿದ್ಯಾರ್ಥಿ ಒಬ್ಬ ಗುರುವಿನ ಆಶ್ರಮಕ್ಕೆ ಬಂದು ಅಲ್ಲಿ ವಿದ್ಯೆಗಳನ್ನೆಲ್ಲ ಕಲಿತು ಸ್ವಾಧ್ಯಾಯ ಪ್ರವಚನಗಳನ್ನು ಮಾಡ್ತಾ ಮಾಡ್ತಾ ಕೊನೆಗೊಂದು ದಿನ ಕಾನ್ವೊಕೇಶನ್ ಮಾಡಿಕೊಂಡು ಘಟಿಕೋತ್ಸವ ಮಾಡಿಕೊಂಡು ಗುರುವಿನ ಬಳಿಯಿಂದ ಶಿಷ್ಯ ತನ್ನ ಆಸಕ್ತ ಕ್ಷೇತ್ರಕ್ಕೆ ಹೋಗುವಲ್ಲಿವರೆಗಿನ ಒಂದು ಚಂದದ ಆಲೋಚನೆ ಈ ತೈತ್ತಿರೀಯ ಉಪನಿಷತ್ತಿನಲ್ಲಿ ಇದೆ ಈ ದೃಷ್ಟಿಯಿಂದ ನಾನು ಒಂದೆರಡು ವೇದಾಲೋಚನೆಗಳನ್ನು ಮಾಡಿಕೊಂಡು ಉಪನಿಷತ್ತಿನ ಕಡೆಗೆ ಇಳಿಯುವ ಪ್ರಯತ್ನಗಳನ್ನು ಮಾಡ್ತೇನೆ ಮೂಲತಃ ವೇದಗಳ ಪರಿಕಲ್ಪನೆಯಲ್ಲಿ ವೇದ ಭಾಗಗಳು ನಾಲ್ಕು ಸಂಹಿತ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಅಂತ ನಾಲ್ಕು ಭಾಗಗಳನ್ನು ಮಾಡ್ತೇನೆ ವೇದಗಳ ಮೂಲ ಮಂತ್ರಗಳಿಗೆ ಸಂಹಿತ ಅಂತ ಹೆಸರು ವೇದಗಳಲ್ಲಿ ಹೇಳಲ್ಪಟ್ಟ ವಿಧಾಯಕಂ ವಾಕ್ಯಂ ಬ್ರಾಹ್ಮಣಂ ಅಂತ ಹೇಳಲ್ಪಟ್ಟ ಹಾಗೆ ವಿಧಿವಿಧಾನಗಳು ಏನಿದ್ದಾವೆ ಯಜ್ಞಯಾಗಾದಿಗಳು ಏನಿದ್ದಾವೆ ಅವುಗಳನ್ನು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾರು ಮಾಡಬೇಕು ಇತ್ಯಾದಿ ವಿವರಗಳನ್ನೆಲ್ಲ ಕೊಡಬಲ್ಲ ಆಲೋಚನೆಗಳು ಇರುವಂತಹದ್ದು ಬ್ರಾಹ್ಮಣ ಗ್ರಂಥಗಳಲ್ಲಿ ಬ್ರಾಹ್ಮಣಂ ಬ್ರಹ್ಮ ಸಂಗಾತೆ ವೇದಭಾಗೆ ನಪುಂಸಕಂ ಅಂತ ಸಾಯಣಾಚಾರ್ಯರು ಸ್ಪಷ್ಟಪಡಿಸ್ತಾರೆ ಯಾಕೆಂದ್ರೆ ನಮ್ಮಲ್ಲಿ ಬ್ರಾಹ್ಮಣ ಅಂತ ಹೇಳಿದ್ರೆ ಯಾವುದೋ ಒಂದು ಗುಂಪಿಗೆ ಜಾತಿಗೆ ಸೇರುವುದು ಅಲ್ಲ ಬ್ರಹ್ಮಜ್ಞಾನಕ್ಕೆ ಕಾರಣವಾದದ್ದು ಅಂತ ಇಲ್ಲಿ ಅರ್ಥ ಹಾಗಾಗಿ ವೇದಗಳಿಗೆ ಒಂದು ಗೈಡ್ ಆಗಿ ಸಂಹಿತೆ ಒಂದು ಟೆಕ್ಸ್ಟ್ ಆದ್ರೆ ಇದು ಒಂದು ಅದ್ಭುತವಾದಂತಹ ಗೈಡ್ ಆಗಿ ಹೇಗೆ ಯಾವುದನ್ನು ಮಾಡಬೇಕು ಇವು ನಮ್ಮ ಒಂದು ವಾಜಪೇಯ ಯಾಗ ಮಾಡಬೇಕು ಅಥವಾ ಅಶ್ವಮೇಧ ಯಾಗ ಮಾಡಬೇಕು ಅಶ್ವಮೇಧ ಯಾಗ ಮಾಡಬೇಕಾದ್ರೆ ನಾವು ಬ್ರಾಹ್ಮಣ ಗ್ರಂಥವನ್ನು ತಗೊಳ್ಬೇಕು ಅದರಲ್ಲಿ ಹೇಗೆ ಯಾವ ರೀತಿಯಲ್ಲಿ ಯಜ್ಞ ಮಾಡಬೇಕು ಇತ್ಯಾದಿಗಳ ವಿವರಗಳನ್ನು ತಿಳಿಸ್ತಾರೆ ಇದು ಎರಡು ಕರ್ಮದ ಆಲೋಚನೆಗಳನ್ನು ಮಾಡಿದರೆ ಅದರಲ್ಲೂ ಜ್ಞಾನ ಇದೆ ಇಲ್ಲ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ ಯಾವಾಗ ನಮ್ಮ ಋಷಿಗಳು ಪ್ಲವಾಹ್ಯತೆ ಅದೃಢಾಹ ಯಜ್ಞರೂಪಾಹ ಅಂತ ಹೇಳುವ ಮಾತನ್ನು ಅರ್ಥ ಮಾಡಿಕೊಂಡ್ರು ಅಂದ್ರೆ ಯಜ್ಞಯಾಗಾದಿಗಳು ಇತ್ಯಾದಿಗಳು ಏನಿದ್ದಾವೆ ಅವುಗಳೆಲ್ಲ ತೂತು ಬಿದ್ದ ದೋಣಿಗಳು ಅಂತ ಇದು ಒಂದು ವಾದ ಮಾತ್ರ ತೂತು ಬಿದ್ದ ದೋಣಿಗಳು ಇದರಲ್ಲಿ ಎಷ್ಟು ದೂರ ಪಯಣ ಮಾಡಬಹುದು ಹಾಗಾಗಿ ಇದರಲ್ಲಿ ಪಯಣ ಮಾಡುವ ಬದಲು ಜ್ಞಾನ ಮಾರ್ಗದ ಕಡೆಗೆ ಪಯಣ ಮಾಡಬಹುದಲ್ವಾ ಅಂತ ಆಲೋಚನೆ ಮಾಡಿ ಅವರೆಲ್ಲರೂ ಸ್ವಲ್ಪ ನಾವು ಏನು ಬ್ರೈನ್ ಅಂತ ಕರೆಯಬಹುದಾದಂತ ಏನು ಆಲೋಚನೆ ಇದೆ ಅದರಲ್ಲಿ ಚರ್ನಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಒಂದರ್ಥದಲ್ಲಿ ಅಶ್ವಮೇಧ ಅಂದ್ರೆ ಅದಿ ಅಶ್ವ ಅಂದ್ರೆ ನಮ್ಮ ಮನಸ್ಸಿನ ಒಳಗೆ ಇರುವಂತಹ ಯಾವ ಅಥವಾ ಮನಸ್ಸು ಅದು ಅಶ್ವ ಅದನ್ನು ಮೇಧ ಅಂದ್ರೆ ಚರ್ನ್ ಮಾಡುದು ಅಂತ ಅರ್ಥವೇ ಹೊರತು ಅದನ್ನು ಮಥನ ಮಾಡುದು ಅಂತ ಅರ್ಥವೇ ಹೊರತು ಅಶ್ವಮೇಧ ಅಂದ್ರೆ ಕುದುರೆ ಕಡಿಯುವುದು ಅಂತ ಅಲ್ಲ ಅಂತ ಇನ್ನೊಂದು ವರ್ಷನ್ಸ್ ಕೂಡ ಇದೆ ಅದರ ನಂತರದ ಎರಡು ಭಾಗಗಳು ಅರಣ್ಯಕ ಮತ್ತು ಉಪನಿಷತ್ತುಗಳು ಇವುಗಳನ್ನು ಜ್ಞಾನಕಾಂಡ ಅಂತ ಕರೆಯುವುದು ಅದನ್ನು ಕರ್ಮಕಾಂಡ ಅಂತ ಕರೆದ್ರೆ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ನಮ್ಮಲ್ಲೆಲ್ಲ ಬೈಯುವಾಗ ಈ ಪದವನ್ನು ಬಳಕೆ ಮಾಡ್ತೇವೆ ಅಯ್ಯೋ ಕರ್ಮಕಾಂಡ ಅಂತ ಕರ್ಮಕಾಂಡ ಅಂತ ಕ್ರಿಯತೆ ಅನೇನೈತಿ ನಾವು ಏನ್ ಮಾಡ್ತೇವೋ ಆ ಆಲೋಚನೆಗಳಲ್ಲಿ ಇರುವಂತಹದ್ದು ಕರ್ಮ ಅದಕ್ಕೆ ಮೀಮಾಂಸಾ ಸೂತ್ರಗಳಲ್ಲಿ ಬೇರೆ ಅರ್ಥ ಇದೆ ನಾನು ಮುಟ್ಲಿಕ್ಕೆ ಹೋಗುದಿಲ್ಲ ಅರಣ್ಯ ಮತ್ತು ಅರಣ್ಯಕ ಮತ್ತು ಉಪನಿಷತ್ತು ತುಂಬಾ ಚಂದದ ಆಲೋಚನೆ ನೀವೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ ಯಾವುದೋ ಒಂದು ಗಹನವಾದಂತಹ ವಿಚಾರವನ್ನು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತು ನಾನು ಅಧ್ಯಯನ ಮಾಡ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಕೂತ್ಕೊಂಡು ನಮಗೆ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅದಕ್ಕೊಂದು ಏಕಾಂತ ಬೇಕು ಅದಕ್ಕೆ ನಮ್ಮ ಪ್ರಾಚೀನರು ಅರಣ್ಯದ ಕಡೆಗೆ ತಮ್ಮ ಮುಖ ಮಾಡಿದ್ರು ಅರಣ್ಯದಲ್ಲೇ ಇದ್ರು ಅಂತ ಹೇಳೋದು ಇನ್ನೊಂದು ಭಾಗ ಅರಣ್ಯಾಧ್ಯಯನಾದೇತತ್ ಅರಣ್ಯಕ ಮಿತಿ ಇರಿಯತೆ ಅಂತ ಸಾಯಣಾಚಾರ್ಯರ ಮಾತು
ಅರಣ್ಯದಲ್ಲಿ ಅಧ್ಯಯನ ಮಾಡಲಿಕ್ಕೆ ಯೋಗ್ಯವಾದಂತಹ ಗ್ರಂಥಗಳು ಯಾವ್ದಿದ್ದಾವೆ ಅವುಗಳು ಅರಣ್ಯಕಗಳು ಅಂತ ಕರೆಯಲ್ಪಡ್ತವೆ. ಋಗ್ವೇದಲ್ಲೂ ಕೂಡ ಅರಣ್ಯಾನಿ ಅಂತ ಹೇಳುವ ಒಂದು ದೇವತೆಯನ್ನು ಪರಿಕಲ್ಪನೆ ಮಾಡ್ತಾರೆ. ಇಲ್ಲಿ ಅರಣ್ಯಕಗಳು ಅರಣ್ಯದಲ್ಲಿ ಅಧ್ಯಯನ ಮಾಡಿ ಆ ಪ್ರಕೃತಿಯ ಒಟ್ಟಿಗೆ ಆ ಸುಖವನ್ನು ಅನುಭವಿಸುವಂಥದ್ದು. ಯಾಕೆಂದ್ರೆ ನೀವು ಮಹಾಭಾರತ ಓದಿದ್ರೆ ಅಲ್ಲೊಂದು ಚಂದದ ಪ್ರಕೃತಿಯ ಪಾಠವೇ ಬರ್ತದೆ. ಪ್ರತಿಯೊಂದು ವಸ್ತು ಕೂಡ ನಮಗೆ ತುಂಬಾ ಚಂದದ ಟೀಚರ್. ನಾವು ಆಲೋಚನೆ ಮಾಡಿ, ಒಂದು ಹೆಬ್ಬಾವು ನೀವು ಆಲೋಚನೆ ಮಾಡಿ, ಯಾವಾಗ ಹೆಬ್ಬಾವಿಗೆ ಹೊಟ್ಟೆ ತುಂಬಿತೋ ಆಮೇಲೆ ಅದು ಯಾವುದೇ ವಿಧವಾದಂತಹ ಬೇಟೆ ಆಡೋದಿಲ್ಲ. ಅದರ ಮೇಲೆಯೇ ಬೇಕಾದ್ರೆ ಒಂದು ಹೆಗ್ಗಣ ಕುಣಿಲಿ, ಒಂದು ಇಲ್ಲಿ ಕುಣಿಲಿ, ಅದು ಆಹಾರ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದು ತಿಂದು ಉಂಡಾಯ್ತು ನನ್ನದು ಕೆಲಸ ಅಂತ. ಆಮೇಲೆ ಒಂದಷ್ಟು ದಿನ ಬೇಕು, ಅದು ಶಿಕ್ಷಣ, ಪ್ರಕೃತಿಯ ಪಾಠ. ಒಂದು ಜೇಡ ಪಾಠ ಕಲಿಸ್ತದೆ, ಒಂದು ಇರುವ ಪಾಠ ಕಲಿಸ್ತದೆ. ಈ ಪ್ರಕೃತಿಯ ಪಾಠವನ್ನು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಅರಣ್ಯಕ ಪರಿಕಲ್ಪನೆಗಳಾದ ಮೇಲೆ ಅದರ ಕೊನೆಯ ಭಾಗ ಏನಿದೆ ಅದು ಉಪನಿಷತ್ತು. ಉಪನಿಷತ್ತಿನ ಕ್ಷಮಿಸಿ, ಉಪನಿಷತ್ತಿನ ಆಲೋಚನೆ ಏನಿದೆ ಆ ಆಲೋಚನೆಯಲ್ಲಿ ನಾವು ಗಮನಿಸಿಕೊಳ್ಬೇಕಾದ ಏನು ಅಂತ ಕೇಳಿದ್ರೆ, ಒಂದು ಸಾಮಾನ್ಯವಾಗಿ ಉಪಸಮೀಪೆ ಅಂತ ಹೇಳುವಂತ ಆಲೋಚನೆ. ಗುರು ಮತ್ತು ಶಿಷ್ಯರು ಅತ್ಯಂತ ಸಮೀಪದಲ್ಲಿ ಕೂತ್ಕೊಂಡು, ಅಂದ್ರೆ ಇಲ್ಲಿ ಸಮೀಪ ಅಂದ್ರೆ ಫಿಸಿಕಲ್ ಅಂತ ಹೇಳುವಂತಹ ಅರ್ಥ ಅಲ್ಲ, ಮಾನಸಿಕವಾದಂತಹ ಸಾಮೀಪ್ಯತೆ. ಯಾಕೆಂದ್ರೆ ಗುರು ಏನೇ ಹೇಳ್ತಾನೆ ಅದನ್ನು ಸ್ವೀಕಾರ ಮಾಡುವುದಕ್ಕೆ ಶಿಷ್ಯ ಒಂದು ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಉಪ ಸಮೀಪೆ ಶದಲ್ರೆ ಈ ಧಾತುಗಳೆಲ್ಲ ಬೇಡ. ಉಪ ಅಂದ್ರೆ ಸಮೀಪದಲ್ಲಿ ಅಂತ ಹೇಳುವಂತ ಅರ್ಥದಲ್ಲಿ ಒಂದು ಅರ್ಥವನ್ನು ಕೊಟ್ರೆ, ಇನ್ನೊಂದು ನೀವು ಭಾಷಾಶಾಸ್ತ್ರದ ದೃಷ್ಟಿಯಿಂದ ಉಪನಿಷತ್ ಅನ್ನುವಂಥ ಪದಕ್ಕೆ ನಾವು ಹೀಗೆ ಅರ್ಥ ಮಾಡಬಹುದು ಅಂತ ಅನಿಸುತ್ತೆ. ಉಪ ಅನ್ನುವಂತಹ ಪದವನ್ನು ನೀವು ಇಂಗ್ಲಿಷ್ ಅಲ್ಲಿ ಬರೆದ್ರೆ ಅದು ಯು ಮತ್ತು ಪಿ ಅಪ್ ಉಪ. ಆಲೋಚನೆ ಮಾಡ್ತಾ ಹೋಗಿ, ಅದು ಉಪ ಅಪ್. ನೀವು ಆಲೋಚನೆ ಮಾಡ್ತಾ ಹೋಗಿ, ಎತ್ತರದಲ್ಲಿ ಅಂತ ಹೇಳುವಂತ ಅರ್ಥ. ಯಾವುದನ್ನು ಕನ್ನಡದಲ್ಲಿ ನಾವು ಉಪ್ಪರಿಗೆ ಅಂತ ಕರೀತೇವೆ, ಊಪರ್ ಅಂತ ಕರೀತೇವೆ, ಅಪ್ ಅಂತ ಕರೀತೇವೆ. ಜರ್ಮನ್ ಆಲೋಚನೆಗಳಲ್ಲೂ ಕೂಡ ಊಫೋ ಅಂತ ಹೇಳಿ ಯಾವುದನ್ನು ಆಲೋಚನೆ ಮಾಡ್ತೇವೆ. ಇದೆಲ್ಲವೂ ಕೂಡ ಎತ್ತರ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಹಾಗಾಗಿ ಯಾವ ಜ್ಞಾನ ಅನ್ನುವಂಥದ್ದು ವಿದ್ಯಾರ್ಥಿಯನ್ನು ಎತ್ತರಕ್ಕೆ ಒಯ್ತದೋ, ಅದು ಮೇಲ್ಮುಖವಾದಂತಹ ಆಲೋಚನೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ, ನಾವು ಆ ಅಂತ ಊರ್ಧ್ವ ಆಲೋಚನೆಯನ್ನು ಮಾಡಬಲ್ಲಂತ ವಿದ್ಯೆ ಯಾವುದಿದೆ ಅದನ್ನು ನಾವು ಉಪನಿಷತ್ತು ಅಂತ ಕರೀಲಿಕ್ಕೆ ಸಾಧ್ಯ ಆಗ್ತದೆ. ಮೂಲತಃ ವೇದವ್ಯಾಸರು ತಮ್ಮ ನಾಲ್ಕು ಜನ ಶಿಷ್ಯರಾದಂತಹ ಪೈಲ, ಸುಮಂತು, ವೈಶಂಪಾಯನ, ಜೈಮಿನಿ ಅನ್ನುವಂತಹ ನಾಲ್ಕು ಜನ ಶಿಷ್ಯರಿಗೆ ನಾಲ್ಕು ವೇದಗಳನ್ನು ಪಾಲು ಮಾಡಿಕೊಟ್ಟರು. ಹಾಗಾಗಿ ಅವರಿಗೆ ವೇದವ್ಯಾಸ ಅಂತ ಹೆಸರು ಬಂತು. ವೇದಾನ್ ವಿವ್ಯಾಸಯತಿ ಇತಿ ವೇದವ್ಯಾಸಕ. ಅಲ್ಲಿವರೆಗೆ ಅವರು ನಿಮ್ಗೆ ಗೊತ್ತಿದೆ ದ್ವೈಪಾಯನ ಅಥವಾ ಕೃಷ್ಣ ದ್ವೈಪಾಯನ ಹೀಗೆ ಕರೆಯಲ್ಪಟ್ಟವರು. ಯಾವಾಗ ವೇದಗಳನ್ನು ವಿವ್ಯಾಸ ಅದನ್ನು ವಿಭಾಗ ಮಾಡಿದ್ರು ಆ ದಿನದಿಂದ ಅವರು ವೇದವ್ಯಾಸರಾದರು. ಆ ವೇದವ್ಯಾಸರಾದ ನಂತರದಲ್ಲಿ ಅವರ ವಿಶೇಷವಾದಂತಹ ಯಾವ ಶಿಷ್ಯ ಪರಂಪರೆ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ವ್ಯಾಸರು ವೈಶಂಪಾಯನ ಅನ್ನುವಂತಹ ತಮ್ಮ ಶಿಷ್ಯರಿಗೆ ಈ ಯಜುರ್ವೇದದ ಆಲೋಚನೆಯನ್ನು ಕೊಟ್ಟರು. ಆಗ ಮೂಲದಲ್ಲಿ ಒಂದೇ ಯಜುರ್ವೇದ ಇತ್ತು, ಅದು ಕೃಷ್ಣ ಯಜುರ್ವೇದ ಮಾತ್ರ ಇತ್ತು. ಈ ವೈಶಂಪಾಯನರು ತಮ್ಮ ಶಿಷ್ಯನಾದಂತಹ ಯಾಜ್ಞವಲ್ಕ್ಯನಿಗೆ ಈ ವಿದ್ಯೆಯನ್ನು ಕೊಡ್ತಾರೆ. ತುಂಬಾ ಚಂದದ ಪ್ರೊಸೆಸ್ ಇದು. ನಾವು ಏನೋ ಯಾವುದೇ ಒಂದು ರೀತಿಯ ಅಸಹ್ಯ ಆಲೋಚನೆಗಳಲ್ಲಿ ಇದನ್ನು ಅಧ್ಯಯನ ಮಾಡೋದಲ್ಲ. ಇದು ದಂತಕತೆ ಅಂತ ಹೇಳುವ ಆಲೋಚನೆಯಲ್ಲೂ ಅಲ್ಲ. ಅದರ ಇನ್ನರ್ ಅರ್ಥಗಳೇನಿದ್ದಾವೆ, ಒಳಾರ್ಥಗಳೇನಿದ್ದಾವೆ ಅವುಗಳನ್ನು ತಿಳ್ಕೊಂಡಾಗ ಮಾತ್ರ ಇದು ಎಲ್ಲ ಹೌದೌದು ಅಂತ ಅನಿಸು. ವೈಶಂಪಾಯನವರು ತಮ್ಮ ಶಿಷ್ಯರಿಗೆ ಬಹಳ ಪ್ರೀತಿಯಿಂದ ಅರ್ಥಾತ್ ಯಾಜ್ಞವಲ್ಕ್ಯರಿಗೆ ಈ ವಿದ್ಯೆಯನ್ನು ಧಾರೆ ಏರಿದ್ರು. ಇದು ಕೃಷ್ಣ ಯಜುರ್ವೇದ. ಧಾರೆ ಏರದಂತಹ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಗುರು ಶಿಷ್ಯರಿಗೆ ಸಹಜವಾದಂತಹ ರೀತಿಯಲ್ಲಿ ಒಂದು ರೀತಿಯ ಏನಾಗ್ತದೆ ವೈಮನಸ್ಯ ಅಂತ ಹೇಳುವುದಕ್ಕಿಂತ ಒಂದು ಚರ್ಚೆ ಒಳಗೆ ಆಗ್ತದೆ. ನಮ್ಮಲ್ಲಿ ಆಗಬೇಕು. ವಾದೇ ವಾದೇ ಜಾಯತೆ ತತ್ವಬೋಧ. ಗುರು ಹೇಳಿದ್ದೆಲ್ಲ ಶಿಷ್ಯ ಒಪ್ಪಿಕೊಳ್ಳಬೇಕು ಅಂತ ಒಂದು ವಾದ ಅಲ್ಲ. ಶಿಷ್ಯನ ಪ್ರಶ್ನೆಗಳಿಗೆ ಗುರು ಉತ್ತರ ಹೇಳುದು, ಅದು ಪ್ರಶ್ನೋಪನಿಷತ್ತು. ಅಥವಾ ನಮ್ಮ ಎಲ್ಲ ಭಾರತೀಯ ಪರಿಕಲ್ಪನೆಗಳು ಹಾಗೆ, ಶಿಷ್ಯ ಪ್ರಶ್ನೆ ಕೇಳುವಷ್ಟು ಯೋಗ್ಯನಾಗಬೇಕು. ನಮ್ಮಲ್ಲಿ ಈ ಮಾತು ಯಾವತ್ತೂ ನಾವು ತಿಳ್ಕೊಳ್ಬೇಕು. ಎಷ್ಟೋ ಜನರಿಗೆ ಗೊತ್ತಿಲ್ಲ ಎಂಬುವುದು ಕೂಡ ಗೊತ್ತಿಲ್ಲ. ಗೊತ್ತಿಲ್ಲ ಎಂಬುವುದು ಗೊತ್ತಾಗುವುದೇ ಗೊತ್ತಾಗುವುದರ ಮೊದಲ ಲಕ್ಷಣ. ಹಾಗಾಗಿ
ನಾವೇನಾಗ್ಬೇಕು ಅಂದ್ರೆ ಗುರುವಿನ ಬಳಿಗೆ ಬರುವಾಗ ಗೊತ್ತಿಲ್ಲ ಎಂದು ಗೊತ್ತಾಗಬೇಕು. ಅದರ ಬದಲು ನನ್ನ ಹೆಡ್ವೆ ಇಟ್ಟುಕೊಂಡು ನಾನು ಬಂದರೆ ಅದನ್ನು ಸಾಧ್ಯ ಆಗುದಿಲ್ಲ, ಅದನ್ನು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಗಮನಿಸಿದ್ದೇನೆ ಎಷ್ಟೋ ಜನ ನನ್ನ ಹತ್ರ ನನಗೆ 60 ವರ್ಷ ಆದ್ಮೇಲೆ ರಿಟೈರ್ ಆದ್ಮೇಲೆ ಸಂಸ್ಕೃತ ನನಗೆ ಕಲಿಸಿ ಅಂತ ಹೇಳಿದ್ರೆ ನಾನಂತ ಪ್ರಯತ್ನವನ್ನೇ ಮಾಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅರ್ಧ ಗೊತ್ತಿರ್ತದೆ, ಕಷ್ಟ ಅದು. ಅವರು ಸ್ವಲ್ಪ ಸ್ವಲ್ಪ ಗೊತ್ತಿರ್ತದೆ, ನಾನು ಹೇಳಿದ್ರೆ ಅವರಿಗೆ ಹಾಯ್ ಹೇಳಲಿಕ್ಕೆ ಹೊರಟ್ರೆ ಅದು ಅವ್ರಿಗೆ ಆಗುದೇ ಇಲ್ಲ. ಅವರಿಗೆ ಕೂಡಲೇ ಏನ್ ಮಾಡ್ಬೇಕು ಅಂದ್ರೆ ಐ ಒನ್ ರಲ್ ಕೈವಂಗ್ ಅಯ್ಯೋ ಹೆಚ್ಚು ಅಂತ ಹೇಳ್ಬೇಕು ಅಂತ ಅವರ ನಿರೀಕ್ಷೆ ಇದೆ. ಆದ್ರೆ ಅದನ್ನ ಹೇಳಲಿಕ್ಕೆ ಹೋದ್ರೆ ಮಾತ್ರ ಒಂದು ಅರ್ಥ ಬುಜ್ಜಿ ಅಂತ ಇದು ಗೊತ್ತಾಗುದಿಲ್ಲ ಅಂತ ಹೇಳಿ ಮರುದಿನ ಕ್ಲಾಸ್ ಅಲ್ಲಿ ಇಲ್ಲ. ಸೊ ಈ ಆಲೋಚನೆಗಳಲ್ಲಿ ಒಂದು ಒಂದು ಕಲ್ಪನೆ ಇಟ್ಕೊಂಡು ನಾವೀಗ ಸ್ವಲ್ಪ ಮುಂದುವರಿತಾ ಹೋಗುವ. ಯಾಜ್ಞವಲ್ಕ್ಯರು ಏನ್ ಮಾಡಿದ್ರು ಅಂದ್ರೆ ಈ ಗುರು ಶಿಷ್ಯ ಪರಂಪರೆಯಲ್ಲಾದ ಸಣ್ಣ ತಿಕ್ಕಾಟ ಏನಿದೆ, ವಾಗ್ವಾದ ಏನಿದೆ, ಅದರಲ್ಲಿ ವೈಶಂಪಾಯನವರೇ ಹೇಳ್ತಾರೆ, ನೋಡು ನಾನು ನಿನಗೆ ವಿಶೇಷವಾದಂತಹ ಈ ವಿದ್ಯೆಯನ್ನು ನಿನಗೆ ಕೊಟ್ಟಿದೆ, ನಿನಗೂ ನನಗೂ ಭಿನ್ನಾಭಿಪ್ರಾಯಗಳಿವೆ, ಹಾಗಾಗಿ ನಾನು ಕೊಟ್ಟ ವಿದ್ಯೆಯನ್ನು ವಾಪಸ್ ಕೊಡು ಅಂತ. ನಮ್ಮ ಆಧುನಿಕ ಶಿಷ್ಯರಾದ್ರೆ ಖಂಡಿತವಾಗಿ ಹೇಳ್ತಿದ್ರು, ಸರ್ ನೀವು ಕೊಟ್ಟ ವಿದ್ಯೆ ಯಾವುದು ನನಗೆ ಅರ್ಥ ಆಗ್ಲಿಲ್ಲ, ಹಾಗೆ ಕೊಡ್ಲಿಕ್ಕೆ ಏನಿಲ್ಲ ಅಂತ. ಆದ್ರೆ ಯಾಜ್ಞವಲ್ಕ್ಯರು ಹಾಗೆ ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ. ತಾವೇನ್ ಮಾಡಿದ್ರು ಅಂದ್ರೆ ತಮ್ಮ ಅಪಾರವಾದಂತಹ ಶಕ್ತಿ ಏನಿದೆ ಅದರಿಂದ ಇಡೀ ವಿದ್ಯೆಯನ್ನು ವಾಪಸ್ ತೆಗೆದ್ರು. ನಮ್ಮಲ್ಲಿ ಹಾರ್ಡ್ ಡಿಸ್ಕ್ ಅನ್ನು ಏನ್ ಮಾಡುದು ಅಂತ ಕೇಳಿದ್ರೆ ಎಲ್ಲವನ್ನು ಕೂಡ ಕ್ಲೀನ್ ಮಾಡಿ ಬಿಟ್ಟ ಹಾಗೆ ಇಡೀ ವೇದ ವಿದ್ಯೆಯನ್ನು ವಾಪಸ್ ಕೊಟ್ರು. ಹಾಗೆ ಅವರು ವಮನ ಮಾಡಿದ್ರು ಅಂತ, ವಮನ ಅಂದ್ರೆ ವಾಂತಿ ಅಂತ ಹೇಳುವಂತ ಅರ್ಥ ಅಲ್ಲ, ಅದು ರಿವರ್ಸ್ ಮಾಡಿದ್ರು ಅಂತ ಅರ್ಥ. ಇಡೀ ಜ್ಞಾನವನ್ನು ರಿವರ್ಸ್ ಮಾಡಿದ್ರು ಅಂತ ಹೇಳುವಂತ ಅರ್ಥ. ನಮ್ಮಲ್ಲಿ ಅಕೌಂಟ್ಗೆ ರಿವರ್ಸ್ ದುಡ್ಡು ಹಾಕಿದ ಹಾಗೆ ಇಡೀ ಅಕೌಂಟ್ ನ ದುಡ್ಡು ಅವರಿಗೆ ವಾಪಸ್ ಹೋಯ್ತು ಅಂತ ಹೇಳುವಂತ ರೀತಿಯಲ್ಲಿ ಅರ್ಥ. ಅಷ್ಟೊತ್ತಿಗಾಗುವಾಗ ಈ ವೈಶಂಪಾಯನವರು ತಮ್ಮ ಉಳಿದ ಶಿಷ್ಯರಿಗೆ ಹೇಳ್ತಾರೆ, ನೀವು ಇದನ್ನು ಸ್ವೀಕಾರ ಮಾಡಬೇಕು ಅಂತ. ಈ ಅದ್ಭುತವಾದಂತಹ ಯಾವ ವೇದ ವಿದ್ಯೆ ಇದೆ ಅದು ವಮನವಾದಂತಹ ವೇದ ವಿದ್ಯೆಯನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳುವಾಗ ಅವರು ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಿದ್ರು ಅಂತ ಒಂದು ನಂಬಿಕೆಯ ಕತೆ. ತೈತಿರಿ ಅನ್ನುವಂತಹ ಶಬ್ದಕ್ಕೆ ಇಷ್ಟು ಒಂದು ಎಟಿಮಾಲಜಿಕಲ್ ಅರ್ಥ ವಿಸ್ತಾರವೇ ಹೊರತು ಅದಕ್ಕೇನು ಯಾವುದೇ ಸ್ಪಷ್ಟವಾದ ದಾಖಲೆಗಳೆಲ್ಲ ಅಲ್ಲ. ಸೊ ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಸ್ವೀಕಾರ ಮಾಡಿದಂತಹ ಯಾವ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತಿದೆ ಅದನ್ನು ತೈತಿರಿಯ ಸಂಹಿತ, ತೈತಿರಿಯ ಬ್ರಾಹ್ಮಣ, ತೈತಿರಿಯ ಆರಣ್ಯಕ, ತೈತಿರಿಯ ಉಪನಿಷತ್ತು ಅಂತ ಹೇಳುವಂತಹ ಪದ್ಧತಿ ಆಯ್ತು. ಇದಾದ್ಮೇಲೆ ಮತ್ತೆ ಯಾಜ್ಞವಲ್ಕ್ಯರು ಕಠೋರವಾದ ತಪಸ್ಸು ಮಾಡ್ತಾರೆ, ಸೂರ್ಯನನ್ನು ಕುರಿತಾದ ತಪಸ್ಸು ಮಾಡ್ತಾರೆ. ಸೂರ್ಯ ವಾಜಿ ರೂಪದಿಂದ, ಕುದುರೆ ರೂಪದಿಂದ ಅವರಿಗೆ ಮತ್ತೆ ಒಂದಷ್ಟು ವಿದ್ಯೆಗಳನ್ನು ಕೊಟ್ಟರು. ಅದು ವಾಜಸನೇಯ ಸಂಹಿತ ಅಂತ ಕರೆದ್ರು. ಅದನ್ನು ಶುಕ್ಲ ಯಜುರ್ವೇದ ಅಂತ ಕರೀತಾರೆ. ಅದೇ ಬಹಳ ಅದ್ಭುತವಾದಂತಹ ಈಶಾವಾಸ್ಯ ಉಪನಿಷತ್ತು ಇರೋದು ಶುಕ್ಲ ಯಜುರ್ವೇದದ ವಾಜಸನೇಯ ಸಂಹಿತೆಯ ಅಲ್ಲಿಯ 40ನೇ ಅಧ್ಯಾಯ ಈಶಾವಾಸ್ಯಮಿದಂ ಸರ್ವಂ, ಅದು ಸಂಹಿತೋಪನಿಷತ್ತು ಅಂತ ಕರೆಯಲ್ಪಡ್ತದೆ. ಉಪನಿಷತ್ತಲ್ಲೂ ಸಂಹಿತೋಪನಿಷತ್ತು ಇರಲಿ. ಈ ರೀತಿ ಯಾವ ಒಂದು ಅದ್ಭುತವಾದಂತಹ ತೈತ್ರಿಯ ಒಂದು ಪರಿಕಲ್ಪನೆಗಳು ಬೆಳವಣಿಗೆ ಆಯಿತು. ಅದರ ನಂತರದಲ್ಲಿ ಈ ತೈತ್ರಿಯ ಸಂಹಿತ, ತೈತ್ರಿಯ ಬ್ರಾಹ್ಮಣ, ತೈತ್ರಿಯ ಅರಣ್ಯಕದ 7, 8 ಮತ್ತು 9ನೇ ಅಧ್ಯಾಯ ಏನಿದೆ ಅದನ್ನು ಶಿಕ್ಷಾ ಅಂತ ಕರೆಯುವ ಪದ್ಧತಿ, ಶಿಕ್ಷಾ ಅಂತ ಕರೆಯುವ ಪದ್ಧತಿ, ಶಿಕ್ಷಾವಲ್ಲಿ, ಆನಂದವಲ್ಲಿ, ಭೃಗುವಲ್ಲಿ ಅಂತ ಹೇಳುವ ಮೂರು ವಲ್ಲಿಗಳಲ್ಲಿ, ವಲ್ಲಿ ಅಂದ್ರೆ ಚಾಪ್ಟರ್ಸ್ ಅಂತ ಅರ್ಥ ಅಷ್ಟೆ. ಈಗ ನಾವು ಸದ್ಯಕ್ಕೆ ತೆಗೆದುಕೊಳ್ಬೇಕಾದ್ರೆ ಚಾಪ್ಟರ್ಸ್, ಈ ಶಿಕ್ಷಾವಲ್ಲಿ, ಆನಂದವಲ್ಲಿ, ಭೃಗುವಲ್ಲಿ ಅನ್ನುವಂತ ಮೂರು ವಲ್ಲಿಗಳಲ್ಲಿ, ಮೂರು ಚಾಪ್ಟರ್ಗಳಲ್ಲಿ ಒಬ್ಬ ಗುರು ಒಬ್ಬ ಶಿಷ್ಯನನ್ನು ತಯಾರಿ ಮಾಡಬಹುದಾದ, ಅವನಿಗೆ ಕೊಡಬಹುದಾದಂತಹ ಪರೀಕ್ಷೆ ಇತ್ಯಾದಿಗಳೇನಿವೆ ಇವೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಕೊಡ್ತಾರೆ. ಯಾಕೆಂದ್ರೆ ಭೃಗುವಲ್ಲಿ ಆಲೋಚನೆ ಮಾಡ್ತಾ ಹೋಗಿ ನಾನು ಮತ್ತೆ ಅದನ್ನು ಸ್ವಲ್ಪ ಉಲ್ಲೇಖ ಮಾಡ್ತೇನೆ. ಭೃಗುವಲ್ಲಿ ಭೃಗು ಕೊಡುವ ಭೃಗುರ್ವೈರ್ವಾರುಣಿಹಿ ಸವರುಣಂ ಪಿತರಂ ಉಪಸಸಾರ ಅಂತ ಹೇಳುವ ಭಾಗದಲ್ಲಿ ಸ್ಪಷ್ಟವಾಗಿದೆ. ತಂದೆಗೆ ಗೊತ್ತುಂಟು ಅಂತೇಳಿ ಮಗನಿಗೆ ಹೇಳಿಕೊಡುವ ಪದ್ಧತಿ ಅಲ್ಲ, ಮಗ ಜಿಜ್ಞಾಸುವಾಗಿ ಬರಬೇಕು, ಅವನಿಗೆ ಕಲಿಬೇಕು ಅಂತ ಆಸಕ್ತಿ ಇರಬೇಕು. ತಗೋ ಮಗ ನಿನಗೊಂದು ಗೈಡ್ ಕೊಡ್ತೇನೆ ಅಂತೇಳಿ ತೆಗೆದು ಕೊಡುವುದಲ್ಲ, ಅಥವಾ ಕ್ವಶನ್ ಪೇಪರ್ ನಿಂಗೆ ಕೊಟ್ಟು ಬಿಡ್ತೇನೆ ಅಂತ ಮಗನ ಹತ್ರ ಅಪ್ಪ ಕೊಡುವುದಲ್ಲ. ಮಾಸ್ಟರ್ ಆಗಿದ್ರು ಕೂಡ ಅವನಿಗೆ ಅರ್ಹತೆ ಇದ್ದಾಗ, ಪಾತ್ರತ್ವ ಇದ್ದಾಗ ಮಾತ್ರ ಅದನ್ನೆಲ್ಲ ಪಡಿಬೇಕಾಗ್ತದೆ. ಸೊ ಅಂತ ಕಾರಣಗಳಿಂದ ಇಲ್ಲಿ ಈಗ ಶಿಕ್ಷಾವಲ್ಲಿ, ಆನಂದವಲ್ಲಿ, ಭೃಗುವಲ್ಲಿ, ಆನಂದವಲ್ಲಿ ಅಂತೂ ಬಹು ಅದ್ಭುತವಾದಂತಹ ಆನಂದ ಬ್ರಹ್ಮೇತಿ ವ್ಯಜಾನಾಥ್ ಅಂತ ಹೇಳುವ ಸುಖ ಉಂಟಲ್ವಾ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳುವಂತಹ ಮಾತುಗಳೆಲ್ಲ ಬರೋದು ಆನಂದವಲ್ಲಿಯಲ್ಲಿ. ಇರ್ಲಿ ಸ್ನೇಹಿತರೆ, ನಾವೀಗ ಶಿಕ್ಷಾವಲ್ಲಿಯ ಆಲೋಚನೆಗಳಲ್ಲಿ ನಾನು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ತೇನೆ. ಹೇಗೆ ಬದಲಾವಣೆ ಅಂದ್ರೆ, ಶಿಷ್ಯ ಬರುದು ವಿಧಾನ ಹೇಗೆ ಅಂತ ಹೇಳುವುದರ ಮೂಲಕ ನಾನು ನನ್ನ ಈ ಉಪನ್ಯಾಸವನ್ನು ಅಥವಾ ಮುಂದೆ ವರೆಸ್ಕೊಂಡು ಹೋಗುವಂತ ಕೆಲಸ ಮಾಡ್ತೇನೆ.
ಶಿಕ್ಷಾ ವಲಯದಲ್ಲಿ ಏನೇನು ಕಲಿಬೇಕು ಅಂತ ಏನು ವಿಚಾರಗಳು ಬಂತು ಆ ವಿಚಾರಗಳಿಗೆ ವಿಶೇಷವಾದಂತಹ ಒಂದು ಆಲೋಚನೆ ಸಿಗುವುದು ಅದು ಮುಂದೆ ನಾವು ಹೋದಂತಹ ನಾಲ್ಕನೇ ಅನುವಾಕದಲ್ಲಿ ಒಟ್ಟು ಶಿಕ್ಷಾ ವಲಯದಲ್ಲಿ 12 ಅನುವಾಕ ಇದೆ ನಾನು ನಾಲ್ಕನೇ ಅನುವಾಕ ತಗೊಂಡು ಮತ್ತೆ ಒಂದನೇ ಅನುವಾಕಕ್ಕೆ ಬರ್ತೇನೆ ಯಾಕೆ ಅಂತ ಕೇಳಿದ್ರೆ ಶುರುವಿಗೆ ನಮಗೆ ಶಿಷ್ಯರು ಬರಬೇಕಲ್ವಾ ಶಿಷ್ಯರು ಬಂದ್ರೆ ಅಲ್ಲ ಅವರಿಗೆ ಶಿಕ್ಷಾಂ ವ್ಯಾಖ್ಯಾಸ್ಯಾಮ ಅಂತ ಹೇಳೋದು ಒಬ್ಬ ಗುರು ತಾನು ಸ್ಪಷ್ಟವಾಗಿ ಹೇಳಿಕೊಡ್ತಾನೆ ನನಗೆ ಎಲ್ಲಾ ವಿಧವಾದಂತಹ ಸಂಪತ್ತುಗಳು ನನಗೆ ಸೇರಿ ಬರಬೇಕು ಯಾಕೆ ಸಂಪತ್ತು ಸೇರಿ ಬರಬೇಕು ಅಂದ್ರೆ ನನ್ನ ಯಾವ ಈ ವಿದ್ಯಾಲಯ ಇದೆ ವಿಶ್ವವಿದ್ಯಾನಿಲಯ ಇದೆ ಆ ವಿಶ್ವವಿದ್ಯಾನಿಲಯದಲ್ಲಿ ಅಶನ ವಸನ ವಸತಿ ಈ ಎಲ್ಲವನ್ನೂ ಕೂಡ ನಾನು ನನ್ನ ವಿದ್ಯಾರ್ಥಿಗೆ ಒದಗಿಸ್ಬೇಕು ಅವ ಕೇವಲ ಸಮಿತ್ಪಾಣಿಯಾಗಿ ಬರೋದು ಕೈಯಲ್ಲೊಂದು ದರ್ಬೆ ಇಟ್ಕೊಂಡು ಬರ್ತಾನೆ ಹೊರತು ಟ್ಯೂಷನ್ ಫೀಸಿನ ಸೂಟ್ ಕೇಸ್ ಇಟ್ಕೊಂಡು ಬರ್ಲಿಕ್ಕಿಲ್ಲ ಹಾಗಾಗಿ ಸಮಿತ್ಪಾಣಿಯಾದಂತಹ ಯಾವ ವಿದ್ಯಾರ್ಥಿ ಇದ್ದಾನೆ ಅವನನ್ನು ಸ್ವೀಕಾರ ಮಾಡಿ ಆದ್ಮೇಲೆ ಅವನಿಗೆ ಒಂದು ವರ್ಷ ಆತ ಆಶ್ರಮದಲ್ಲಿ ಇರಬೇಕು ಅಷ್ಟೇ ಆ ಆಶ್ರಮದ ನಿತ್ಯ ವಿಧಿಗಳನ್ನೆಲ್ಲ ಮಾಡ್ತಾ ಇರಬೇಕು ಆ ಸಂದರ್ಭದಲ್ಲಿ ಅರ್ಥಾತ್ ಉಪನಿಷತ್ತಿನ ತೈತ್ರಿಯೋಪನಿಷತ್ತಿನ ಶಿಕ್ಷಾವಲ್ಲಿಯ ಯಾವ ನಾಲ್ಕನೇ ಅನುವಾಕ ಏನಿದೆ ಅದರ ವ್ಯವಸ್ಥೆಯಲ್ಲಿ ಹೀಗೊಂದು ವಾಕ್ಯಗಳು ಬರ್ತದೆ ಅಲ್ಲಿ ಪ್ರಾರಂಭ ಆಗುದು ಯಶ್ಚಂದ ಸಾಮೃಷ ಭೋವ್ಯ ಅಂತ ಪ್ರಾರಂಭ ಆಗ್ತದೆ ಆ ಪ್ರಾರಂಭ ಆದ್ಮೇಲೆ ನಾನು ಆವಾಗ ಅಂತ ಹೊಡೋದಿಲ್ಲ ಸಮಯದ ಆಲೋಚನೆಯಲ್ಲಿ ಇಲ್ಲಿ ಹೇಳಬೇಕಾದ ಮಾತು ನೋಡಿ ಅಮಾಯಂತ ಬ್ರಹ್ಮಚಾರಿಣ ಸ್ವಾಹ ವಿಮಾಯಂತ ಬ್ರಹ್ಮಚಾರಿಣ ಸ್ವಾಹ ಪ್ರಮಾಯಂತ ಬ್ರಹ್ಮಚಾರಿಣ ಸ್ವಾಹ ದಮಾಯಂತ ಬ್ರಹ್ಮಚಾರಿಣ ಸ್ವಾಹ ಶಮಾಯಂತ ಬ್ರಹ್ಮಚಾರಿಣ ಸ್ವಾಹ ಅಂತ ಹೇಳ್ತಾ ಅರ್ಥ ಹೇಳ್ತೇನೆ ಯಥಾ ಆಪಃ ಪ್ರವತಾಯಂತಿ ಯಥಾ ಮಾಸ ಅಹರ್ಜರಂ ಏವಂ ಮಾಂ ಬ್ರಹ್ಮಚಾರಿಣಃ ಧಾತರಾಯನ್ ಸರ್ವತಃ ಸ್ವಾಹ ಅಂತ ನಾಲ್ಕನೇ ಅನುವಾಕ ಹೇಳ್ತದೆ ಎಷ್ಟು ಚಂದದ ಸ್ಪಷ್ಟವಾದ ಆಲೋಚನೆ ಅಂದ್ರೆ ನಾವು ಇವತ್ತು ಮತ್ತೆ ಈ ಸ್ಥಿತಿಗೆ ಬಂದಿದ್ದೇವೆ ಏನ್ ಹೇಳ್ತಾ ಇದ್ದಾನೆ ಗುರು ಅಂದ್ರೆ ನನಗೆ ಒಳ್ಳೆಯ ವಿದ್ಯಾರ್ಥಿಗಳು ನನ್ನ ಆಶ್ರಮಕ್ಕೆ ಹರಿದು ಬರಲಿ ಹೇಗೆ ಆಕಾಶದಿಂದ ನೀರು ಮೇಲಿಂದ ಕೆಳಗೆ ಇಳಿದು ಬರ್ತದೋ ಇಂತಲ್ಲಿ ನೀರು ನಿಲ್ಲುವುದಿಲ್ಲೋ ಹಳ್ಳ ಇರುವ ಕಡೆ ಹರಿಯುವುದಲ್ಲೋ ಅಂತ ಹೇಳ್ದೆ ಹೇಗೆ ತಿಂಗಳುಗಳು ವರ್ಷಗಳಾಗಿ ಪರಿವರ್ತನೆಯಾಗ್ತವೋ ಹಾಗೆ ಅಮಾಯಂತು ಬ್ರಹ್ಮಚಾರಿಣ ಸ್ವಾಹ ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ ಅಂದ್ರೆ ಬ್ರಹ್ಮಚಾರಿಗಳು ನನ್ನಲ್ಲಿಗೆ ಬರಲಿ ಹೇಗೆ ಬರಲಿ ಬ್ರಹ್ಮಚಾರಿಗಳು ಎಲ್ಲ ಕಡೆಯಿಂದ ಬರಲಿ ಕಲ್ಪನೆ ಮಾಡಿಕೊಳ್ಳಿ ಭಾರತದ ನಾಲಂದ ವಿಶ್ವವಿದ್ಯಾನಿಲಯ ಆಗಲಿ ಅಥವಾ ನಮಗಿರುವಂತಹ ಪ್ರಸಿದ್ಧವಾದ ಯಾವುದೇ ವಿಶ್ವವಿದ್ಯಾನಿಲಯ ಅಲ್ಲಿ ಕೇವಲ ಭಾರತೀಯರು ಅಂತ ಹೇಳಲ್ಲ ಅಲ್ಲಿ ಜಾತಿ ಮತ ಅಂತ ಪರಿಕಲ್ಪನೆಗಳು ಏನಿಲ್ಲ ಬಾಗಿಲಲ್ಲೇ ಆತನಿಗೆ ಸಿಇಟಿ ಆಗ್ತಿತ್ತು ನೀಟ್ ಆಗ್ತಿತ್ತು ಇವತ್ತು ನೀಟ್ ಆದಾಗೆ ಅವನಿಗೆ ಬಾಗಿಲಲ್ಲೇ ನೀಟ್ ಎಕ್ಸಾಮ್ ಇರ್ತಿತ್ತು ಆ ಬಾಗಿಲು ಕಾಯುವವನ ನೀಟ್ ಎಕ್ಸಾಮ್ ಪಾಸ್ ಆದ್ಮೇಲೆ ಒಳಗೆ ಎಂಟ್ರಿ ಇರ್ತಿತ್ತು ಅಂತ ಪರಿಕಲ್ಪನೆಯಲ್ಲಿ ಇರುವಾಗಲೂ ಕೂಡ ಅಮಾಯಂತ ಬ್ರಹ್ಮಚಾರಿಣ ಸ್ವಾಹ ಹೇ ಬ್ರಹ್ಮಚಾರಿ ನೀನು ನನ್ನ ಕಡೆಗೆ ಬಾ ಅಂತ ಕೇಳಿ ಅವನನ್ನು ಕರೆಯುವುದು ಹೇಗೆ ಅಂದ್ರೆ ಯಜ್ಞರೂಪಿಯಾದಂತಹ ಭಗವಂತನ ಹತ್ರ ಕೇಳ್ತಾನೆ ಒಳ್ಳೆ ಮಕ್ಕಳು ಬರ್ಲಿ ಅಂತ ನಾವು ಇವತ್ತು ಹಾಗಲ್ಲ ನಾವು ಇವತ್ತು ಏನ್ ಮಾಡ್ತೇವೆ ಅಂದ್ರೆ ಜನರಲ್ ಕ್ಯಾಟಗರಿ ಎ ಬಿ ಸಿ ಡಿ ಇ ಅದು ಮುಂದುವರಿತದೆ ಬಿಡಿ ನಾನು ವಿರೋಧಿ ಅಲ್ಲ ಆದ್ರೆ ಎಲ್ಲರಿಗೂ ಶಿಕ್ಷಣದ ಅವಕಾಶ ಬೇಕು ಆದ್ರೆ ಪಾತ್ರತ್ವ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಪ್ರಾಚೀನವರು ಆಲೋಚನೆ ಮಾಡಿದ್ರು ಯಾರಿಗೆ ಯಾವ ವಿದ್ಯೆ ಯೋಗ್ಯತೆ ಇದೆ ಅವನ ವಿದ್ಯೆಯನ್ನು ಕಲಿಬೇಕೇ ಹೊರತು ಎಲ್ಲರೂ ಆ ವಿದ್ಯೆ ಕಲಿಬೇಕು ಅಂತ ಹೇಳ್ತಾ ಹೋದ್ರೆ ಈಗ ದಕ್ಷಿಣ ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಡಿಕೆ ಬೆಳೆದ ಹಾಗೆ ಎಲ್ಲರೂ ಅಡಿಕೆ ಬೆಳೀಲಿಕ್ಕೆ ಹೋದ್ರೆ ನಾಳೆ ಏನಾಗ್ತದೆ ಅನ್ನುವಂಥ ಪರಿಸ್ಥಿತಿ ಎಲ್ಲರೂ ಒಂದೇ ವಿಷಯವನ್ನು ಅಧ್ಯಯನ ಮಾಡ್ತಾ ಹೋದ್ರೆ ಏನಾದೀತು ಹಾಗಾಗುದು ಬೇಡ ಅಮಾಯಂತ ಬ್ರಹ್ಮಚಾರಿಣ ಸ್ವಾಹ ಅದು ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹ ಆಮೇಲೆ ಹೇಳುವಂತಹದ್ದು ನೋಡಿ ಅದು ಏನಾಗಿರ್ಲಿ ನನ್ನಲ್ಲಿಗೆ ಬರ್ಲಿ ವಿವಿಧ ಕಡೆಗಳಿಂದ ಬರ್ಲಿ ಹೆಚ್ಚಾಗಿ ಬರ್ಲಿ ಅಂತ ಹೇಳಿ ಆದ್ಮೇಲೆ ಮತ್ತೆ ಮುಂದಿನ ಎರಡು ವಾಕ್ಯಗಳು ಬ್ರಹ್ಮಚಾರಿಗಳು ದಮವುಳ್ಳವರು ಆಗಲಿ ದಮಃ ಇಂದ್ರಿಯ ನಿಗ್ರಹ ಯಾವಾಗ ವಿದ್ಯಾರ್ಥಿ ಅನ್ನುವಂಥವನು ಏನಾಗಿರ್ಬೇಕು ಅಂತ ಕೇಳಿದ್ರೆ ಬ್ರಹ್ಮಚಾರಿ ಅಂತ ಹೇಳುವವನು ಊರ್ಧ್ವರಹಿತಸ್ಥನಾಗಿರ್ಬೇಕು ಅಂತ ಹೇಳುವಂತ ಒಂದು ಸ್ಪಷ್ಟ ಸಿದ್ಧಾಂತ ಇದೆ ಅದಕ್ಕೆ ಉಪನಯನ ಮಾಡೋದು ಉಪನಯನದಲ್ಲಿ ಮೌಂಜಿ ಧಾರಣಂ ಅನ್ನುವಂಥದ್ದು ಏನಿದೆ ಆತನ ಸ್ವಂತಕ್ಕೆ ಕಟ್ಟುವಂತ ಯಾವ ಮುಂಜಿ ಅನ್ನುವಂತಹ ಹಗ್ಗ ಏನಿದೆ ಆ ಹಗ್ಗದ ಮೂಲ ಉದ್ದೇಶವೇ ಅದು
ಆ ಹಗ್ಗ ಯಾಕೆ ಕಟ್ಟಬೇಕು ಅಂದರೆ ಅವ ಅಧೋರೇತಸ್ಕನಾಗಬಾರದು, ಊರ್ಧ್ವರೇತಸ್ಕನಾಗಿ ಇರಬೇಕು ಅಂತ ಹೇಳುವುದಕ್ಕೆ ಉಪನಯನದ ಸಂದರ್ಭದಲ್ಲಿ ವೇದಾಧಿಕಾರ ಬರುವಂತಹ ಸಂದರ್ಭದಲ್ಲಿ ಅದನ್ನು ಕಟ್ಟಲಾಗ್ತದೆ. ಅದಾದ್ಮೇಲೆ ಆತ ಇಂದ್ರಿಯಗಳನ್ನು ಇಟ್ಟುಕೊಳ್ಬೇಕು, ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅವನಿಗೆಲ್ಲವೂ ಕೂಡ ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಅದರಲ್ಲಿ ಇರುವಂತಹ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎಲ್ಲವೂ ಕೂಡ ಅದು ಆಕ್ಟಿವೇಟ್ ಆಗಿರಬೇಕು. ಇಲ್ಲದೆ ಹೋದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಇಲ್ಲ ಇದ್ರೆ ವಿದ್ಯಾರ್ಥಿ ದಾರಿ ತಪ್ತಾನೆ. ಅದ್ರ ಒಟ್ಟಿಗೆ ನೆಕ್ಸ್ಟ್ ಹೇಳುವಂತಹ ಮಾತು ನೋಡಿ, ಶಮ ಉಳ್ಳವನಾಗಿರ್ಲಿ. ಶಮ ಅಂದ್ರೆ ಅದು ಮನಸ್ಸು ನಿಗ್ರಹ ಉಳ್ಳವನಾಗಿರ್ಬೇಕು. ಇಂದ್ರಿಯಗಳ ಒಟ್ಟಿಗೆ ಮನಸ್ಸು ಬುದ್ಧಿ ಅಹಂಕಾರ ಇದೆಲ್ಲ ಅನಂತರದ ಭಾಗ ತತ್ವಶಾಸ್ತ್ರ ಬಿಡಿ. ಮನಸ್ಸು ಕೂಡ ಹತೋಟಿಯಲ್ಲಿ ಇರಬೇಕು, ಮನಸ್ಸಿಂದ ಪ್ರೇರೇಪಿತವಾದಂತಹ ಇಂದ್ರಿಯಗಳು ಕೂಡ ಹತೋಟಿಯಲ್ಲಿ ಇರಬೇಕು. ಶಮದಮಾದಿಗಳು ಇರುವಂತಹ ವಿದ್ಯಾರ್ಥಿಗಳೇ ನನ್ನ ಹತ್ರ ಬರಬೇಕು ಅಂತ ಋಷಿ ಬೇಡಿಕೊಂಡು ಅವ ಹೇಳ್ತಾನೆ, ನೀರು ತಗ್ಗಿನ ಪ್ರದೇಶಕ್ಕೆ ಹರಿದು ಬರುವಂತೆ, ತಿಂಗಳುಗಳು ವರುಷವನ್ನು ಸೇರುವಂತೆ, ಬ್ರಹ್ಮಚಾರಿಗಳು ಎಲ್ಲ ಕಡೆಯಿಂದ ಬಂದು ನನ್ನನ್ನು ಸೇರಿಕೊಳ್ಳಲಿ ಅಂತ ಒಂದು ಶಾಲೆ ಪ್ರಾರಂಭ ಮಾಡುವ ವಿಧಾನಗಳನ್ನು ಮೊದಲಾಗಿ ನಾನು ಸ್ವೀಕಾರ ಮಾಡಿದೆ. ಆದ್ರೆ ತೈತಿರಿಯ ಉಪನಿಷತ್ತಿನಲ್ಲಿ ಇದು ನಾಲ್ಕನೇ ಅನುವಾಕ, ಅಲ್ಲೂ ತಪ್ಪೇನೇ ಇಲ್ಲ. ಅದು ಅರ್ಥ ಮಾಡಿಕೊಳ್ಳುವುದಕ್ಕೆ ಶಿವಶಕುಮಾರ್ ಅದನ್ನು ವಿಮರ್ಶೆ ಮಾಡಿದ್ದಾರೆ ಅಂತ ಅರ್ಥ ಅಲ್ವೇ ಅಲ್ಲ. ನಾನು ನನಗೆ ಹೀಗೊಂದು ಶಾಲೆ, ಶಾಲೆ ಕಟ್ಟಿ ಆಯ್ತು, ಶಾಲೆಗೆ ಬೇಕಾದಂತ ಮಾನಸಿಕ ಸಿದ್ಧತೆ ಆಯ್ತು, ಶಾಲೆಗೆ ಬೇಕಾದ ಗುರು ಹೇಗೋ ಕೂತಿದ್ದಾನೆ, ವಿದ್ಯಾರ್ಥಿಗಳು ಬಂದರು ಅಂತ ಹೇಳಾದ ಮೇಲೆ ಈಗ ಗುರು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಒಂದು ಭಾಷಾಶಾಸ್ತ್ರದ ಅಧ್ಯಯನ ಶುರು ಮಾಡ್ತಾನೆ. ಒಂದು ಲಿಂಗ್ವಿಸ್ಟಿಕ್ಸಿನ ಆಲೋಚನೆ ಇಟ್ಟುಕೊಂಡು ಯಾವತ್ತಿಗೂ ಕೂಡ ಒಬ್ಬ ವಿದ್ಯಾರ್ಥಿ ಬರುವಾಗ ನಾವು ಕೂಡ ಇವತ್ತಿಗೂ ಕಲಿಸಿದ್ದು ಹಾಗೆ ಅಂತ ಆಲ್ಫಾಬೆಟ್ಸ್ ಅನ್ನು ನಾವು ಕಲಿಸುವ ಪ್ರಯತ್ನಗಳನ್ನು ಮಾಡುತ್ತೆ. ಒಂದಷ್ಟು ಬೇರೆ ಮಾತನಾಡ್ತೇವೆ, ನೀನು ಒಳ್ಳೆಯವನಾಗಿರ್ಬೇಕು, ಹೀಗಿರ್ಬೇಕು, ಹಾಗಿರ್ಬೇಕು ಅಂತ ಎಲ್ಲ ಉಪದೇಶಗಳು. ಆದರೆ ನಮ್ಮಲ್ಲಿ ಅಕ್ಷರಾಭ್ಯಾಸ ಶುರು ಮಾಡೋದು ಶೃಂಗೇರಿಗೆ ಹೋಗಿಯೋ ಮನೆಯಲ್ಲೋ ನಾಳೆ ನವರಾತ್ರಿಗೋ ವಿಜಯದಶಮಿಗೋ ಓಂ ಅಂತ ಬರೆಯುವುದರ ಮೂಲಕ, ಅಕಾರವನ್ನು ಬರೆಯುವುದರ ಮೂಲಕ ವಿದ್ಯಾಭ್ಯಾಸ ಶುರು ಆಗ್ತದೆ. ಹಾಗಾಗಿ ಇಲ್ಲಿ ಈಗ ಉಪನಿಷತ್ತು ಪ್ರಾರಂಭ ಆಗ್ತದೆ. ಶನೋ ಮಿತ್ರ ಶಂವರುಣ ಅಂತ ಹೇಳ್ತಾ ಗುರು ಮತ್ತು ಶಿಷ್ಯರು ಇಬ್ರು ಕೂಡ ಪ್ರಾರ್ಥನೆ ಮಾಡ್ತಾರೆ. ನಾನು ಅದನ್ನು ಕೊನೆಗೆ ತಗೊಳ್ತೇನೆ, ಯಾಕೆಂದ್ರೆ ಶಿಷ್ಯ ಬಂದಾಗಿದೆ. ಬಂದಾದ್ಮೇಲೆ ಈಗ ಗುರು ಶಿಷ್ಯನಿಗೆ ವಿದ್ಯೆಯನ್ನು ಬೋಧಿಸ್ಲಿಕ್ಕೆ ಶುರು ಮಾಡ್ತಾನೆ. ಬಹಳ ಅದ್ಭುತವಾದಂತಹ ಚಾಪ್ಟರ್ ಕಲ್ಪನೆ ಮಾಡಿಕೊಡಿ ಸ್ನೇಹಿತರೆ. ಒಂದು ಫಾರ್ಮುಲಾ ರೀತಿಯಲ್ಲಿ, ಸಂಸ್ಕೃತ ಅಂದ್ರೆ ಫಾರ್ಮುಲಾ, ಅದು ಒಂದು ಫಾರ್ಮುಲಾ ರೀತಿಯಲ್ಲಿ ಒಂದು ಸೂತ್ರದ ಮೂಲಕ ಇಡೀ ಶಿಕ್ಷಣದ ಎಲ್ಲ ಏನು ಲಿಂಗ್ವಿಸ್ಟಿಕ್ಸ್ ಏನಿದೆ, ಭಾಷಾಶಾಸ್ತ್ರದ ಅಧ್ಯಯನ ಏನಿದೆ, ಅದು ಎಲ್ಲವನ್ನೂ ಒಂದೇ ವಾಕ್ಯದಲ್ಲಿ ಹೇಳಲಾಗ್ತದೆ. ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಃ ಸ್ವರಃ ಮಾತ್ರ ಬಲಂ ಸಾಮಃ ಸಂತಾನಃ ಇತ್ಯುಕ್ತ್ವಾ ಶಿಕ್ಷಾಧ್ಯಾಯಃ ಮುಗಿದಾಯ್ತು. ಒಬ್ಬ ವಿದ್ಯಾರ್ಥಿಗೆ ಏನೆಲ್ಲ ಕಲಿಸ್ಬೇಕು ಅನ್ನುವಂಥದ್ದನ್ನು ಎಲ್ಲವನ್ನೂ ಕೂಡ ಇಲ್ಲಿ ಹೇಳಲಿಕ್ಕೆ ಶುರು ಮಾಡ್ತಾನೆ. ನಿಮ್ಗೆ ಗೊತ್ತಿರುವ ಆಲೋಚನೆಗಳಲ್ಲಿ ಮಾತನಾಡ್ತಾ ಹೋಗುವ, ಯಾಕೆಂದ್ರೆ ಇದು ಶಿಕ್ಷಣದ ಪರಿಕಲ್ಪನೆ. ವರ್ಣ, ವರ್ಣೀಯೋ ವರ್ಣ, ಯಾವುದು ತೆರೆದುಕೊಳ್ತದೋ ಅದು ವರ್ಣ ಅಂತ ಅರ್ಥ. ತುಂಬಾ ಚಂದ, ವರ್ಣೀಯೋ ವರ್ಣ ಅಂತ. ಅಕ್ಷರಾದಿಗಳು ಅಂತ ಅರ್ಥ, ಯಾವುದು ಕ್ಷರವಾಗುವುದಿಲ್ಲವೋ ಅದು ಅಕ್ಷರ. ಒಮ್ಮೆ ನಾವು ಅದನ್ನು ಇಟ್ಟುಕೊಂಡ್ರೆ ಅದು ಯಾವತ್ತಿಗೂ ಕೂಡ ಕ್ಷರ ಆಗುವುದಿಲ್ಲ. ನಮ್ಮ ಮನಸ್ಸಿನೊಳಗೆ ಕ್ಷರವಾದ್ರೆ ಆಕಾಶದಲ್ಲಿ ಇರ್ತದೆ, ಯಾಕೆಂದ್ರೆ ಶಬ್ದಗುಣಂ ಆಕಾಶಂ ಅಂತ ಆಕಾಶದ ಲಕ್ಷಣ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಲಕ್ಷಣ ಇದೆ. ನೀವು ಆಲೋಚನೆ ಮಾಡಿ, ಗಂಧವತಿ ಪೃಥಿವಿ, ಒಂದು ಹೊಸ ಮಳೆ ಬಂದ್ರೆ, ಮೊದಲ ಮಳೆ ಬಂದ್ರೆ ಭೂಮಿಯ ಪರಿಮಳ ಎಷ್ಟು, ಅದು ಭೂಮಿಯ ಲಕ್ಷಣ ಗಂಧವತಿ ಪೃಥಿವಿ. ಅದು ಆಕಾಶದ ಲಕ್ಷಣ ಏನಂದ್ರೆ, ನಾನೇನು ಹೊಸ್ತು ಮಾತನಾಡ್ತಾ ಇಲ್ಲ, ಆಕಾಶದಲ್ಲಿ ಒಂದಷ್ಟು ಶಬ್ದಗಳ ರಾಶಿ ಇದೆ, ಅದನ್ನು ನನ್ನ ಮನಸ್ಸು ಆಂಟೆನಾ ರೂಪದಲ್ಲಿ ಗ್ರಹಿಸ್ತದೆ. ನನ್ನ ಅಧ್ಯಯನ, ನನ್ನ ಆಲೋಚನೆಗಳಲ್ಲಿ ಅದನ್ನು ನನ್ನ ಮನಸ್ಸು ಬಾಹ್ಯ ಇಂದ್ರಿಯದ ಮೂಲಕ ಸ್ಫೋಟ ಮಾಡ್ತದೆ. ಅದು ನಿಮಗೆ ಮತ್ತೆ ನನ್ನ ಮೊಬೈಲ್ ಮೂಲಕವೋ ತಂತ್ರಜ್ಞಾನದ ಮೂಲಕವೋ ಮತ್ತೆ ನಿಮಗೆ ಸೇರ್ತದೆ, ಒಂದಷ್ಟು ದಿನ ಇರ್ತದೆ, ಮತ್ತೆ ಆಕಾಶಕ್ಕೆ ಹೋಗ್ತದೆ. ಹಾಗಾಗಿ ಅದು ಅಕ್ಷರವಾಗಿಯೇ ಇರ್ತದೆ, ಕ್ಷರವಾಗುವುದಿಲ್ಲ. ಈ ಆಲೋಚನೆಯಲ್ಲಿ, ಸಂಸ್ಕೃತದ ಆಲೋಚನೆಯಲ್ಲಿ ಎರಡು ವಿಧವಾದ ಸಂಸ್ಕೃತ ಇದೆ, ಒಂದು ವೈದಿಕ ಸಂಸ್ಕೃತ, ಇನ್ನೊಂದು ಲೌಕಿಕ ಸಂಸ್ಕೃತ. ವೈದಿಕ ಸಂಸ್ಕೃತದಲ್ಲಿ ಇವತ್ತು 48 ಅಕ್ಷರಗಳಲ್ಲ, ಅದು 61 ಅಕ್ಷರಗಳವರೆಗೆ ಅದು ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ ಅದು ವೇದಗಳಲ್ಲಿ ಬೇಕಾಗ್ತದೆ, ಅದು ಲೌಕಿಕ ಭಾಷೆಯಲ್ಲಿ ಬೇಕಾಗುದಿಲ್ಲ. ನಾನು ನಿಮಗೆ ಸರಳವಾಗಿ ಹೇಳ್ತಾ ಇದ್ರೆ, ಲೌಕಿಕ ಸಂಸ್ಕೃತದಲ್ಲಿ ಳ ಅನ್ನುವಂತಹ ಪದವನ್ನು ಬಳಕೆ ಮಾಡುವುದಿಲ್ಲ, ಲ ಅನ್ನುವಂತಹ ಪದವನ್ನು ಬಳಕೆ ಮಾಡ್ತೇವೆ. ಅಗ್ನಿಮೀಳೇ ಪುರೋಹಿತಂ, ಅಗ್ನಿಮೀಳೆ ಅಂತ ಹೇಳ್ತೇವೆ ವೇದಗಳಲ್ಲಿ. ಅದೇ ನಾವು ಲೌಕಿಕ ಭಾಷೆಗೆ ಬರುವಾಗ
ಕಾಳಿದಾಸ ಅಂತ ಹೇಳುವುದಿಲ್ಲ, ಕಾಳಿದಾಸ ಅಂತ ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂತ ಕೇಳಿದ್ರೆ, ಲಕಾರ ಅನ್ನುವಂಥದ್ದು ಅದು ವೈದಿಕವಾದಂತ ಅಕ್ಷರ. ಯಜುರ್ವೇದಕ್ಕೆ ಬಂದ್ರೆ ಋತಗಂ ಸತ್ಯಂ ಪರಂ ರಕ್ಮ, ಋತಗಂ ಒಂದು ಯು ಬರೆದಾಗೆ ಬರೆದು ಅದಕ್ಕೊಂದು ಡಾಟ್ ಇಟ್ಟು ಕೆಳಗೆ ಒಂದು ಗೆರೆ ಹಾಕ್ತೇವೆ, ಅದನ್ನು ಓದುವಾಗ ಅದು ಯಜುರ್ವೇದದಲ್ಲಿ ಮಾತ್ರ. ಪಾಣಿನೀಯ ಶಿಕ್ಷ ಆಗಲಿ ಉಳಿದ ಅನೇಕ ಶಿಕ್ಷಾ ಗ್ರಂಥಗಳೇನಿದ್ದಾವೆ ಅವುಗಳು ಈ ಅಕ್ಷರಗಳ ಬಗ್ಗೆ ಹೇಳುವಾಗ ಈ ವೈದಿಕ ಅಕ್ಷರಗಳ ಬಗ್ಗೆ ಮಾತನಾಡ್ತದೆ. ಆದರೆ ಅನಂತರದಲ್ಲಿರುವ ನಮ್ಮ ಲೌಕಿಕ ಛಂದಸ್ಸುಗಳ ಲೌಕಿಕಾಕ್ಷರಗಳ ಬಗ್ಗೆ ಮಾತನಾಡುವಾಗ ಇವತ್ತಿನ ಲೌಕಿಕ ಸಂಸ್ಕೃತಕ್ಕೆ 48 ಅಕ್ಷರಗಳು ಸಾಕಾಗ್ತದೆ. ಅದು ಕನ್ನಡದಲ್ಲಿ ನಾವು ಮತ್ತೆ ಚರ್ಚೆ ಮಾಡಬೇಕೋ ಬೇಡೋ ಅದೆಲ್ಲ ಬೇರೆ, ಯಾಕೆಂದ್ರೆ ಸಂಸ್ಕೃತದಲ್ಲಿ ಎ ಉಂಟು, ಐ ಓ ಔ ಅಂ ಅಹ ಹೇಳ್ತವೆ, ಅದು ಎ ಅಂತ ಹೇಳುವಾಗ ಅದು ಸಂಸ್ಕೃತದಲ್ಲಿ ಎಲ್ಲಾದ್ರೂ ನೀವು ಎ ಅಂತೇಳಿ ಮೇಲೆ ಗೆರೆ ಹೋದ್ರೆ ಅದು ಐ ಆಗ್ತದೆ. ಹಾಗಾಗಿ ನಮಗೆ ಬೇಕಾದಂತಹ ಏನು 13 ಸ್ವರಗಳು, 25 ವ್ಯಂಜನಾಕ್ಷರಗಳು, ಅದಾದ ಮೇಲೆ ಇರುವಂತ ಏನು ಅದೇ ಅಲ್ಲಿ ಯಾರ ಲಾಭ ಶಾಸ, ಅದು ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ಏನ್ ಲೆಕ್ಕ ಹಾಕ್ತೇವೆ 8. ಹೀಗೆ ನಾವು ಲೆಕ್ಕ ಹಾಕಿ 48 ಅಕ್ಷರಗಳು ಲೌಕಿಕ ಸಂಸ್ಕೃತಕ್ಕೆ ಆಲೋಚನೆ ಮಾಡಿ ಇದನ್ನು ಸತ್ಯ ಕೇಳ್ತಾನೆ. ನಾನು ನನ್ನ ವಿದ್ಯಾರ್ಥಿಗಳು ಸಂಸ್ಕೃತ ಅಧ್ಯಯನ ಮಾಡ್ಲಿಕ್ಕೆ ಬಂದಾಗ ಫಸ್ಟ್ ಡಿಗ್ರಿ ಇರಲಿ ಯಾರೇ ಇರಲಿ ಮೊದಲ ಪ್ರಶ್ನೆ ಸಂಸ್ಕೃತದಲ್ಲಿ ಎಷ್ಟು ಅಕ್ಷರ ಉಂಟು ಅಂತ. ದೇವರದಕ್ಕೆ ಯಾರಿಗೂ ಗೊತ್ತಿರುವುದಿಲ್ಲ. ಆಲೋಚನೆ ಮಾಡಿ, ಅವ್ರು 8ನೇ ಕ್ಲಾಸಿಂದ ಸಂಸ್ಕೃತ ಕಲ್ತಿರ್ತಾರೆ, ಸಂಸ್ಕೃತದಲ್ಲಿ ಎಷ್ಟು ಅಕ್ಷರ ಉಂಟು ಅಂತ ಹೇಳುವಂತ ಪರಿಕಲ್ಪನೆಗಳು ಅವರಿಗೆ ಸ್ಪಷ್ಟ ಆಗುದಿಲ್ಲ. ಅದು ಸಿಂಗಲ್ ನಂಬರ್ ಲಾಟ್ರಿ ಹಳೆಯ ಹಾಗೆ, ಕೆಲವರು 48 ಕೆಲವರು 49 ಅಂತ ಹೇಳಿ ಹೀಗೆ ಕೆಲವರು 36ಕ್ಕೆ ನಿಲ್ಲಿಸಿ ಬಿಡ್ತಾರೆ. ಕನ್ನಡದಲ್ಲಿ ಇವತ್ತು ಚರ್ಚೆ ಆದ ಹಾಗೆ ಇದೆಲ್ಲ ಆಗ್ತಾ ಹೋಗ್ತದೆ. ಇದಲ್ಲ ಲೌಕಿಕ ಸಂಸ್ಕೃತದಲ್ಲಿ 48, ವೈದಿಕ ಸಂಸ್ಕೃತದಲ್ಲಿ ವೇದ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಅಲ್ಲಿ ಇರುವಂತಹ ಅಕ್ಷರಗಳು 61 ಮುಂದುವರಿತದೆ ಅಂತ ಹೇಳಿ ಆಯ್ತು. ಸೊ ವರ್ಣ ಅಂದ್ರೆ ಅಕಾರಾದಿಯಾಗಿ 48 ಅಕ್ಷರಗಳಾಯ್ತು, ವೈದಿಕ ಆಲೋಚನೆ ಅಂದ್ರೆ 61 ಅಕ್ಷರಗಳನ್ನು ಇಟ್ಟುಕೊಂಡ್ರೆ ಆಯ್ತು. ಎರಡನೇ ಪದ ಸ್ವರ, ಇದು ಸಂಸ್ಕೃತದ ವಿಶೇಷ. ಸಂಸ್ಕೃತ ಸ್ಪಷ್ಟವಾಗಿ ಇದೊಂದು ಚರ್ಚೆ ಇದೆ, ಮಾತನಾಡುವಾಗಲೂ ಕೂಡ ಸಂಸ್ಕೃತವನ್ನು ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ ರೂಪದಲ್ಲಿಯೇ ಮಾತನಾಡ್ತಾ ಇದ್ದಂತ ಪದ್ಧತಿ ಇತ್ತು ಅಂತ ಹೇಳುವಂತ ಅದರ ಬಗ್ಗೆ ಒಂದು ಜಿಜ್ಞಾಸೆ ಇದೆ. ಯಾಕೆಂದ್ರೆ ಸಂಸ್ಕೃತದಲ್ಲಿ ಉದಾತ್ತ ಅನುದಾತ್ತಗಳು ಬದಲಾವಣೆ ಆದರೆ ಅರ್ಥವೇ ಬದಲಾವಣೆ ಆಗ್ತದೆ. ಇಂದ್ರಶತ್ರು ವರ್ಧಸ್ವ ಅಂತ ಹೇಳುವಂತಹ ಪದಕ್ಕೆ ಅದು ಅಂತೋದಾತ್ತ ಇತ್ಯಾದಿಗಳ ಅದನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಅದೊಂದು ಉದಾಹರಣೆ. ಯತೇಂದ್ರ ಶತ್ರು ಸ್ವರತೋಪರಾಧಾತ್ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ, ಶೌನಕರೇ ಹೇಳ್ತಾರೆ ಅದನ್ನು. ಸ್ವರ ವ್ಯತ್ಯಾಸ ಆದರೆ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಅರ್ಥವೇ ವ್ಯತ್ಯಾಸ ಆಗ್ತದೆ. ನಮ್ಮಲ್ಲಿ ಸಂಸ್ಕೃತದಲ್ಲಿ ಸ್ವರದ ಪರಿಕಲ್ಪನೆಯಲ್ಲಿ ಉದಾತ್ತ ಅನುದಾತ್ತ ಸ್ವರಿತ ಮತ್ತು ಪ್ರಚಯ ಅಂತ 4ನೇ ಪರಿಕಲ್ಪನೆ ಇದೆ. ಉಚ್ಚೈ ಅನುದಾತ್ತ ಉಚ್ಚೈ ಉದಾತ್ತ ನೀಚೈ ಅನುದಾತ್ತ ಸಮಾಹಾರ ಸ್ವರಿತ ಅಂತ ಅದನ್ನು ಹೇಳಿಕೊಂಡು, ಈ ಉದಾಹರಣೆಗೆ ಅಗ್ನಿಮೀಳೆ ಅಂತ ಹೇಳುವಾಗ ಆಗ್ಗೆ ಆಗೆ ಅನುದಾತ್ತ ಬರ್ತದೆ, ಮೀನ್ ಅಂತ ಹೇಳುವಲ್ಲಿ ಸ್ವರಿತ ಬರ್ತದೆ. ಉದಾತ್ತವನ್ನು ಯಾವುದೇ ಸಿಂಬಲ್ ಅಲ್ಲಿ ಐಕಾನ್ ಅಲ್ಲಿ ಹೇಳಲಿಕ್ಕಿಲ್ಲ. ಕೆಳಗೆ ಅಕ್ಷರದ ಕೆಳಗೆ ಒಂದು ಅಡ್ಡಗೆರೆ ಹಾಕಿದ್ರೆ ಅದು ಅನುದಾತ್ತ ಆಗ್ತದೆ, ಅಕ್ಷರದ ಮೇಲೆ ಉದ್ದಕ್ಕೆ ಹಾಕಿದ್ರೆ ಒಂದು ಬರದಾಗೆ ಹಾಕಿದ್ರೆ ಅದು ಸ್ವರಿತ ಆಗ್ತದೆ. ಹಾಗೆ ಅಂತ ಹೇಳಿ ಪದಪಾಠ ಮಾಡುವಾಗ ಅಗ್ನಿಂ ಈಳೆ ಪುರಹ ಹಿತಂ ಅಂತ ಹೇಳುವಾಗ ಪದಪಾಠ ಚೇಂಜ್ ಆಗ್ತದೆ, ಸ್ವರಪಾಠ ಚೇಂಜ್ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ಆ ಏನು ಸಂಹಿತಾ ಪಾಠದಲ್ಲಿದೆ ಅದು ಪ್ರಕೃತಿ, ಉಳಿದದ್ದೆಲ್ಲ ಜಟಾಪಾಠ ಇತ್ಯಾದಿಗಳೆಲ್ಲ ವಿಕೃತಿಗಳು. ಸೊ ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ ಇತ್ಯಾದಿಗಳೇನಿದ್ದಾವೆ ಇದನ್ನು ನಮ್ಮಲ್ಲಿ ಸಂಸ್ಕೃತದಲ್ಲಿ ಸ್ವರ ಅನ್ನುವಂತಹ ಪರಿಕಲ್ಪನೆಯಲ್ಲಿ ಹೇಳ್ತಾರೆ. ಮೂರನೇದು ಮಾತ್ರ. ಮಾತ್ರ ಅಂದ್ರೆ ಒಂದು ಅಕ್ಷರವನ್ನು ಎಷ್ಟು ಹೊತ್ತಿನ ಕಾಲದ ಒಳಗೆ ಅದನ್ನು ಸ್ಫೋಟ ಮಾಡಬೇಕು ಅಂತ ಹೇಳುವುದಕ್ಕೆ ಮಾತ್ರ ಇಷ್ಟೇ ಇರೋದು. ಹ್ರಸ್ವ ದೀರ್ಘ ಪ್ಲುತ ಅಂತ ಸಂಸ್ಕೃತದಲ್ಲಿ ಮೂರು, ಉಚ್ಚೈ ಉದಾತ್ತ ಏಕಮಾತ್ರೋ ಭವೇ ಹ್ರಸ್ವ ದ್ವಿಮಾತ್ರೋ ದೀರ್ಘ ಉಚ್ಯತೆ ತ್ರಿಮಾತ್ರಸ್ತು ಪ್ಲುತಜ್ಞೇಯ ವ್ಯಂಜನಂತು ಅರ್ಧ ಮಾತ್ರಕಂ. ಇದು ಸ್ಪಷ್ಟ ಬಹಳ ಚಂದದ ಮಾತಿದು. ಏಕಮಾತ್ರೋ ಭವೇ ಹ್ರಸ್ವ ಆ ಈ ಉ ರ ಹೀಗೆ ಹೇಳ್ತಾ ಹೋದ್ರೆ ಅದು ಹ್ರಸ್ವಾಕ್ಷರಗಳು. ಇದು ತುಂಬಾ ಚಂದದ ಲಿಂಗ್ವಿಸ್ಟಿಕ್ ಆಲೋಚನೆ. ನಮ್ಮಲ್ಲಿ ಇವತ್ತು ಹ್ರಸ್ವ ದೀರ್ಘ ಇದೆಲ್ಲ ಅಲ್ಪ ಪ್ರಾಣ ಮಹಾಪ್ರಾಣಗಳೆಲ್ಲ ಪ್ರಾಣ ಕಳ್ಕೊಂಡು ಆಯ್ತು. ಇವತ್ತು ಹೇಗೆ ಹೇಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳೋದ್ರ ಬಗ್ಗೆ ನಾವು ಮತ್ತೆ ತಮಾಷೆ ಮಾಡಬಹುದು. ಆದ್ರೆ ಈ ಫೊನೆಟಿಕ್ಸ್ ಅನ್ನು ಕಲ್ತ್ರೆ
ಧ್ವನಿಶಾಸ್ತ್ರವನ್ನು ಕಲಿತರೆ ನಾವು ಹೆಚ್ಚು ಸ್ಪಷ್ಟವಾಗಿ ಆಲೋಚನೆ ಮಾಡಬಹುದು. ಏಕಮಾತ್ರೋ ಭವೇದ್ರ ಸ್ವಹ ದ್ವಿಮಾತ್ರೋ ದೀರ್ಘ ಉಚ್ಚತೆ, ಎರಡು ಮಾತ್ರ ಅಕ್ಷರದ ಕಾಲ ದೀರ್ಘ, ಕ ಅಂತ ಕರೆದ್ರೆ ಹಾಗೆ ದೀರ್ಘ. ತ್ರಿಮಾತ್ರಸ್ತು ಪ್ಲುತಜ್ಞೇಯ, ನೀವು ಗಮನಿಸಿದ್ರೆ ಏನ, ನಾವೆಲ್ಲ ತೋಟದ ಕೆಲಸವರನ್ನು ಕರೆಯುವಾಗ ಅಥವಾ ದನವನ್ನು ಕರೆಯುವಾಗ ಅಂಬೇ ಅಂತ ಕರೆಯುತ್ತೇವೆ, ಅದು ತ್ರಿಮಾತ್ರಸ್ತು. ವೇದಗಳಲ್ಲೆಲ್ಲ ಇದೆ, ಸುಬ್ರಹ್ಮಣ್ಯಂ ಭೋಯಿತಿ ನಿಗದಿತವ್ಯಂ, ಏನ್ ಮಾಡ್ಬೇಕು, ಓಣ್ಣ ಬಾ ಅಂತ ಕರೀತೇವಲ್ಲ, ಅದು ಯಾವುದು ಅಂದ್ರೆ ಅದು ಹ್ರಸ್ವವಲ್ಲ ದೀರ್ಘವಲ್ಲ, ಅಲ್ಲಿ ಅಟಿ ಹೋಗ್ತೇವೆ. ತುಂಬಾ ಚಂದದು, ಐಸ್ ಕ್ಯಾಂಡಿ ಅಂತ ಹೇಳುವ ಮಾತುಂಟಲ್ವ, ಆ ಕ್ಯಾಂಡಿ ಅಂತ ದೀರ್ಘ ಹೋಗ್ತದಲ್ವಾ, ಅಲ್ಲೆಲ್ಲ ದೀರ್ಘ ಅಲ್ಲ, ಅದು ದ್ವಿಮಾತ್ರ ದೀರ್ಘ ಉಚ್ಚತೆ. ತ್ರಿಮಾತ್ರಸ್ತು ಪ್ಲುತಜ್ಞೇಯ, ಎರಡು ಮಾತ್ರಗಿಂತ ಹೆಚ್ಚು ಇದ್ರೆ ಅದು ಪ್ಲುತ ಆಗ್ತದೆ. ಆದ್ರೆ ನಾವಿವತ್ತು ತಪ್ಪಿದ್ದೆಲ್ಲಿ ಅಂತ ಹೇಳಿದ್ರೆ ವ್ಯಂಜನ ಅಂತೂ ಅರ್ಧ ಮಾತ್ರಕ. ನಾವ್ ಯಾವತ್ತೂ ಕೂಡ ಕಕ ಗಗಂಗ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಕಕ ಗಗಂಗ ಚಿಚ ಜಿಜಿಂಗ ಟು ಡುಡನ್, ಅಥವಾ ಕಚಟ ತಪ್ಪ ಖಚಟ ತಪ್ಪ ಗಜಡ ದಬ್ಬ ಗಜಡ ದಬ್ಬ ಗಜಡ ದಬ್ಬ ನಮ್ಮ ಹೇಳುವಾಗ ಅರ್ಧಾಕ್ಷರಗಳನ್ನು ಹೇಳಬೇಕು, ಆದ್ರೆ ನಮಗೆ ಅದು ಕಷ್ಟ ಆಗ್ತದೆ ಅಂತ ಹೇಳುವ ಕಾರಣಕ್ಕಾಗಿ ಅದೆಲ್ಲ ತಪ್ಪಿ ಹೋಯ್ತು. ಅದರ ಸಮಸ್ಯೆ ಏನು ಅಂದ್ರೆ ಕ ಅನ್ನುವಂಥದ್ದು ಅರ್ಧಾಕ್ಷರ ಅಂತ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಕ ಪ್ಲಸ್ ಆ ಕ ಆ ಅನ್ನುವಂತ ಒಂದು ಅಕ್ಷರ ಸೇರಿಕೊಂಡಾದ್ರಿಂದ ಮಾತ್ರ ಅದು ಕ ಆಗ್ತದೆ, ಇಲ್ಲದಿದ್ರೆ ಅದು ಸ್ವರ ಸೇರಿ ಕ ಪ್ಲಸ್ ಆ ಕ ಆಗ್ತದೆ, ಅದು ಸ್ವರ ಸೇರಿ ವ್ಯಂಜನ ಸ್ವರ ಆಗ್ತದೆ ಹೊರತು ಇಲ್ಲದೆ ಹೋದ್ರೆ ಅದು ಮೂಲದಲ್ಲಿ ವ್ಯಂಜನ ಅಂತ ಆಯ್ತು. ಇಲ್ಲಿ ಸ್ನೇಹಿತರೆ ಅದು ನಿಮ್ಗೆ ಗೊತ್ತಿರುವಂತದ್ದು. ಅದಾದ್ಮೇಲೆ ಮಾತ್ರ ಹೃಸ್ವ ದೀರ್ಘ ಪ್ಲುತಗಳಾಯ್ತು. ಅದರ ನಂತರದಲ್ಲಿ ಇರುವಂತ ಹೂಕಾಲೋ ಹೃಸ್ವ ದೀರ್ಘ ಪ್ಲುತ ಅಂತ ನಾವದನ್ನು ಹೇಳುವ ಪದ್ಧತಿ ಇದೆ. ಅದು ಕೋಳಿ ಸಂಸ್ಕೃತದ ಒಳ್ಳೆಯ ಎಕ್ಸಾಂಪಲ್, ಅದು ಮಾಡೆಲ್. ಕೊಕ್ಕೊಕ್ಕೋಕ್ಕೋ ಅಂತ ಹೇಳಿದ್ರೆ ಕೊಕ್ಕೊಕ್ಕೋಕ್ಕೋ ಅಂತ ನಿಲ್ಲಿಸ್ತದೆ. ಕೋ ಏಕಮಾತ್ರ, ಕೋ ದ್ವಿಮಾತ್ರ, ಓ ಪ್ಲುತ ಆಯ್ತು, ಕೊಕ್ಕೊಕ್ಕೋಕ್ಕ ಅಂತ ನಿಲ್ಲಿಸ್ತದೆ. ಸಂಸ್ಕೃತದ ಕೋಳಿ ಮಾತ್ರ ಹಾಗೆ ಮಾತನಾಡೋದು, ಅದು ನಾವು ಅದನ್ನು ಬಳಕೆ ಮಾಡುವ ಉದಾಹರಣೆ. ನೆನಪುಳಿಯುವುದಕ್ಕೆ ಹೃಸ್ವ ದೀರ್ಘ ಪ್ಲುತಗಳ ಪರಿಕಲ್ಪನೆಗಳನ್ನು ಇಟ್ಕೊಂಡ್ರೆ ಅದಾದ್ಮೇಲೆ ನೆಕ್ಸ್ಟ್ ಬಲ. ಬಲ ಅಂದ್ರೆ ಅಭ್ಯಂತರಂ ಬಾಹ್ಯಶ್ಚ ಅಂತ ಹೇಳಿದೆ. ಸಂಸ್ಕೃತದಲ್ಲಿ ಇರುವ ಫೋನೆಟಿಕ್ಸಿನ ಅಥವಾ ಈ ವರ್ಣೋತ್ಪತ್ತಿ ಸ್ಥಾನಗಳ ಬಗ್ಗೆ ಇರುವಷ್ಟು ಸ್ಪಷ್ಟತೆ ಜಗತ್ತಿನ ಯಾವ ಲ್ಯಾಂಗ್ವೇಜ್ ಅಲ್ಲೂ ಇಲ್ಲ. ನಾನು ನಿಮಗೆ ಸಮಯ ಇಲ್ಲದೆ ಇರೋದ್ರಿಂದ ಅದನ್ನು ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ, ಬಟ್ ಅದು ಶಿಕ್ಷಣದ ಒಂದು ಭಾಗ. ಬಟ್ ನನಗೆ ಇನ್ನು ಮುಂದೆ ಹೇಳಬೇಕಾದ ತುಂಬಾ ವಿಚಾರಗಳಿವೆ. ಎಷ್ಟು ಚಂದ ಹೇಳ್ತಾನೆ ಅಂತ ಹೇಳಿದ್ರೆ, ಯಾವ ಯಾವ ವರ್ಣ ಎಲ್ಲೆಲ್ಲಿ ಹುಟ್ಟುಕೊಳ್ಬೇಕು ಅಂತ. ಅಕುಹ ವಿಸರ್ಜನೀಯಾನಾಂ ಕಂಠ ಕಂಠ ಇಚು ಯಶಾನಾಂ ತಾಲುಹು ಋಟು ರಸಾನಾಂ ಮೂರ್ಧ ಋತು ಲಸಾನಾಂ ದಂತಾಹ, ಹೀಗೆ ಅದು ವರ್ಣೋತ್ಪತ್ತಿ ಸ್ಥಾನಗಳನ್ನು ಹೇಳುತ್ತೆ. ನೀವು ಸುಮ್ಮನೆ ಒಂದು ಎಕ್ಸಾಂಪಲ್ ಮಾತ್ರ ಕೊಡ್ತೇನೆ. ಅಕುವ ವಿಸರ್ಜನೀಯಾನಾಂ ಕಂಠ, ಆ ಕಖ ಗಗ ಹ, ಈ ಇಷ್ಟು ವರ್ಣಗಳು ಎಲ್ಲಿ ಹುಡ್ತವೆ ಅಂದ್ರೆ ಅದು ಕಂಠದಲ್ಲಿ ಹುಡ್ತದೆ. ಆ ನೀವು ಮುಟ್ಟಿ ನೋಡಿ, ಆ ಕಖ ಗಗ ಅಲ್ಲೆಲ್ಲ ಆಗ್ತದೆ. ನೀವು ಎರಡು ತುಟಿಗಳನ್ನು ತಾಗಿಸದೆ ಪಾ ಹೇಳಿ ಹೇಳಿಕ್ ಆಗುವುದಿಲ್ಲ ಅಂತ. ಯಾಕೆಂದ್ರೆ ಅದು ವರ್ಣೋತ್ಪತ್ತಿ, ಹಲ್ಲಿಲ್ಲದವರಿಗೆ ಆಗುವಂತ ದಂತ್ಯಾಹ ವರ್ಣಗಳು ಹಲ್ಲಿಲ್ಲದವರಿಗೆ ಉಗುಳು ಹೊರಗೆ ಬರ್ತದೆ ಹೊರತು ವರ್ಣೋತ್ಪತ್ತಿ ಆಗುದಿಲ್ಲ. ಶೀತ ಆದ್ರೆ ನಮಾಣ ನಾನಾಮ್ ಚ ಚ ಅಲ್ಲಿ ನ್ಯಾಮಾಣ ನಾ ಅಲ್ಲಿ ಅದು ಉತ್ಪತ್ತಿ ಆಗ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಅದು ನಾಸಿಕ ಹಣ, ಅದು ಮೂಗಿನ ಮೇಲೆ ಈ ಸಂಬಂಧ ಇಟ್ಟುಕೊಳ್ತದೆ. ಸಣ್ಣ ನಾಲಿಗೆ ಇತ್ಯಾದಿಗಳು ಕೆಲಸ ಮಾಡ್ತದೆ, ಪ್ಯಾಲೆಟಲ್ಸ್ಗಳು ಕೆಲಸ ಮಾಡ್ತವೆ. ಇರ್ಲಿ ಸ್ನೇಹಿತರೆ, ಇಲ್ಲಿ ಈ ರೀತಿಯಾಗಿ ಇರುವಂತಹದ್ದು, ಇಲ್ಲಿ ಅದು ಬಲ, ಅದು ಅಲ್ಪ ಪ್ರಾಣ ಮಹಾಪ್ರಾಣ. ನಮ್ಮ ಮನೆಯಲ್ಲಿ ನಮ್ಮ ಮನದ ಗೋಶಾಲೆಯಲ್ಲಿ ದನ ಉಂಟು, ನಮ್ಮ ಮನೆಯ ಗೋಶಾಲೆಯಲ್ಲಿ ಧನ ಉಂಟು ಅಂತ ಹೇಳಿದ್ರೆ ಅದು ಧನ ಧನ ಆಗ್ತದೆ. ಆದ್ರೆ ನಮ್ಮಲ್ಲಿ ಎಷ್ಟೋ ಸಲ ಅಲ್ಪ ಪ್ರಾಣ ಮಹಾಪ್ರಾಣಗಳ ವ್ಯತ್ಯಾಸಗಳೇ ಇಲ್ಲದೆ ಹೋಗ್ತದೆ. ಗಧಾ ಯುದ್ಧ ಮಾಡ್ಲಿಕ್ಕೆ ಹೋಗುದು, ದುರ್ಯೋಧನ ಮಾಡುದು, ಜನಾರ್ಧನ ಮಾಡುದು, ಇದು ತುಂಬಾ ಜನರಿಗೆ ಹುಚ್ಚಿದೆ. ಯಾರಿಗೆ ದುಡ್ಡಿನ ಮೇಲೆ ಜೋರು ಆಸೆ ಇದೆ ಅವರೆಲ್ಲ ಜನಾರ್ಧನರು. ನಿಜವಾಗಿ ಜನಾನ್ ಆರ್ದ್ರಯತಿ ಇತಿ ಜನಾರ್ಧನ. ಆಲೋಚನೆ ಮಾಡಿ, ವೆಂಕಟೇಶ ಪದ ತಪ್ಪು, ವೆಂಕಟೇಶ ಆಗಬೇಕು. ವೆಂಕಟೇಶ ಅಂತ ಅವನ ಹೆಸರು, ಯಾಕೆ ಅಂದ್ರೆ ವೇನ್ ಅಂದ್ರೆ ಪಾಪ, ಕಟ ಅಂದ್ರೆ ಅದು ನಾಶ. ವೇನ್ ಪಾಪಾನ್ ಕಾಟಯತಿ ಇತಿ ವೆಂಕಟ. ಎಂತ ಚಂದದ ಆಲೋಚನೆ ನೋಡಿ. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ವೆಂಕಟ ಅಂತ ಹೇಳಿ ಪ್ರಾಚೀನರು ಸ್ಪಷ್ಟವಾಗಿ ಹೇಳ್ತಿದ್ರು, ವೆಂಕಟನಾಥ ವೆಂಕಟ ರಮಣನೇ ಬಾರೋ.
ವೆಂಕಟರಮಣನೇ ಬಾರೋ ಅಲ್ಲ, ವೆಂಕಟರಮಣನೇ ಬಾರೋ ಅಂತ ಹೇಳ್ತಾ ಇದ್ರು. ಇರ್ಲಿ, ನಮ್ಮಲ್ಲಿ ಇವತ್ತು ಅದು ಮತ್ತೆ ಗೊಂದಲಗಳಾಗ್ತಾ ಇದ್ದಾವೆ. ಅದಾದ ಮೇಲೆ ಸಾಮ, ಸಾಮ ಅಂದ್ರೆ ವರ್ಣಗಳನ್ನು ನಡುವಿನ ಧ್ವನಿಯಿಂದ ಉಚ್ಚರಿಸು. ನಮ್ಮಲ್ಲಿ ಯಾವಾಗ ಯಾವ ರೀತಿಯಲ್ಲಿ ಉಚ್ಚರಿಸಬೇಕು ಅನ್ನುವಂಥದ್ದನ್ನು ಯಥಾವ್ಯಾಗ್ರೀಕರಿಷ್ಯಂತಿ ಅಂತ ನಮ್ಮಲ್ಲೊಂದು ಮಾತಿದೆ. ಅಕ್ಷರವನ್ನು ಹೇಗೆ ಹಿಡ್ಕೊಳ್ಬೇಕು ಅಂದ್ರೆ ಬಾಯಲ್ಲಿ, ಬೆಕ್ಕಿನ ತಾಯಿ ಬೆಕ್ಕಿನ ಮರಿಯನ್ನು ಹಿಡ್ಕೊಂಡಾಗೆ. ಎಷ್ಟು ಚಂದ ನೀವು ಆಲೋಚನೆ, ಯಥಾವ್ಯಾಗ್ರೀಕರಿಷ್ಯಂತಿ ಅಂತಲೇ ಉಂಟು. ಹುಲಿ ಮರಿಯನ್ನು ಹಿಡ್ಕೊಂಡಾಗೆ ನಾವು ತಿಳ್ಕೊಳ್ತೇವೆ, ಅಯ್ಯೋ ದೇವರೇ ಬೆಕ್ಕಿನ ಮರಿಗೆ ನೋವಾಗ್ತದೆ ಏನೋ ಕುತ್ತಿಗೆಯಲ್ಲಿ ಹಿಡ್ಕೊಂಡೇ ಇದೆ ಅಂತ. ಆದ್ರೆ ತಾಯಿಗೆ ಗೊತ್ತುಂಟು ಆ ಬೆಕ್ಕಿನ ಮರಿಯನ್ನು ಹೇಗೆ ಹಿಡ್ಕೊಳ್ಬೇಕು ಅಂತ. ಹಾಗೆ ನಾವು ವರ್ಣೋತ್ಪತ್ತಿ ಮಾಡುವಂತಹ ಸಂದರ್ಭದಲ್ಲಿ ಅಕ್ಷರಗಳಿಗೆ ವರ್ಣಗಳಿಗೆ ನೋವಾಗದ ರೀತಿಯಲ್ಲಿ ನಾವು ಉಚ್ಚಾರಣೆಗಳನ್ನು ಮಾಡಬೇಕು. ಸೊ ಅದು ಪ್ರಾಚೀನರ ಸ್ಪಷ್ಟವಾದ ಪರಿಕಲ್ಪನೆ. ಸಾಮ ಆಯ್ತು. ಸಂತಾನ ಪದವಾಕ್ಯಾದಿ ರೂಪವರ್ಣ ಸಮುದಾಯವನ್ನು ತಿಳಿಯುತ್ತೆ. ಉದಾಹರಣೆಗೆ ನಮ್ಮಲ್ಲಿ ಎಲ್ಲೆಲ್ಲಿ ಅವುಗಳನ್ನು ಸಮಾಸ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಅಲ್ಲೆಲ್ಲ ಏನ್ ಮಾಡ್ಕೊಳ್ಬೇಕು ಅಂದ್ರೆ ಸಮಾಸ ಮಾಡ್ಬೇಕು. ನಾನು ಸುಮ್ಮನೆ ಒಂದು ಗೊತ್ತುಂಟು ಅಂತ ಹೇಳುವುದಲ್ಲ, ಬಾಣಭಟ್ಟನ ಕಾದಂಬರಿಯ ಒಂದು ವಾಕ್ಯವನ್ನು ಸುಮ್ಮನೆ ಕೇಳಿ. ಅತ ಕತಿಪಯ ದಿವಸಾಪಗಮೇಚ ರಾಜ ಸ್ವಯಂಕ್ಷಿಪ್ತ ಮಂಗಲ ಕಲಶಃ ಪುಣ್ಯೇ ಅಹನಿ ಪುರೋದಸ ಸಮಸ್ತ ರಾಜ್ಯಾಭಿಷೇಕ ಮಂಗಲಂ ಸರ್ವೇಭ್ಯೋ ನದೀಭ್ಯ ಸರ್ವೇಭ್ಯೋ ಸಾಗರೇಭ್ಯ ಸಮಾಹೃತೇನ ಸರ್ವ ಔಷಧಿ ಸರ್ವಮೃದ್ಭಿ ಸರ್ವರತ್ನೈಶ್ಚ ಪರಿಗೃಹೀತೇನ ಆನಂದ ಬಾಷ್ಪ ಜಲ ಮಿಶ್ರೇಣ ಮಂತ್ರಪೂತೇನ ವಾರಿಣ ಸುತಂ ಅವಿಶಿಷೇಚ. ಇದು ಬಾಣಭಟ್ಟನ ಕಾದಂಬರಿಯ ಒಂದು ವಾಕ್ಯ. ಇಷ್ಟೇ ಚಂದ್ರಪೀಡ ಅನ್ನುವಂತ ಒಬ್ಬ ರಾಜಕುಮಾರನಿಗೆ, ತಾರಾಪೀಡ ಅಂತ ಹೇಳುವಂತ ಒಬ್ಬ ರಾಜ ಏನ್ ಮಾಡಿದ ಅಂದ್ರೆ ಅವನಿಗೆ ಕುಂಭಾಭಿಷೇಕವನ್ನು ಮಾಡಿದ, ಪಟ್ಟಾಭಿಷೇಕವನ್ನು ಮಾಡಿ. ಅಲ್ಲಿ ಇಡೀ ಚಂದ್ರಾಗುದಿಯಲ್ಲಿ ಅಂದರೆ ಅವನ ಕೈಯಲ್ಲಿ ಕೊಡಪ್ಪನೆ ಇತ್ತು, ಸರ್ವೇಭ್ಯೋ ನದಿಭ್ಯ ಸರ್ವೇಭ್ಯೋ ಸಾಗರೇಭ್ಯ ಸಮಾಹೃತೇನ ಎಲ್ಲ ಆಯ್ತು. ಆದ್ರೆ ಕೊನೆಗೆ ಆತ ಕೈ ಹಿಡ್ಕೊಳ್ಳುವ ಕೊಡಪನೆ ಇಟ್ಕೊಂಡಾಗ ಅವನ ಕಣ್ಣಿನಿಂದ ಆನಂದ ಬಾಷ್ಪ ಇಳಿದು ಆ ಕೊಡಪನದೊಳಗೆ ಬಿತ್ತಂತ. ಅದು ಥ್ರಿಲ್ ತೀರೊಳಗಿರ್ದು ಬೆವರ್ಧಮ್ ಆಗುದು ಅಲ್ಲಿ, ಆ ಅದು ಥ್ರಿಲ್ ಕೊಡುತ್ತದೆ. ಅದನ್ನು ಅವನ ತಲೆಗೆ ಇರದ ಕಲ್ಪನೆ ಮಾಡಿಕೊಳ್ಳಿ. ಇದು ಸಂತ. ಆ ಅಕ್ಷರಗಳನ್ನು ಜೋಡಿಸ್ತಾ ಐಗಿರಿ ನಂದಿನಿ ಮಾಡ್ತಾ ಹೋಗುವಂಥದ್ದು ಉಂಟಲ್ಲ, ಅದು ಹಾಗೆ ಹೇಳಿದ್ರೆ ಚಂದ. ಇವತ್ತೊಂದು ಶಬ್ದ ಹೇಳಿ, ನಾಳೆ ಒಂದು ಶಬ್ದ ಹೇಳಿ, ನಾಳೆದೊಂದು ಹೇಳಿದ್ರೆ ಅದು ಯೋಗ್ಯತಾ ಸನ್ನಿಧಿಗಳು ಇಲ್ಲದೆ ಹೋದ್ರೆ ಅದು ಸಾಮ ಆಗುದಿಲ್ಲ. ಅದಕ್ಕೋಸ್ಕರ ಸಾಮ ಸಂತಾನ ಅಂತ ಇಷ್ಟು ಹೇಳಿ ಇಡೀ ಒಂದು ಏನು ಕಲಿಸ್ಬೇಕು ಎಲ್ಲ ಕಲಿಸಿ ಆಯ್ತು. ಇದು ಬೇಸಿಕ್ ವಿದ್ಯೆ. ಇದು ನಿಜವಾಗಿ ಏನಲ್ಲ, ಚಿಂತನೆ ಅಲ್ಲ, ಇದು ಬೇಸಿಕ್. ಒಂದು ಒಂದೇ ಕ್ಲಾಸಿನ ಬಂದವನಿಗೆ ಆಯಿ ಕಲಿಸಿದ ಹಾಗೆ ಒಬ್ಬ ಉಪನಿಷತ್ತು ಅಧ್ಯಯನ ಮಾಡಲಿಕ್ಕೆ ಬಂದಂತಹ ವ್ಯಕ್ತಿಗೆ ಇಷ್ಟು ಕಲಿಸಿ ಆದ ಮೇಲೆ ನಾನು ಮೂರನೇ ಅನುವಾಕದ ಆಲೋಚನೆಗಳಿಗೆ ಹೋಗ್ಬೇಕು. ಅಲ್ಲಿ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ, ಸಹನೌ ಯಶಃ ಸಹನೌ ಬ್ರಹ್ಮವರ್ಚಸಂ ಅಧಿಲೋಕಮಧಿ ಜ್ಯೋತಿಷ ಮಧಿ ವಿದ್ಯಾಂ ಅಧಿ ಪ್ರಜಾಂ ಅಧ್ಯಾತ್ಮಂ. ಯಾವ ವಿಚಾರಗಳ ಬಗ್ಗೆ ನಾನಿನ್ನು ಪಾಠಗಳನ್ನು ಮಾಡ್ತೇನೆ, ಸಿಲೆಬಸ್. ಈ ಇಡೀ ಸ್ಪಷ್ಟವಾದಂತ ಒಂದು ಸಿಲೆಬಸ್ ನೋಡು. ಅಧಿಲೋಕಂ ಅಧಿ ಜ್ಯೋತಿಷಂ ಅಧಿ ವಿದ್ಯಾಂ ಅಧಿ ಪ್ರಜಾಂ ಅಧ್ಯಾತ್ಮಂ. ಈಗ ನಾನು ಅದರಲ್ಲಿ ಎಲ್ಲವನ್ನ ಹೇಳಲಿಕ್ಕೆ ಹೋಗುದಿಲ್ಲ. ಅಧಿಲೋಕದಲ್ಲಿ ಪೃಥ್ವಿ ಪೂರ್ವ ರೂಪಂ ದ್ಯವೃತ್ತರ ರೂಪಂ ಹೀಗೆ ಹೇಳ್ತಾ ಹೋಗ್ತಾನೆ. ಅಂದ್ರೆ ನೀನೆಲ್ಲಿ ಕೂತ್ಕೊಳ್ತೀಯ ನಿನ್ನ ಬೇಸ್ ನನಗೆ ಸ್ಪಷ್ಟ ಇದೆ. ಯಾರು ಉಯ್ಯಾಲೆಯಲ್ಲಿ ಕೂತ್ಕೊಂಡು ಪಾಠ ಓದ್ತಾರೋ ಅಥವಾ ಪಾಠ ಕೇಳ್ತಾರೋ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವರಿಗೆ ಒಂದು ಮನಸ್ಸಿನೊಳಗೆ ಇರ್ತದ ನಾನು ಯಾವಾಗ ಬೀಳ್ತೇನೆ ಅಂತ. ಅದಕ್ಕೆ ಯಾವತ್ತೂ ಕೂಡ ಸ್ಥಿರ ಸುಖಂ ಆಸನಂ, ಅದು ಯೋಗದಲ್ಲೂ ಹಾಗೆ ನಾವು ಅಧ್ಯಯನಕ್ಕೂ ಹಾಗೆ, ಒಂದು ಸ್ಥಿರ ಸ್ಥಿತಿ ಬೇಕು. ನಾನು ಬೀಳುದಿಲ್ಲ ಅಂತ ಹೇಳುವಂತ ವಿಶ್ವಾಸ ಇದ್ಮೇಲೆ ಕೈಯಲ್ಲಿ ಪುಸ್ತಕ ಇಟ್ಕೊಳ್ಬೇಕು. ಬೀಳ್ತೇನೆ ಅಂತ ಹೇಳಿ ಮರದಲ್ಲಿ ಹೋಗಿ ನಾವು ಬಾಲ್ಯದಲ್ಲಿ ಓದ್ತಾ ಇದ್ವಿ. ಅಪ್ಪ ಜೋರು ಮಾಡಿದ್ರೆ ಮರದಲ್ಲಿ ಹೋಗಿ ಕೂತ್ಕೊಳ್ಳುದು. ಮರದಲ್ಲಿ ಹೋಗಿ ಕೂತ್ಕೊಂಡ್ರೆ ಬೀಳ್ತೇನೆ ಅನ್ನುವಂತ ಭಯ ಇರ್ತದೆ ಹೊರತು ಓದ್ತೇನೆ ಅಂತ ಹೇಳುವಂತ ವಿಶ್ವಾಸ ಬರ್ಲಿಕ್ಕೆ ಆಗುದಿಲ್ಲ. ಬಿಡಿ, ಕೆಲವರಿಗೆ ಆಗ್ತದೆ ಏನೋ ನನಗೆ ಗೊತ್ತಿಲ್ಲ. ಕೆಲವರು ಗಟ್ಟಿ ರೇಡಿಯೋ ಇಟ್ಕೊಂಡು ಟಿವಿ ಇಟ್ಕೊಂಡು ಓದುವ ಜನ ಇದ್ದಾರೆ, ಅದು ಯಾವ್ದನ್ನು ಓದ್ತಾರೆ ಅಂತ ನನಗೆ ಗೊತ್ತಿಲ್ಲ. ಏಕಗ್ರಾಹಿಗಳು ಈ ಸ್ಥಿತಿಗೆ ಇರ್ತಾರೆ ಅಷ್ಟೇ ಬಿಡಿ, ಎರಡರ್ಥದಲ್ಲಿ. ಓಕೆ, ಇಲ್ಲಿ ನಾನು ಅಧಿವಿದ್ಯೆ ಮಾತ್ರ ಮಾತನಾಡ್ತೇನೆ. ಅಧಿವಿದ್ಯಾಂ ಅಂದ್ರೆ ವಿದ್ಯೆ ಅನ್ನುವಂತಹ ಪರಿಕಲ್ಪನೆಗೆ ನಮಗೆ ಅನಿವಾರ್ಯವಾಗಿರುವಂತಹದ್ದು ಇಷ್ಟು ತಿಳ್ಕೊಳ್ಳಿ. ಇವತ್ತಿನ ಹಾಗೆ ಇರುವಂತಹ ಭವ್ಯವಾದಂತಹ ಕಟ್ಟಡಗಳು ಅಲ್ಲ. ನಮ್ಮ ಎಷ್ಟೋ ಪರಿಕಲ್ಪನೆಯಲ್ಲಿ ಇವತ್ತು ನಾವು ಎಷ್ಟೋ ಜನ ಮರುಳಾಗುದು ಎಲ್ಲಿಗೆ ಅಂತ ಕೇಳಿದ್ರೆ ಅದು ಮರುಳಾದ ಜಂಗಮಯ್ಯಾಗ. ಈ ಕಿಂದರಿ ನುಡಿಸುವ ಕಲ್ಪನೆಯಲ್ಲಿ ಅಲ್ಲಿಯ ಕಟ್ಟಡಗಳು, ಅಲ್ಲಿರುವಂತಹ ಅದ್ಭುತವಾದಂತಹ ವೈಟ್ ಬೋರ್ಡ್ಗಳು ಅಥವಾ ಅಲ್ಲಿರುವಂತಹ ವ್ಯವಸ್ಥೆ, ಇತ್ತೀಚೆಗೆ ಮಂಗಳೂರಿನಲ್ಲಿ
ಕ್ಲಾಸ್ ರೂಮ್ಗಳಲ್ಲಿ ಎ ಸಿಗಳು, ಕಲ್ಪನೆ ಮಾಡ್ಕೊಳ್ತಾ ಹೋಗಿ. ಮತ್ತೆ ಇಡೀ ಉಷ್ಣತೆಯನ್ನು ಹೊರಗೆ ಹಾಕ್ತೇವೆ ಹೊರತು ಆ ಮಕ್ಕಳಿಗೆ ನಾವೇನಾದರೂ ಒಂದು ತಪವನ್ನು ಕೊಡ್ತೇವೆ. ಸಂಸ್ಕೃತದಲ್ಲಿ ತಪ ಅಂದ್ರೆ ತಪ ಆಲೋಚನೆ ಅಂತ ಅರ್ಥ. ಅದು ಏನಾಗುದು ಅಂದ್ರೆ ಟು ಹೀಟ್ ಅಂತ ಅರ್ಥ ಇಂಗ್ಲಿಷ್ ಅಲ್ಲಿ. ನಾವು ತಪಸ್ಸು ಮಾಡೋದು ಅಂದ್ರೆ ಏನಂತ ಗೊತ್ತುಂಟ, ಮಂಡೆ ಬಿಸಿ ಮಾಡಿಕೊಳ್ಳುವುದು ಅಂತಲೇ ಅರ್ಥ. ಒಂದು ವಿಚಾರದ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ತಾ ಹೋದ ಹಾಗೆ ನಮ್ಮ ಮನಸ್ಸಿನ ಒಳಗೆ ಹೀಟ್ ಆಗ್ತದೆ, ಉರೇಕ ಆಗ್ತದೆ. ಆಲೋಚನೆ ಮಾಡಿ, ಅದ್ಭುತವಾದಂತಹ ಕೊಡುಗೆಗಳು ಕೊಡ್ತವೆ. ನಾವು ಹೇಳ್ತೇವಲ್ಲ ಮಂಡೆ ಬೆಚ್ಚ ಹಾಕೊಂಡು ಅಂತ ತುಳುವಿನಲ್ಲಿ ಒಂದು ಮಾತಿದೆ, ಇದನ್ನು ಓದುವಾಗ. ಯಾಕೆ ಯಾಕೆ ಅಂತ ಕೇಳಿದ್ರೆ ಅದರ ಬಗ್ಗೆ ನಾನು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ್ದೇನೆ ಅಂತ. ಸೊ ಆ ಕಾರಣದಿಂದಾಗಿ ಅಧಿವಿದ್ಯಾಮಂತ ಮಾತ್ರ ನಾನು ಈ ಚಾಪ್ಟರ್ ಅಂತ ತಗೊಳ್ತೇನೆ. ಆಚಾರ್ಯ ಪೂರ್ವ ರೂಪಂ ಅಂತೆ ವಾಸ್ಯುತ್ತರ ರೂಪಂ ವಿದ್ಯಾ ಸಂಧಿ ಪ್ರವಚನಗಂ ಸಂಧಾನಂ ಇತ್ಯಾದಿ ವಿದ್ಯಾಂ ಇತ್ಯಾದಿ ವಿದ್ಯಂ. ಎಷ್ಟು ಚಂದದ ಸ್ಪಷ್ಟವಾದ ಮಾತು ನೋಡಿ. ಇವತ್ತು ನಮ್ಗೆ ಏನಾದ್ವಿ ಅಂತ ಕೇಳಿದ್ರೆ, ನಾನು ನಿಮಗೆ ಅವರು ಪೊಲೀಸ್ ಆಫೀಸರ್ ಹೇಳಿದಂತ ಮಾತು, ನಾನು ಅದಕ್ಕೆ ಪರ ವಿರೋಧ ಅಂತ ಅರ್ಥ ಅಲ್ಲ, ರವಿ ಅವರು ಹೇಳಿದ ಮಾತು ಅಂತ ನನಗೆ ನೆನಪು. ಪ್ರಾಚೀನ ಅಂದ್ರೆ ಮೊನ್ನೆ ಮೊನ್ನೆಯವರೆಗೆ, ಒಂದು 30 ವರ್ಷದವರೆಗೆ ಮಕ್ಕಳನ್ನು ಶಾಲೆಗಳಲ್ಲಿ ಶಿಕ್ಷಕರು ಸರಿಯಾದ ರೀತಿಯಲ್ಲಿ ಶಿಕ್ಷಣ ಮತ್ತು ಕೆಲವು ಸಲ ಸ್ವಲ್ಪ ಶಿಕ್ಷೆ ಕೊಟ್ಟು ಅವರು ಅಧ್ಯಯನವನ್ನು ಯಥೋಚಿತವಾಗಿ ಮಾಡಿಸ್ತಾ ಇದ್ರು, ಅಂದ್ರೆ ಹೊಡಿತಾ ಇದ್ರು ಅಂತ ಹೇಳುವ ರೀತಿಯಲ್ಲೇ ಅವರು ಹೇಳ್ತಾರೆ. ಈಗ ಶಾಲೆಗಳಲ್ಲಿ ಹೊಡಿಲಿಕ್ಕೆ ಸಾಧ್ಯತೆ ಆಗದಿದ್ದರಿಂದ ನಾವು ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡಿತಾ ಇದ್ದೇವೆ ಅಂತ ಒಂದು ಕಟು ಸತ್ಯದ ಮಾತನ್ನು ಹೇಳಿ. ನಾನು ಶಿಕ್ಷಕರ ಹೊಡೆಯುವುದಕ್ಕೆ ಪ್ರಬಲ ವಿರೋಧ ಇದೆ, ಅದಲ್ಲ, ತಪ್ಪು ತಿಳ್ಕೊಳ್ಬೇಡಿ. ಶಿಕ್ಷಣದ ಆಲೋಚನೆಯಲ್ಲಿ ಶಿಕ್ಷೆ ಉಂಟ ಅಂತ, ಆದ್ರೆ ಆ ಝೀಲ್ ಉಂಟಲ್ವ, ಕಲಿಸ್ಬೇಕು ಅಂತ ಹೇಳುವಂತ ಒಂದು ಪ್ರೀತಿ ಇತ್ತಲ್ವ ಟೀಚರ್ಗೆ, ಅದನ್ನು ನಾವು ಇವತ್ತು ಕಳ್ಕೊಂಡ್ವಿ. ಆಚಾರ್ಯ ಪೂರ್ವ ರೂಪ, ಆ ಒಂದು ಎದುರೆದುರು ಕೂತು ಅಧ್ಯಯನ ಮಾಡುವಂತಹ ಪರಿಕಲ್ಪನೆಯಲ್ಲಿ ಆಚಾರ್ಯ ಪೂರ್ವ ರೂಪಂ ಅಂತೇವಾಸ್ಯುತ್ತರ ರೂಪಂ. ಅಂತೇವಾಸಿ ಅಂದ್ರೆ ಶಿಷ್ಯ ಅಂತ ಅರ್ಥ, ಸುಮ್ಮನೆ ಕೂತ್ಕೊಂಡವ ಅಂತ ಅರ್ಥ ಅಲ್ಲ. ಅಂತೇವಾಸಿ ನಮ್ಮ ಅನುಶಾಸ್ತಿ ಇನ್ನು ಮುಂದೆ ಹೇಳಿಕೊಂಡು. ಅಂತೇವಾಸಿಗಳು ಅಂದ್ರೆ ಶಿಷ್ಯರು, ಯಾರು ಸಮೀಪಾಣಿಯಾಗಿ ಬಂದಂತಹ ಶಿಷ್ಯ ಇದ್ದಾನೆ, ಆ ಶಿಷ್ಯ ಎದುರು ಬದುರು ಕೂತಾಗ ಆಗ ನಾವು ಉಪನಿಷತ್ತು ಅಂತ ಇಟ್ಕೊಳ್ಳುವ. ಸಮೀಪ ಹೋದು ಎತ್ತರ ಹೋದು, ಅಂತ ಒಂದು ಗುರು ಶಿಷ್ಯ ಪರಿಕಲ್ಪನೆಯಲ್ಲಿ ಏನು, ವಾಟ್ ಈಸ್ ಅ ಮೀಡಿಯಾ, ಇವರಿಬ್ಬರಿಗೆ ಒಂದು ಬೇಕಲ್ವ, ಏನಾದ್ರು ಹೇಳ್ಬೇಕಲ್ಲ. ವಿದ್ಯಾ ಸಂಧಿ ಪೂರ್ವರೂಪ ಉತ್ತರ ರೂಪಕ್ಕೆ ವಿದ್ಯೆ, ಅದು ಕನೆಕ್ಟಿಂಗ್ ಮಾಡ್ತದೆ, ಅದು ಕನೆಕ್ಟ್ ಮಾಡ್ತದೆ. ಈಗ ನನ್ನನ್ನು ನಿಮ್ಮನ್ನು ಮೊಬೈಲ್ ಕನೆಕ್ಟ್ ಮಾಡಿದ ಹಾಗೆ ವಿದ್ಯೆ ಗುರು ಶಿಷ್ಯರನ್ನು ಕನೆಕ್ಟ್ ಮಾಡಿಬಿಡ್ತದೆ. ಮತ್ತು ಅದರಿಂದ ಡೆವಲಪ್ಮೆಂಟ್ ಏನು ಅಂದ್ರೆ ಪ್ರವಚನಗಂ ಸಂಧಾನ. ಆಲೋಚನೆ ಮಾಡಿ, ಅದರಿಂದ ಅಲ್ಟಿಮೇಟ್ ತಲುಪಬೇಕಾದ್ದು ಏನು ಅಂತ ಕೇಳಿದರೆ ಅದು ಪ್ರಕರ್ಷೇಣ ವಚನ, ಚೆನ್ನಾಗಿ ಮಾತು ಬರಬೇಕು, ಅದು ಯಥೋವಾಚೋ ನೀವರ್ಥ ಅಂತೆ ಬರಬೇಕು. ಆ ಮಾತು ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂದ್ರೆ, ಆ ಗುರು ಮತ್ತು ಶಿಷ್ಯರ ಪರಿಕಲ್ಪನೆಯಲ್ಲಿ ಒಂದು ಸ್ಪಷ್ಟವಾದಂತ ಗುರು ಶಿಷ್ಯ ಸಂಬಂಧಗಳು ಬೇಕಾಗ್ತದೆ. ಅದಕ್ಕೆ ಉಪನಿಷತ್ಕಾರ ಈ ಆಲೋಚನೆಯನ್ನು ಕೊಡ್ತಾ, ಇನ್ನು ಮುಂದಿನ ಆಲೋಚನೆ ನಾನು 8ನೇ ಅನುವಾಕಕ್ಕೆ ಹೋಗ್ತೇನೆ. ಗುರು ಏನು ಕಲಿಸ್ತಾನೆ ಅಂತ ಹೇಳಿದ್ರೆ, ಎಲ್ಲವನ್ನೂ ಕಲಿಸಿ ಆಯ್ತು. ನಾನಾಗ ಹೇಳಿದೆ, ಶಿಕ್ಷಾ ವ್ಯಾಕರಣ ಛಂದಸ್ಸು ಜ್ಯೋತಿಷ ನಿರುಕ್ತ ಕಲ್ಪಾದಿ ಷಡಂಗಗಳನ್ನು ಕೂಡ ಹಾಗೆ ಕಲಿಸಿ ಆಯ್ತು. ವೇದಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಇವು ಆರು ಬೇಕು. ಶಿಕ್ಷಾ ನಾನಾಗ ಹೇಳಿದೆ ಫೊನೆಟಿಕ್ಸ್, ಶಿಕ್ಷಾ ವ್ಯಾಕರಣ, ವ್ಯಾಕರಣ ಅಂದ್ರೆ ಗ್ರಾಮರ್ ಅದು ಬೇಕು, ಶಿಕ್ಷಾ ವ್ಯಾಕರಣ ಛಂದಃ ಮೀಟರ್ ಗೊತ್ತಿರಬೇಕು. ಋಗ್ವೇದದ ಮೊದಲ ಮೀಟರ್ ಗಾಯತ್ರಿ ಛಂದಸ್ಸು, ಅಥವಾ ತತ್ಸವಿತರು ವರೇಣ್ಯಂ ಅಂತ ಹೇಳುವಂತಹದ್ದು ಪ್ರಸಿದ್ಧವಾದ್ದು, ಅದು ಸವಿತ್ರ ಮಂತ್ರ ಗಾಯತ್ರಿ ಛಂದಸ್ಸು, ಅದು ಗಾಯತ್ರಿ ಛಂದಃ. ನಮ್ಮಲ್ಲೊಂದು ಮಾತಿದೆ, ಋಷಿ ದೇವತೆ ಛಂದಸ್ಸು ವಿನಿಯೋಗವನ್ನು ತಿಳ್ಕೊಳ್ಳದೆ ಅದನ್ನು ಹೇಳಬೇಡ ಅಂತ. ಅವಿದಿತ್ವ ಋಷಿಂ ಛಂದಃ ದೈವತಂ ಯೋಗಮೇವ ಚ ಯೋ ಅಧ್ಯಾಪಯೇ ಜಪೇದ್ವಾಪಿ ಪಾಪೀಯಂ ಜಾಯತೆ ತು ಸಹ. ಯಾವ ಗುರು ತಾನು ಶಿಷ್ಯನಿಗೆ ತನ್ನ ಮೂಲ ಗುರುವಾದಂತಹ ಋಷಿ ದೇವತೆ ಛಂದಸ್ಸು ವಿನಿಯೋಗವನ್ನು ಹೇಳದೆ ಹೇಳ್ತಾನೋ ಅವರಿಬ್ರು ಪಾಪಿಗಳಾಗ್ತಾರೆ ಅಂತ ಇಲ್ಲಿ ಆಲೋಚನೆ ಮಾಡ್ತಾ ಹೋಗುವ. ಇನ್ನು ಮುಂದಿನ ಆಲೋಚನೆಗಳಲ್ಲಿ ಓಂಕಾರದ ಪಾಠವನ್ನು ಗುರು ಮಾಡ್ತಾನೆ. ಇದು ಒಂದು ವಿಶಾಲವಾದಂತಹ ಆಲೋಚನೆಯನ್ನು 4 ಶಬ್ದಗಳಲ್ಲಿ ಕೊಡುವಂತಹ ಒಂದು ಉಪನಿಷತ್ತಿನ ಪ್ರಯತ್ನ ಉಂಟಲ್ವ, ಇದನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಇಡೀ ಬ್ರಹ್ಮ ವಿದ್ಯೆ ಅನ್ನುವಂಥದ್ದು ಏನಿದೆ ಅದು ಓಂಕಾರ. ನಾನು ಹಿಂದಿನ ಉಪನ್ಯಾಸದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದೇನೆ. ಅಕಾರ ಉಕಾರ ಮಕಾರಗಳು ಅದು ಸೃಷ್ಟಿಯ ಮೂಲಗಳು. ಇವತ್ತು ಕೂಡ ನಮ್ಮಲ್ಲಿ ಎಲ್ಲ ವಿಜ್ಞಾನ ಸಂಸ್ಥೆಗಳು ಕೂಡ ಓಂಕಾರದ ಬಗ್ಗೆ ದೊಡ್ಡ ರಿಸರ್ಚ್ ಮಾಡಿದೆ. ಸೃಷ್ಟಿ ಆದಾಗ ಹಿಮ್ಸ್ ಆಫ್ ಕ್ರಿಯೇಷನ್ ನ ಆಲೋಚನೆಯಲ್ಲಿ ನಾಸದಾಸಿ ನೋಸದಾಸಿ ಅಂತ ವೇದಗಳಲ್ಲಿ ಬಂದ
ಈ ಯಾವ ಸೃಷ್ಟಿಯ ಪರಿಕಲ್ಪನೆ ಇದೆ ಆಗ ಮೊದಲು ಹುಟ್ಟಿದ ವರ್ಣ ಅದು ಓಂಕಾರ ಅಕಾರ ಉಕಾರ ಮಕಾರ ಸೊ ಅಕಾರ ಉಕಾರ ಮಕಾರಗಳೇ ಅಭಿವೃದ್ಧಿಯಾಗಿ ಅದು ಓಂಕಾರ ಆಯಿತು ಓಂಕಾರ ಅಭಿವೃದ್ಧಿಯಾಗಿ ಮೂರು ಪಾದಗಳಾಗಿ ಗಾಯತ್ರಿ ಆಯಿತು ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ ಆಯ್ತಾಯ್ತು ಆ ಮೂರು ಪಾದಗಳು ಅಭಿವೃದ್ಧಿಯಾಗಿ ಪುರುಷ ಸೂಕ್ತದ ಮೂರು ಭಾಗಗಳಾಯ್ತು ಅದು ಒಂದು ಇಂಟರ್ಪ್ರಿಟೇಷನ್ ಅವೇ ಮುಂದೆ ಋಗ್ವೇದ ಯಜುರ್ವೇದ ಸಾಮವೇದ ಆಯ್ತು ಯಾಕೆಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು ಋಗ್ವೇದ ಅಂದ್ರೆ ಅದು ಪದ್ಯಾತ್ಮಕವಾದ ವೇದ ಋಗ್ವೇದ ಅಂದ್ರೆ ಋಕ್ ಅಂದ್ರೆ ಸಂಸ್ಕೃತದಲ್ಲಿ ಪದ್ಯ ಅದು ಋಕ್ ಅಂದ್ರೆ ಪದ್ಯ ಯಜುಹು ಅಂದ್ರೆ ಗದ್ಯ ಸಾಮ ಅಂದ್ರೆ ನಿಮ್ಗೆ ಗೊತ್ತಿದೆ ಸಂಗೀತ ಋಗ್ ಅಂದ್ರೆ ಪದ್ಯ ಯಜುಹು ಅಂದ್ರೆ ಗದ್ಯ ಸಾಮ ಅಂದ್ರೆ ಸಂಗೀತ ಮೂಲತಃ ಗದ್ಯಾತ್ಮಕೋ ಋಗುಹ ಸಾರಿ ಪದ್ಯಾತ್ಮಕೋ ಋಗ ಋಕ್ ಗದ್ಯಾತ್ಮಕೋ ಯಜುಹು ಗಾನಾತ್ಮಕೋ ಸಾಮಃ ಗಾನಾತ್ಮಕವಾದದ್ದು ಸಾಮ ಮೂಲತಃ ಮೂರೇ ವೇದ ಇತಿ ವೇದಾಹ ತ್ರಯತ್ರಯಿ ಎಲ್ಲರೂ ಹೇಳುವ ಹಾಗೆ ಅಥರ್ವ ವೇದ ಅದು ನೀವು ಆಲೋಚನೆ ಮಾಡಿ ಅದರಲ್ಲಿ ಗದ್ಯವೂ ಇದೆ ಪದ್ಯವೂ ಇದೆ ಸಾಮವೂ ಇದೆ ಮತ್ತು ಅದು ವೇದ ಆಫ್ ಕಾಮನ್ ಪೀಪಲ್ ಒಂದು ಜನಸಾಮಾನ್ಯರಿಗೆ ಒಂದು ವಿಚಾರಗಳನ್ನು ತಿಳಿ ಹೇಳಬಲ್ಲ ಅದ್ಭುತವಾದ ಗ್ರಂಥ ಅದ್ಭುತವಾದಂತಹ ವಿಷ ಸರ್ಪಗಳ ಪರಿಕಲ್ಪನೆಗಳಾಗಲಿ ಮೆಡಿಸಿನ್ಸ್ಗಳ ಬಗ್ಗೆ ಆಗಲಿ ಅಥವಾ ಈ ಎಲ್ಲ ವಿಚಾರಗಳನ್ನು ಅಥರ್ವವೇದ ಹೇಳುತ್ತದೆ ಅದರ ಅಧ್ಯಾತ್ಮದ ಆಲೋಚನೆಗಳ ಬಗ್ಗೆ ಸ್ವಲ್ಪ ಚರ್ಚೆಗಳಿವೆ ಯಾವ ಊರಲ್ಲಿ ಅಥರ್ವ ವೇದಿ ಇಲ್ಲವೋ ಆ ಊರಲ್ಲಿ ಇರಬಾರದು ಅಂತ ಇದೆ ಅಂದ್ರೆ ಆ ವೈದ್ಯನಾಗಿರ್ತಾನೆ ಅಂತ ಅಥರ್ವ ಶಾಂತಿಪಾರಗಾಹ ಅಂತ ಹೇಳಿಕೊಂಡು ಹಾಗಾಗಿ ಅಥರ್ವೇದ ಅಂದ್ರೆ ಪ್ರಾಚೀನ ಪದ್ಧತಿಯಲ್ಲಿ ಇವತ್ತು ಏನು ಎಥಿಕ್ ಮೆಡಿಸಿನ್ ನ ಪರಿಕಲ್ಪನೆಗಳಿದ್ದಾವೆ ಆ ಮೆಡಿಸಿನ್ ಆಲೋಚನೆಗಳಲ್ಲಿ ಇಟ್ಕೊಂಡು ಹೇಳಿ ಇರ್ಲಿ ಈ ಓಂಕಾರದ ಪರಿಕಲ್ಪನೆಗಳಲ್ಲಿ ಒಂದು ವಿಶಿಷ್ಟವಾದಂತಹ ಆಲೋಚನೆಗಳನ್ನು ಇಲ್ಲಿ ಈಗ ಪಾಠ ಮಾಡ್ತಾನೆ ಯಾಕೆ ಅಂದ್ರೆ ನಾವು ತಿಳ್ಕೊಳ್ಬೇಕು ವೇದಗಳ ಆಲೋಚನೆಗಳಲ್ಲಿ ನಾವು ಇವತ್ತು ಏನು ಕಲಿತಾ ಇದ್ದೇವೋ ಅದು ಲೌಕಿಕವಾದ ಜ್ಞಾನ ವಿದ್ಯಾಂಚ ಅವಿದ್ಯಾಂಚ ಎಸ್ತದ್ವೇದೋಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನತಿ ಇದು ಮೊನ್ನೆ ಹಿಂದೆ ಆದಂತ ಉಪನಿಷತ್ತಿನ ಮಾತು ಆಲೋಚನೆ ಮಾಡಿ ವಿದ್ಯಾಂಚ ಅವಿದ್ಯಾಂಚ ದರ್ ಆರ್ ಟೂ ಟೈಪ್ಸ್ ಆಫ್ ಏನು ಎಜುಕೇಶನ್ ಅಥವಾ ವಿದ್ಯಾ ಆಲೋಚನೆ ಅವಿದ್ಯಾಂಚ ಅವಿದ್ಯಾಂಚ ಆದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಅದು ಎರಡನ್ನೂ ಕೂಡ ಕಲಿಬೇಕು ಈಗ ನಾನು ಕಲಿತಾ ಇರುವಂತಹ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸೋ ಅಥವಾ ಇನ್ನೊಂದು ಅದು ಶಾಸ್ತ್ರದ ಆಲೋಚನೆಯಲ್ಲಿ ಅವಿದ್ಯ ಹಾಗಂತ ಹೇಳಿ ನೀವು ಅದನ್ನು ಕಲಿಬೇಡಿ ಅಂತ ಎಲ್ಲೂ ಹೇಳಲಿಲ್ಲ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಚೋರ ವಿದ್ಯೆಯು ಕೂಡ ಒಂದು ವಿದ್ಯೆ ಅದನ್ನು ನಾವು ಕಲಿಬೇಕು ಯಾಕೆ ಗೊತ್ತಾ ಕದಿಲಿಕ್ಕಲ್ಲ ನಮ್ಮ ಮನೆಗೆ ಕಳ್ಳ ಬಂದು ಚೋರತನ ಮಾಡಬಾರ್ದಲ್ವಾ ಅದಕ್ಕೆ ನಾವು ಅದನ್ನು ಸೇಫ್ ಆಗಿ ಇಡಬೇಕಲ್ವಾ ಸೇಫ್ ಲಾಕರ್ ಅಲ್ಲಿ ಇಡಬೇಕಲ್ವಾ ಅದಕ್ಕೋಸ್ಕರ ಚೋರ ವಿದ್ಯೆಯನ್ನು ಕಲಿಬೇಕು ಕನಿಷ್ಠ ಅದನ್ನು ಎಂಜಾಯ್ ಮಾಡೋದಕ್ಕಾದರೂ ಕೂಡ ಕಲಿಬೇಕು ಆದ್ರೆ ಪ್ರಯೋಗ ಮಾಡೋದಕ್ಕಲ್ಲ ಎಷ್ಟೋ ವಿದ್ಯೆಗಳು ಅದ್ ನನಗೆ ಗೊತ್ತಿರಬೇಕು ಅಂತ ಹೇಳುವ ಈ ಓಂಕಾರದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಉಪನಿಷತ್ ಪಾಠ ಮುಂದುವರಿಯುತ್ತದೆ ಅದು ವಿದ್ಯೆಗಳ ದೊಡ್ಡ ವಿದ್ಯೆ ಹಾಗಾಗಿ ಶಿಕ್ಷಣದ ಆಲೋಚನೆಯಲ್ಲಿ ಈ ವಿದ್ಯೆಯನ್ನು ನಾವು ಕಲಿಬೇಕು ಓಮಿತಿ ಬ್ರಹ್ಮ ಓಮಿತಿ ಓಮಿತಿ ದಗಂ ಸರ್ವಂ ಓಮಿತ್ಯೇತದನು ಕೃತಃಸ್ಮಾವ ಆಪ್ಯೋ ಶ್ರಾವಯೇತ್ಯ ಶ್ರಾವಯಂತಿ ಅದನ್ನೇ ಶ್ರಾವಯಂತಿ ಯಾವತ್ತೂ ಕೂಡ ಓಂಕಾರವನ್ನು ಶ್ರವಣ ಮಾಡಬೇಕು ನಾವು ಇವತ್ತು ಕೂಡ ಕನ್ನಡದಲ್ಲಿ ತುಳುವಿನಲ್ಲಿ ಒಂದು ಮಾತು ಹೇಳ್ತೇವೆ ಯಾರಾದರೂ ಕರೆದ್ರೆ ಓ ಅಂತ ಕರೀತೇವೆ ಅದು ಪ್ರಾಚೀನ ಭಾರತದ ಓಂಕಾರ ಪ್ರಾಚೀನ ಭಾರತದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಓಂಕಾರವನ್ನು ಎಲ್ಲ ಕಡೆ ಹೇಳ್ತೀವಿ ಇವತ್ತು ಅದರ ಮಕಾರ ನಾಶ ಆಯ್ತು ಅಕಾರ ಉಕಾರದಲ್ಲಿ ಓ ಮಾತ್ರ ಉಳಿದು ಯಾರಾದರೂ ಕರೆದ್ರೆ ಓ ಬಂದೆ ಅಂದ್ರೆ ನಾನು ಕೇಳಿದ್ದೇನೆ ಅಂತ ಅರ್ಥ ಓಂ ಅಂದ್ರೆ ನನ್ಗೆ ಕೇಳಿದ್ದೇನೆ ನಾನು ಐ ಬಂದೆ ಅಂತ ಹೇಳ್ತೇವಲ್ಲ ಅದಕ್ಕಿಂತ ಮೊದಲ ಶಬ್ದ ಅದು ಐ ಲಿಸೆಂಡ್ ಅಂತ ಅಂದ್ರೆ ನಾವು ಮೆಸೇಜ್ ಅನ್ನು ನೋಡಿದ್ದೇವೆ ಅಂತ ಹೇಳಿದಾಗ ಬ್ಲೂ ಬರ್ತದೆ ಅಲ್ವಾ ಅದು ಓಂ ಅದು ಓಂಕಾರದ ಪರಿಕಲ್ಪನೆಯಲ್ಲಿ ಅದು ಪ್ರಾಚೀನರಾಗಿ ನಿತ್ಯ ಬಳಕೆ ಆಗ್ತಾ ಇದ್ದಂತ ವಿದ್ಯೆ ಆಗಿತ್ತು ಓಂ ಇತಿ ಸಾಮಾನಿ ಗಾಯಂತಿ ಓಗಂ ಸೋ ಶೋಮಿ ಶಸ್ತ್ರಾಣಿ ಶಗಂ ಸಂತಿ ಓಮಿತ್ಯತ್ವ ಓಮಿತ್ಯದ್ವರ್ಯು ಪ್ರತಿಗರಂ ಪ್ರತಿಗೃಹಣಾತಿ ಪ್ರತಿಗೃಹಣಾತಿ ಓಮಿತಿ ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ಈ ಜಗತ್ತು ಚರಾಚರಾತ್ಮಕವಾದಂತ ಈ ಜಗತ್ತೇನಿದೆ ಅದು ಓಂಕಾರದಿಂದ ತುಂಬಿದೆ ಅಂತ ಶಿಷ್ಯನಿಗೆ ಅದ್ಭುತವಾದಂತಹ ಬ್ರಹ್ಮಜ್ಞಾನದ ಪಾಠವನ್ನು ಗುರು ಮಾಡ್ತಾನೆ ಇಲ್ಲಿ ಪ್ರಾಚೀನ ಪದ್ಧತಿಯಲ್ಲಿ ಈ ಎಲ್ಲ ವಿದ್ಯೆಗಳಾದ ಮೇಲೆ ಗಮನಿಸಬೇಕಾದ ದೊಡ್ಡ ವಿದ್ಯೆ ಅಂದ್ರೆ ಓಂಕಾರ ಉಪಾಸನೆ
ಓಂಕಾರದ ವಿದ್ಯೆಯನ್ನು ಅವ ಕಲ್ತ ಅಂತ ಹೇಳಿದ್ರೆ ಅವ ಫೈನಲ್ ಸ್ಟೇಜ್ಗೆ ಬಂದ ಅಂತ ಅರ್ಥ. ನಮ್ಮಲ್ಲಿ ಸ್ಪೆಷಲೈಸೇಷನ್ ಏನ್ ಮಾಡಿದ್ದೀರಿ, ಡಾಕ್ಟರ್ಗಳೆಲ್ಲ MSO ಅಥವಾ ಇತ್ಯಾದಿ ಸ್ಪೆಷಲೈಸೇಷನ್ ಮಾಡಿದ ಹಾಗೆ, ಇಲ್ಲಿ ಈಗ ಪರ್ಟಿಕ್ಯುಲರ್ ಆಗಿ ಶಾಸ್ತ್ರಗಳ ಅಧ್ಯಯನ ಮಾಡಿದಾಗ ಓಂಕಾರದ ಪರಿಪೂರ್ಣವಾದಂತಹ ಜ್ಞಾನ ಬಂತು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಯನ್ನು ಮತ್ತೆ ಏನು ಮಾಡಬೇಕು, ಅವನನ್ನು ನಿಜವಾಗಿ ಒಂದು ಹಂತದಲ್ಲಿ ಮನೆಗೆ ಕಳಿಸುವ ಕೆಲಸವನ್ನು ಮಾಡಬೇಕು. ಆದರೆ ಅಲ್ಲಿ ಅವನಿಗೆ ಒಂದಷ್ಟು ಕಾಲ ಅಪ್ರೆಂಟಿಶಿಪ್ ಮಾಡಬೇಕು. ಅದಕ್ಕೆ ಮುಂದಿನ 9ನೇ ಅನುವಾಕ ಬಹಳ ಚಂದ ಹೇಳುತ್ತದೆ, ಪ್ರಥಮಚ ನೀನು ಬಿಡಬಾರದ ವಿಚಾರಗಳಿವೆ, ಮತ್ತೆ ಕಾನ್ವೊಕೇಶನ್, ನಾನು ಕಾನ್ವೊಕೇಶನ್ ಅಲ್ಲಿ ಮುಗಿಸಬೇಕು. ಪ್ರಥಮಚ ಸ್ವಾಧ್ಯಾಯ ಪ್ರವಚನೇಚ, ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ, ತಪಶ್ಚ ಸ್ವಾಧ್ಯಾಯ ಪ್ರವಚನೇಚ, ತಮಶ್ಚ ಸ್ವಾಧ್ಯಾಯ ಪ್ರವಚನೇಚ, ಇದು ಮುಂದುವರಿತಾ ಹೋಗ್ತದೆ. ಈ ಜಗತ್ತಿನಲ್ಲಿ ಕಲಿಯಬಹುದಾದಂತಹ ಏನೆಲ್ಲ ವಿದ್ಯೆಗಳಿದ್ದಾವೆ ಅವುಗಳನ್ನೆಲ್ಲ ನಾನು ಪಾಠ ಮಾಡ್ತೇನೆ ಮಾರಯ್ಯ, ಆದ್ರೆ ನೀನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನು ಸ್ವಾಧ್ಯಾಯ ಮಾಡಬೇಕು. ಸ್ವಾಧ್ಯಾಯ ಮಾಡಬೇಕು. ಸ್ವಾಧ್ಯಾಯ ಅನ್ನುವಂತಹ ಪರಿಕಲ್ಪನೆಗೆ ಏನ್ ಅರ್ಥ ಅಂತ ಕೇಳಿದ್ರೆ, ವಿಶೇಷವಾಗಿ ಮೋಕ್ಷ ಶಾಸ್ತ್ರದ ಕಡೆಗೆ ಹೋಗುವುದಕ್ಕೆ ದಾರಿಯನ್ನು ತೋರಿಸುವಂತಹ ಪರಿಕಲ್ಪನೆ ಏನಿದೆ ಅದು ಸ್ವಾಧ್ಯಾಯ. ಹಾಗಾಗಿ ಒಂದು ಸೆಲ್ಫ್ ಸ್ಟಡಿ ಅಂತಲೇ ಅರ್ಥ ಸ್ವಅಧ್ಯಯನ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ, ಅದು ಮುಂದಿನ ಚಾಪ್ಟರ್ಗೆ ಬರ್ತೇನೆ. ಆದ್ರೆ ಇಲ್ಲಿಗೆ ಹೇಳುವಂತ ಎರಡು ಶಬ್ದ ಮಾತ್ರ ನಾನು ತಗೊಳ್ತೇನೆ. ಒಂದು ವೃತ, ವೃತ ಅಂದ್ರೆ ಕಾಸ್ಮಿಕ್ ಆರ್ಡರ್, ಜಗದ್ವ್ಯಾಪಾರ. ರಥಂಚ ಸ್ವಾಧ್ಯಾಯ ಪ್ರವಚನೇಚ, ನೀವು ಗಮನಿಸ್ತಾ ಹೋಗಿ, ಒಂದು ಬೆಂಕಿ, ಬೆಂಕಿ ಉರಿಯುವುದು ಅದರ ಗುಣ, ಉರಿ ಬರೋದು ಬೆಂಕಿಯ ಗುಣ. ಅದು ಯಾರ ಮನೆಯಲ್ಲೂ ಒಂದೇ, ಅದು ಶಿವಕುಮಾರ ಮನೆಯಲ್ಲೂ ಬೆಂಕಿ ಸುಡುತ್ತದೆ, ಅದು ಇನ್ನೊಮ್ಮನೆ ಯಾರ ಮನೆಯಲ್ಲೂ ಕೂಡ ಬೆಂಕಿ ಸುಡ್ತದೆ. ಅದು ನಮ್ಮ ಮನೆಯಲ್ಲಿ ಬೆಂಕಿ ತಂಪು ತಂಪು ಇರ್ತದೆ ಅಂತ ಹೇಳಲಿಕ್ಕಿಲ್ಲ, ಯಾಕೆಂದ್ರೆ ಅದು ವೃತ ಅಲ್ಲ. ವೃತ ಅಂದ್ರೆ ಜಗದ್ವ್ಯಾಪಾರ, ವೃತ ಅಂದ್ರೆ ಜಗದ್ವ್ಯಾಪಾರ. ಭೀಷಸ್ಮಾದ್ ವಾತ ಪವತೆ ಅಂತ ಉಪನಿಷತ್ತುಗಳು ಹೇಳ್ತಾನೆ. ಗಾಳಿ ಅದು ಸಂಚರಿಸ್ತದೆ ಯಾಕೆ ಅಂತ ಹೇಳಿದ್ರೆ ಅದು ಭಗವಂತನ ಭಯದಿಂದ ಅದು ವೃತ. ಆದರೆ ಸತ್ಯ, ಸತ್ ಅಂದ್ರೆ ಇರುವಂತಹದ್ದು, ಯಾವ್ದು ಈ ಭೂಮಿಯಲ್ಲಿ ಇದೆಯೋ ಅಂತ. ಸತ್ಯ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತದೆ, ಆದರೆ ವೃತ ಬದಲಾವಣೆ ಆಗುತ್ತೆ. ಆಕಾಶಾತ್ ಪತಿತಂ ತೋಯಂ ಎತ್ತಾಗಚ್ಚತಿ ಸಾಗರಂ, ಅದು ಅದು ವೃತ. ಎತ್ತರದಿಂದ ನೀರು ಕೆಳಗೆ ಬಂದು ಅದು ಹರಿತಾ ಇರೋದು ಅದು ವೃತ. ಆದರೆ ನಾವು ಬಲಾತ್ಕಾರವಾಗಿ ಸ್ವಲ್ಪ ಹೊತ್ತಿನಲ್ಲಿ ಹೊತ್ತಿನವರೆಗೆ ಪಂಪ್ನಲ್ಲಿ ನೀರು ಮೇಲೆ ಕಳಿಸಿದ್ರೆ ನೋಡುವಾಗ ಸತ್ಯ ಕಾಣುತ್ತದೆ, ಆದರೆ ಅದು ತಾತ್ಕಾಲಿಕವಾಗಿ ಇರ್ತದೆ. ಹಾಗಾಗಿ ನಮ್ಮಲ್ಲಿ ಸತ್ಯ ಯಾವುದು ಜಗತ್ತಲ್ಲಿ ಇದೆಯೋ ಅದು ಸತ್ಯ. ಈ ಸ್ಪಷ್ಟತೆಯನ್ನು ಆತನಿಗೆ ಕಲಿಸ್ತಾನೆ. ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೇಚ, ಮತ್ತೆ ಬಿಡಬೇಡ, ತಪಶ್ಚ ತಪ ಆಲೋಚನೆ, ಸ್ವಲ್ಪ ಬ್ರೈನ್ಗೆ ಕೆಲಸ ಕೊಡ್ತಾ 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 ಇರು, ಅದರೊಟ್ಟಿಗೆ ಸ್ವಾಧ್ಯಾಯ ಮಾಡು. ದಮ, ದಮ ಇಂದ್ರಿಯ ನಿಗ್ರಹ, ಸ್ವಾಧ್ಯಾಯ ಮಾಡು. ಶಮ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋ. ಅದಾದ್ಮೇಲೆ ಅಗ್ನೇಶ್ಚ ಸ್ವಾಧ್ಯಾಯ ಪ್ರವಚನೇಚ, ಅಗ್ನಿ ಕಾರ್ಯಾದಿಗಳು ಏನಿದ್ದಾವೆ ಅದನ್ನೆಲ್ಲ ನಿತ್ಯ ಮಾಡ್ತಾ ಮಾಡ್ತಾ ನಿನ್ನ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗು ಹೋಗು ಅಂತ ಹೇಳುತ್ತಾ, ನೀವು ಆಲೋಚನೆ ಮಾಡಿ, ಒಬ್ಬ ಹುಡುಗ ನಮ್ಮಲ್ಲಿ ಎಲ್ಲ ಹಿಂದೆ ಆದ್ರೆ 7ನೇ ಕ್ಲಾಸು ಅಥವಾ ಈಗ ಆದ್ರೆ 10ನೇ ಕ್ಲಾಸ್ ಅಲ್ಲಿ ಎಲ್ಲ ಫಾರ್ವೆಲ್ ನ ಪರಿಕಲ್ಪನೆಗಳು ಬರ್ತದೆ. ಅಥವಾ ನಮ್ಮಲ್ಲಿ ಯೂನಿವರ್ಸಿಟಿಗಳು ಅದನ್ನು ಮಾಡುವಂತಹ ಕೆಲಸ, ಅದು ಘಟಿಕೋತ್ಸವ ಅಂತ ಕರಿತೇವೆ, ಕಾನ್ವೊಕೇಶನ್ ಅಂತ ಕರಿತೇವೆ ಸಂಸ್ಕೃತದಲ್ಲಿ, ಅದಕ್ಕೆ ಸ್ನಾತಕ ವ್ರತ ಅಂತ ಕರೆಯುವುದು. ಇಷ್ಟವರೆಗೆ ಏನು ಗುರು ಇದ್ದಾನೆ ಅವೆಲ್ಲ ವಿದ್ಯೆಯನ್ನು ಕೂಡ ಶಿಷ್ಯನಿಗೆ ಧಾರೆ ಎರೆದ, ಧಾರೆ ಎರೆದಾದ್ಮೇಲೆ ಅವನಿಗೆ ಎರಡು ಆಪ್ಷನ್ಸ್ ಇದೆ. ಒಂದು, ಆಸ್ ಎ ಟೀಚರ್ ಆಗಿ ಅವ ಅದೇ ಆಶ್ರಮದಲ್ಲಿ ನೈಷ್ಠಿಕ ಬ್ರಹ್ಮಚಾರಿಯಾಗಿ ಕಂಟಿನ್ಯೂ ಆಗುದು. ಎರಡನೇ ಆಪ್ಷನ್ ಏನು ಅಂತ ಕೇಳಿದ್ರೆ, ಹೈಯರ್ ಸ್ಟಡೀಸಿಗೆ ಆತ ಬೇರೆ ಕಡೆಗೆ ಹೋಗ್ಬೋದು, ಅಥವಾ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡೋದಕ್ಕೆ ಆತ ತನ್ನ ಊರಿನ ಕಡೆಗೆ ಹೋಗ್ಬೋದು. ಇಲ್ಲಿ ಮೂರು ಆಪ್ಷನ್ಸ್ಗಳಲ್ಲಿಯೂ ಕೂಡ ನಮ್ಮಲ್ಲಿ ಇವತ್ತು ಕೂಡ ಮದುವೆಯ ದಿನದ ಪರಿಕಲ್ಪನೆಯಲ್ಲಿ ಕಾಶಿ ಯಾತ್ರೆ ಅಂತ ಹೇಳುವಂತ ಒಂದು ಪರಿಕಲ್ಪನೆ ಇದೆ. ಇದು ಇಲ್ಲೇ ಇರುವಂತಹದ್ದು. ಎಲ್ಲ ಅಧ್ಯಯನ ಮಾಡಿ ಆದ್ಮೇಲೆ ನಮ್ಮ ಶಾಸ್ತ್ರಗಳು ಸ್ಪಷ್ಟಪಡಿಸ್ತವೆ, ಅವ ಗುರುವಿನ ಆಶ್ರಮ ಬಿಟ್ಟು ಹೋಗ್ತಾನೆ. ಹೋದಂತಹ ಸಂದರ್ಭದಲ್ಲಿ ದಾರಿಯಲ್ಲಿ ಒಬ್ಬ ಬ್ರಾಹ್ಮಣ, ಅವನಿಗೆ ಒಂದು ಪದ್ಧತಿ ಇದೆ ಯಾವತ್ತೂ ಕೂಡ, ಶೇಷಾನ್ನ ಭೋಜನ ಚ ಅಂತ. ಒಬ್ಬ ಬ್ರಾಹ್ಮಣ ಅಂತ ಹೇಳುವ ಅರ್ಥದಲ್ಲಿ ಬ್ರಹ್ಮಜ್ಞಾನಿ ಅಷ್ಟೇ. ಅವ ತಾನು ಊಟ ಮಾಡ್ಬೇಕಾದ್ರೆ ಬ್ರಾಹ್ಮಣಾದಿಗಳು ಊಟ ಮಾಡಿ ಆದ್ಮೇಲೆ ಉಳಿದ ಅನ್ನವನ್ನು ತಾನು ಊಟ ಮಾಡಬೇಕು, ಎಲೆಯಲ್ಲಿ ಅಲ್ಲ ಪಾತ್ರೆಯಲ್ಲಿ ತಾನು ಉಳಿದ ಅನ್ನವನ್ನು ಊಟ ಮಾಡಬೇಕು. ಆ ಊಟ ಮಾಡ್ಬೇಕಾದ್ರೆ ಒಬ್ಬ ಬ್ರಾಹ್ಮಣ ಬಂದು ಊಟ ಮಾಡ್ಬೇಕು. ಸೊ ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ಹೋದಾಗ ಇವ ಕರಿಬೇಕು, ಅವನನ್ನು ಕರೆದು ನಮ್ಮ ಮನೆಗೆ ಬಾ ಅಂತ ಹೇಳ್ಬೇಕು, ಅವನಿಗೆ ಆಹಾರಾದಿಗಳನ್ನು ಕೊಡಬೇಕು. ಕೊಟ್ಟ ಆದ್ಮೇಲೆ ಅವನ ವರಲಕ್ಷಣ ಚೆನ್ನಾಗಿದ್ರೆ ಇವ ಆಫರ್ ಮಾಡ್ಬೋದು, ನನ್ನ ಮಗಳಿದ್ದಾಳೆ ನೀನು ಮದುವೆ ಆಗು ಅಂತ ಆಫರ್ ಮಾಡುದು. ಇಲ್ಲ ಇಲ್ಲ, ನಾನು ಹೈಯರ್ ಸ್ಟಡೀಸ್ಗೆ ಕಾಶಿ
ಹೋಗ್ತೇನೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಕಾಶಿ ಅನ್ನುವಂಥದ್ದು ಪ್ರಾಚೀನ ಭಾರತದಿಂದಲೇ ಒಂದು ದೊಡ್ಡ ಯೂನಿವರ್ಸಿಟಿ ಅದು. ಅದು ಅನಂತರದಲ್ಲಿ ಇವತ್ತು ಹೇಗಾಗಿದೆ ಅದೆಲ್ಲ ಬೇರೆ. ಅವರ ಅದ್ಭುತವಾದಂತಹ ಒಂದು ನಮ್ಮಲ್ಲೊಂದು ಮಾತಿದೆ, ಕಾಶಿಗಮನ ಮಾತ್ರೇಣ ಅನ್ನಂಬಟ್ಟ ಯಥೇ ದ್ವಿಜ ಅಂತ. ಕಾಶಿಗೆ ಹೋದ ಮಾತ್ರಕ್ಕೆ ಎಲ್ಲರೂ ಅನ್ನಂಬಟ್ಟರಾಗುವುದಿಲ್ಲ ಅಂದ್ರೆ, ಅನ್ನಂಬಟ್ಟ ಅಂದ್ರೆ ಗ್ರೇಟ್ ತಾರ್ಕಿಕ ಅಂತ ಒಂದು. ಸಂಸ್ಕೃತದಲ್ಲಿ ಭಟ್ಟ ಅನ್ನುವಂಥದ್ದು ಡಿಗ್ರಿ ತಿಳ್ಕೊಳ್ಳಿ, ಭಟ್ಟ ಅಂದ್ರೆ ಇವತ್ತು ಅಡಿಗೆ ಮಾಡುವವರು ಅಂತ ಅರ್ಥ ಅಲ್ಲ, ಕಾಶಿ ಯೂನಿವರ್ಸಿಟಿಯ ಒಂದು ಡಿಗ್ರಿಗೆ ಭಟ್ಟ ಅಂತ ಕರೆಯುದು. ಆದ್ರೆ ನಮ್ಮಲ್ಲಿ ಇವತ್ತೇನಾಗಿದೆ ಅಂದ್ರೆ ಅಡಿಗೆ ಮಾಡುವವರು ಭಟ್ರೆ ಅಥವಾ ಯಾರೋ ಜನಿವಾರ ಹಾಕಿದವರು ಭಟ್ರೆ ಅಂತ ಆಗಿದೆ. ಶಾಸ್ತ್ರಿ, ಭಟ್ಟ, ಉಪಾಧ್ಯಾಯ ಇದೆಲ್ಲವೂ ಕೂಡ ಕೋರ್ಸ್ಗಳು, ಬಿ ಎ, ಬಿ ಎಸ್ ಸಿ, ವಿಕಾಮ್, ಬಿ ಬಿ ಎಂ, ಬಿ ಬಿ ಎ ಅಥವಾ ಎಂ ಬಿ ಬಿ ಎಸ್ ಇದ್ದ ಹಾಗೆ. ಆದ್ರೆ ಇವತ್ತು ಅದು ಬದಲಾವಣೆ ಆಯ್ತು. ಇರ್ಲಿ, ಗುರು ಎಲ್ಲ ವಿದ್ಯೆಯನ್ನು ಕೂಡ ಶಿಷ್ಯನಿಗೆ ದಾರಿ ಎರೆದಾದ ಮೇಲೆ ಇವತ್ತು ಆತನನ್ನು ಕಳುಹಿಸುವ ಸಂದರ್ಭ ಇದು. ಆಲೋಚನೆ ಮಾಡಿ, ಇದು ಭಾರತೀಯ ಶಿಕ್ಷಣದ ಚಿಂತನೆ. ನಾವು ಇವತ್ತು ಹೇಗೆ ಕಳಿಸ್ತಾ ಇದ್ದೇವೆ ಅಂದ್ರೆ, ನನ್ಗೆ ಗೊತ್ತಿದೆ ಕಾಲೇಜಿನ ಕೊನೆ ಕೊನೆ ಆದಾಗ ವಿದ್ಯಾರ್ಥಿಗಳೇ ಕ್ಲಾಸಿಗೆ ಬರ್ತಾ ಇಲ್ಲ, ಸ್ಪಷ್ಟ ಗೊತ್ತಿದೆ. ಇವತ್ತು ನಿಮ್ಮನ್ನು ಫೇರ್ವೆಲ್ ಮಾಡೋದು ಅಂದ್ರೆ, ಇಲ್ಲ ಇಲ್ಲ ಅವರದಿಲ್ಲ ಸರ್, ನಮ್ಮದೆಲ್ಲ ಮುಗಿದಿದೆ, ಪಾಠ ಮುಗಿದಿದೆ ಅಲ್ಲ. ಗುರುವಿನ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯ ಆಗ್ತದೆ, ಗುರುವಿನ ಬೋಧನೆ ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಹಾಗಾಗಿ ಗುರು ತನ್ನ ಶಿಷ್ಯನನ್ನು ಸಮೀಪದಲ್ಲಿ ಕೂತ್ಕೊಂಡು ಸ್ನಾತಕ ವ್ರತವನ್ನು ಆತನಿಗೆ ಹೇಳ್ತಾನೆ. ಈ ದಿನದಲ್ಲಿ ಇವತ್ತು ಏನು ನಮ್ಮಲ್ಲಿ ಕೆಲವು ಸಂಪ್ರದಾಯಗಳಲ್ಲಿ ಬಂದಿದೆ, ಗೌಡ ಸಾರಸ್ವತ ಬ್ರಾಹ್ಮಣರಲ್ಲಿ ಒಂದು ಉರ್ದು ಶಾಸ್ತ್ರ ಅಂತ ಇದೆ. ಉರ್ದು ಶಾಸ್ತ್ರ ಅಂತ ಹೇಳುವಂಥದ್ದು, ಇವತ್ತಿನವರೆಗೆ ಅವ ಉದ್ದು ತಿನ್ಲಿಕ್ಕಿಲ್ಲ, ಪಲಾಂಡ ಭಕ್ಷಣ ನಿಷೇಧ, ನೀರುಳ್ಳಿ, ಬೆಳ್ಳುಳ್ಳಿ, ನುಗ್ಗೆ, ಆಮೇಲೆ ಉದ್ದು ಇದೆಲ್ಲವೂ ಕೂಡ ಕಾಮೋತ್ತೇಜಕವಾದಂತಹ ಆಹಾರಗಳು. ಅದು ಇನ್ಸ್ಟಿಂಕ್ಟ್ ಮಾಡ್ತದೆ ಶರೀರದಲ್ಲಿ, ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟು ಅದನ್ನೆಲ್ಲ ತಿನ್ಲಿಕ್ಕೆ ಇಲ್ಲ. ಈಗ ಆತ ಸ್ನಾತಕ ವ್ರತವನ್ನು ಆಚರಿಸಿ ಆಗುವಂತಹ ಸಂದರ್ಭದಲ್ಲಿ ಅವನಿಗೆ ಉದ್ದಿನ ಆಹಾರವನ್ನು ಕೊಡ್ಲಿಕ್ಕೆ ಉಂಟು. ಯಾಕೆ ಅಂತ ಕೇಳಿದ್ರೆ, ಇನ್ನು ಮುಂದೆ ಆತ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯನಾಗಿದ್ದಾನೆ ಅಂತ. ಅದಕ್ಕೆ ಉರ್ದು ಶಾಸ್ತ್ರ ಅಂತ ಇದೆ, ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅದೇ ಆಕ್ಚುಲ್ ವಾಸ್ತವವಾಗಿ ಈ ನಾಂದಿ ಇಡುವಂತಹ ದಿನ ಮಾಡುವ ಕಾಶಿ ಯಾತ್ರೆ ಮೊದಲಾದಂತಹ ಏನು ಪರಿಕಲ್ಪನೆ ಇದೆ ಅದು ಶಾಸ್ತ್ರದ ಭಾಗ, ಅದು ಗುರು ಕಳಿಸಿ ಆದ್ಮೇಲೆ ಆಗುವಂತದ್ದು. ಇರ್ಲಿ, ವೇದ ಮನುಚ್ಚಾಚಾರ್ಯೋ ಅಂತೇವಾಸಿನ ಮನುಷಾಸ್ತಿ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯಾನ್ ಮಾ ಪ್ರಮದ ಆಚಾರ್ಯಾಯ ಪ್ರಿಯಂ ಧನಮಾಕೃತ್ಯ ಪ್ರಜಾತಂತು ಮಾ ವ್ಯವಚ್ಛೇ ಸೀಹಿ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ ಭೂತ್ಯೈ ನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ಇಲ್ಲಿವರೆಗೆ ಒಂದು ಆಲೋಚನೆ ನೋಡಿ, ಇನ್ನೊಂದು ಆಲೋಚನೆಗೆ ಸ್ವಲ್ಪ 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 ವಿವರಗಳನ್ನು ಹೇಳ್ತಾ ಹೋಗ್ತೇನೆ. ಅದ್ಭುತವಾದಂತಹ ಮಾತುಗಳನ್ನೆಲ್ಲ ಇಲ್ಲಿಗ ಋಷಿ ತನ್ನ ಪ್ರೀತಿಯ ಶಿಷ್ಯನಿಗೆ ಅಂತೇವಾಸಿಗೆ ಪ್ರತಿಪಾದನೆ ಮಾಡ. ವೇದಂ ಅನುಚ್ಚ ಸಕಲ ವೇದಗಳನ್ನು ಅಧ್ಯಯನ ಮಾಡಿಸಿ ಆದ್ಮೇಲೆ ಕಲ್ಪನೆ ಮಾಡಿಕೊಳ್ಳಿ, ನಮ್ಮಲ್ಲೆಲ್ಲ ಒಂದು ವೇದಕ್ಕೆ 12 ವರ್ಷ, ಈಗ ಅವ ಋಗ್ವೇದಿ ಅಂತ ಆಗಬೇಕಾದ್ರೆ 12 ವರ್ಷ, ದ್ವಿವೇದಿ ಆಗಬೇಕಾದ್ರೆ 24 ವರ್ಷ, ತ್ರಿವೇದಿ ಆಗಬೇಕಾದ್ರೆ 36 ವರ್ಷ, ಚತುರ್ವೇದಿ ಆಗಬೇಕು ಅಂತ ಹೇಳಿದ್ರೆ 48 ವರ್ಷದ ಅಧ್ಯಯನ. ಆದ್ರೆ ಇವತ್ತು ನಮ್ಮಲ್ಲಿ ಚತುರ್ವೇದಿ ಅಂತ ಬೋರ್ಡ್ ಹಾಕೊಂಡು ತಿರುಗುವವರು ತುಂಬಾ ಜನ ಇದ್ದಾರೆ. ದ್ವಿವೇದಿ ಅಂತ ಅವ್ರಿಗೆ ವೇದ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಸರ್ ನೇಮ್. ಇವತ್ತು ಆಲೋಚನೆ ಮಾಡಿ ಎಂತ ದುರಂತ ಅಂದ್ರೆ, ಅಗ್ನಿಹೋತ್ರಿ ಸರ್ನೇಮ್ ಆಯ್ತು, ವಾಜಪೇಯಿ ಸರ್ನೇಮ್ ಆಯ್ತು, ವಾಜಪೇಯಿ ಯಾಗ ಮಾಡಿದವ ಮಾತ್ರ ವಾಜಪೇಯಿ ಆಗುದು, ಸೋಮಯಾಗ ಮಾಡಿದವ ಮಾತ್ರ ಸೋಮಯಾಗಿ ಅಥವಾ ಸೋಮಯಾಜಿ ಆಗುದು. ಇವತ್ತು ನಮ್ಮಲ್ಲೆಲ್ಲ ಸೋಮಯಾಗಿ ಚಿಕ್ಕಗಳೇ, ಉಪಾಧ್ಯಾಯರುಗಳೇ, ಶಾಸ್ತ್ರಿಗಳೇ. ಯಾಕೆ ಅಂತ ಕೇಳಿದ್ರೆ, ಅವ್ರ ಅಜ್ಜನ ಕಾಲದಲ್ಲಿ ಶಾಸ್ತ್ರ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಇವರು ಪಾಸದ್ದಲ್ಲ, ಅವರು ಪಾಸದ್ದು. ಅವರ ಇವತ್ತು ಅಡಿಗೆ ಮಾಡುವವರು ಉಪಾಧ್ಯಾಯರೇ, ಆದ್ರೆ ಅವ್ರ ಉಪಾಧ್ಯಾಯ ಪರೀಕ್ಷೆಯಲ್ಲಿ ಪಾಸ್ ಆಗಿ ಬಂದದ್ದು. ಆದ್ರೆ ಆ ಪ್ರಾಚೀನ ಪದ್ಧತಿ ಬಿಟ್ಟೋಯ್ತು. ಅದಕ್ಕೋಸ್ಕರ ಇವ ಹೇಳ್ತಾ ಇದ್ದಾನೆ, ವೇದಂ ಅನುಚ್ಯ ಸಕಲ ವೇದಗಳನ್ನೆಲ್ಲ ಅಧ್ಯಯನ ಮಾಡಿಸಿ ಆದ್ಮೇಲೆ ಆಚಾರ್ಯ ಅಂತೇವಾಸಿನ ಅನುಶಾಸ್ತ್ರ. ಇಷ್ಟವರೆಗೆ ನಾನು ಏನ್ ಹೇಳಿದ್ದೇನೆ ಅಂತ ಕೇಳಿದ್ರೆ, ಪುಸ್ತಕದ ಬದನೆಕಾಯಿ ಮಾತ್ರ ಹೇಳಿದ್ದಲ್ಲ, ಒಳ್ಳೆ ವಿಚಾರಗಳನ್ನೆಲ್ಲ ಹೇಳಿ ಆಗಿದೆ. ಆದ್ರೆ ನಿಜ ಜೀವನದಲ್ಲಿ ನೀನು ಅನುಸರಿಸುವ ವಿಧಾನವೇ ಬೇರೆ. ನನಗೆ 100% ಗೊತ್ತಿದೆ. ಏನು ನಾವು ಪಠ್ಯಗಳನ್ನು ಅಧ್ಯಯನ ಮಾಡ್ತೇವೋ ಅದು ಬದುಕಲ್ಲಿ ಎಷ್ಟೋ ಸಲ ಉಪಯೋಗ ಆಗ್ತದ ಇಲ್ಲೋ ಗೊತ್ತಿಲ್ಲ. ನಾನು ದ್ವೇಷಿಸ್ತಾ ಇಲ್ಲ, ನನಗೆ x+y2 ಖಂಡಿತವಾಗಿ ಇಷ್ಟವರೆಗೆ ವೈಯಕ್ತಿಕವಾಗಿ ಬಳಕೆ ಆಗಲಿಲ್ಲ. ಹಾಗೆ ಅಂತೇಳಿ ನಾನು x+x2+y2+ ಅಂತ ಹೀಗೆ ಹೇಳಲಿಕ್ಕೆ ಬರ್ತದೆ ಅಂತ ಹೊರತು ನನಗೆ ಉಪಯೋಗ ಆಗಲಿಲ್ಲ ಅಥವಾ ನಾನು ಉಪಯೋಗ ಮಾಡಿಕೊಳ್ಳಿಲ್ಲ, ತಪ್ಪು ಅಂತ ನಾನು ವಾದ ಮಾಡ್ತಾ ಇಲ್ಲ. ಎಷ್ಟೋ ವಿಚಾರ ನನಗೆ ಬದುಕಿಗೆ ಬೇಕಾದಂತಹ ವಿಚಾರಗಳೇನಿದ್ದಾವೆ ಅದನ್ನು ಇಲ್ಲಿ ಪಾಠ ಮಾಡ್ತಾರೆ. ಸತ್ಯಂ ವದ ಹರಿಶ್ಚಂದ್ರ ನಮ್ಗೆ ಮುಖ್ಯ ಆಗ್ತಾನೆ ಅನಂತರದ
ಎಂತ ಅಥವಾ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ. ಆಲೋಚನೆ ಮಾಡ್ತಾ ಹೋಗಿ, ಕಾಮಧೇನು ಪುಣ್ಯಕೋಟಿಯ ಕಥೆಗಳ ಆಲೋಚನೆಯಲ್ಲಿ ಸತ್ಯಂ ವದ, ಧರ್ಮಂ ಚರ. ಮತ್ತೆ ತುಂಬಾ ಚರ್ಚಿತವಾದ ಪದ ಧರ್ಮ. ನನಗನಿಸ್ತದೆ ಕೆಲವು ಇಂಗ್ಲಿಷ್ ಇಂಟರ್ಪ್ರಿಟೇಷನ್ಗಳಲ್ಲಿ ಆದ ದುರಂತ, ಇತ್ತೀಚೆಗೆ ರಾಜಕೀಯ ಪ್ರೇರಿತವಾಗಿ ಆಗ್ತಾ ಇರುವಂತಹ ದುರಂತ, ಇದರಿಂದಾಗಿ ಧರ್ಮ ಶಬ್ದ ಮೂಲ ಅರ್ಥವನ್ನು ಕಳ್ಕೊಳ್ತಾ ಇದೆ. ಧಾರಣಾ ಧರ್ಮಮಿತ್ಯಾಹು ಧರ್ಮೋ ಧಾರಯತೆ ಪ್ರಜಾಕ. ಇಡೀ ಮಹಾಭಾರತದಲ್ಲಿ ಧರ್ಮ ಶಬ್ದದ ಬಗ್ಗೆ ಒಂದು ದೊಡ್ಡ ಜಿಜ್ಞಾಸೆ ನಡೀತದೆ, ಆದರೆ ನಾವು ಮತ್ತೆ ಕೊನೆಗೆ ಚರ್ಚೆಯಲ್ಲಿ ಎಲ್ಲೆಲ್ಲೋ ದಾರಿ ತಪ್ಪುತ್ತೇವೆ. ನನಗೆ ಸ್ಪಷ್ಟ ತಿಳ್ಕೊಳ್ಳಿ, ಧರ್ಮ ಅಂದ್ರೆ ದೃ ಮೃದಾಂಗ ಧಾರಣ ಪೋಷಣಯೋಹು, ಧರ್ಮೋ ರಕ್ಷತಿ ರಕ್ಷಿತ, ಎಲ್ಲವೂ ಅದೇ. ಯಾವುದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ, ಯಾವುದು ನಮ್ಮನ್ನು ಬದುಕಿಸ್ತದೋ ಅದು ಧರ್ಮ, ಮೀನ್ ಅಂದ್ರೆ ವೇ ಆಫ್ ಲೈಫ್. ಈಗ ನೀವು ಕಲ್ಪನೆ ಮಾಡಿ, ನಾನು ಉಪನ್ಯಾಸಕ, ನಾನು ನಾಳೆ ಕ್ಲಾಸಿಗೆ ಹೋಗುವಾಗ ಬೆಬ್ಬೆಬ್ಬೆ ಮಾಡಬಾರದು. ಕ್ಲಾಸಿಗೆ ಹೋಗುವಾಗ ನಾನು ಏನ್ ಮಾಡಿ ಇರಬೇಕು ಅಂತ ಹೇಳಿದ್ರೆ, ಸ್ವಾಧ್ಯಾಯ ಮಾಡಿ ನಾನು ನಾಳೆ ಪ್ರವಚನ ಮಾಡಬೇಕೆ ಹೊರತು, ನಾನು ಏನು ಓದದೆ ನಾನು ಕ್ಲಾಸಿಗೆ ಹೋದ್ರೆ ಅದಾಗುದಿಲ್ಲ. ಅದಕ್ಕೆ ಷಟ್ಕರ್ಮ ನಿರತೋ ಬ್ರಾಹ್ಮಣ ಅಂತ ಹೇಳುದು. ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪರಿಗ್ರಹ, ಅದವರಿಗೆ ಇರುದು. ನನ್ನ ವಾದದ ಪ್ರಕಾರ ಇವತ್ತು ಯಾರೆಲ್ಲ ಶಿಕ್ಷಕರಿದ್ದಾರೆ ಅವರೆಲ್ಲರೂ ಬ್ರಾಹ್ಮಣರು, ಯಾರೆಲ್ಲ ಮಿಲಿಟರಿಯಲ್ಲಿದ್ದಾರೆ ಅವರೆಲ್ಲರೂ ಕ್ಷತ್ರಿಯರು, ಯಾರೆಲ್ಲ ವ್ಯಾಪಾರ ಮಾಡ್ತಾರೆ ಅವರೆಲ್ಲರೂ ವೈಶ್ಯ, ಯಾರು ಕೃಷಿ ತೋಟದಲ್ಲಿ ಹೈನುಗಾರಿಕೆ ಮಾಡ್ತಾ ಹೈನು ಪ್ರಾಚೀನ ಪದ್ಧತಿಯಲ್ಲಿ ಅದು ವೈಶ್ಯ ವೃತ್ತಿ, ಇವತ್ತು ನಾವು ಅದನ್ನು ಶೂದ್ರ ವೃತ್ತಿ. ಶೂದ್ರ ಅಂದ್ರೆ ಇದಲ್ಲ. ಚತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ಕೃಷ್ಣ ಸ್ಪಷ್ಟ ಹೇಳ್ತಾನೆ, ಅವರವರ ಡ್ಯೂಟಿ ಕಾನ್ಶಿಯಸ್ ಇಟ್ಟುಕೊಂಡು ಅವರವರ ವೇ ಆಫ್ ಲೈಫ್ ಅವರವರ ಕರ್ಮದ ಮೂಲಕ ನಾವು ಮಾಡಬೇಕೆ ಹೊರತು, ಇವತ್ತಿನ ಹಾಗೆ ತಂತು ಮಾತ್ರ ಬ್ರಾಹ್ಮಣ ಜನಿವಾರ ಹಾಕಿದ್ದಾನೆ ಅವ ಬ್ರಾಹ್ಮಣ ಅಲ್ವೇ ಅಲ್ಲ. ಹಾಗಾಗ್ತಿದ್ರೆ ನಮ್ಮಲ್ಲಿ ಎಷ್ಟೋ ಜನ ವಾಲ್ಮೀಕಿ ಆಲೋಚನೆ ಮಾಡಿ, ಅವ ಬೇಡ. ಅಥವಾ ವಸಿಷ್ಠರು, ವಿಶ್ವಾಮಿತ್ರ ಕ್ಷತ್ರಿಯ, ಅರುಂಧತಿಯ ಪತ್ನಿ, ಸಾರಿ ವಸಿಷ್ಠರ ಪತ್ನಿ ಅರುಂಧತಿ, ಅವರು ಇಂಟರ್ಕ್ಯಾಶ್ ಮ್ಯಾರೇಜ್ ಆಲೋಚನೆ, ಪ್ರಾಚೀನ ಭಾರತದ ಪರಿಕಲ್ಪನೆಗಳೇ ಆಗಿತ್ತು. ಸೊ ಆ ಚರ್ಚೆ ಬೇಡ, ಇರ್ಲಿ. ಆಚಾರ್ಯಾಯ ಇಲ್ಲಿ ಧರ್ಮಂಚಾರ, ಸ್ವಾಧ್ಯಾಯ ಮಾಪ್ರಮದ, ಇದು ತುಂಬಾ ಅಂಡರ್ಲೈನ್ ಮಾಡ್ಬೇಕಾದ ಮಾತು. ನಿನ್ನ ಸೆಲ್ಫ್ ಸ್ಟಡಿ ಏನಿದೆ ಅದನ್ನು ಬಿಡ್ಬೇಡ, ಇಷ್ಟವರೆಗೆ ಕೈ ಹಿಡಿದು ನಡೆಸೆ ನಾನು, ಇನ್ನು ಹಾಗಲ್ಲ, ನೀನೇ ನಡೀಲಿಕ್ಕೆ ಶುರು ಮಾಡಬೇಕು. ಹಾಗಾಗಿ ಸ್ವಾಧ್ಯಾಯವನ್ನು ಬಿಡಬೇಡ. ಆಚಾರ್ಯಾಯ ಪ್ರೇಮ್ ಧನವಾಗೃತ್ಯ ಪ್ರಜಾತಂತುಂ ಮಹಾವ್ಯವಚ್ಛೇಸಿ. ನಮ್ಮಲ್ಲಿ ಮೂರು ಋಣ ಇದೆ, ದೇವರಣ, ಪಿತೃಋಣ, ಆಚಾರ್ಯಋಣ. ಈ ಮೂರು ಋಣವನ್ನು ನಾವು ಉಳಿಸಿಕೊಳ್ಳಬಾರದು. ದೇವರಣವನ್ನು ತೀರಿಸೋದು ಹೇಗೆ ಅಂದ್ರೆ, ದೇವರಿಗೆ ಅವ ನಮಗೆ ಜನ್ಮ ಕೊಟ್ಟಿದ್ದಾನೆ, ಅವನಿಗೆ ನಮ್ಮ ಯಥಾಶಕ್ತಿ ಭಕ್ತಿಯನ್ನು ಅರ್ಪಿಸುವುದರ ಮೂಲಕ ಸಾಧ್ಯ. ಅದು ಬ್ರಹ್ಮ ಪದವಿ ಅನ್ನೋಲ್ಲೆ, ವಿಷ್ಣು ಪದವಿ ಅನ್ನೋಲ್ಲೆ ಅಂತ ಹೇಳಿದ ಹಾಗೆ, ಯಾಕೆಂದ್ರೆ ನನಗದು ಗೊತ್ತಿಲ್ಲ. ಆದ್ರೆ ಯತ್ಕರೋಮಿ ಜಗನ್ನಾಥಂ ತವೋಸ್ಮಿ, ನಿನಗೆ ನಾನು ಅರ್ಪಿಸಿ ಬಿಡ್ತೇನೆ ಅಂತ ಹೇಳುವಂತ ಭಕ್ತಿ, ಅದನ್ನು ನಾವು ಮಾಡೋದ್ರ ಮೂಲಕ ದೇವರಣ ಆಯ್ತು. ಪಿತೃಋಣ, ತಂದೆ ತಾಯಿಗಳ ಋಣ ಏನಿದೆ ಅದನ್ನು ತೀರಿಸ್ಬೇಕು, ಅದು ಸಂತತಿಯ ಮೂಲಕ ನಮ್ಮ ಪರಂಪರೆ ಮುಂದುವರಿಬೇಕು, ಅದು ಪಿತೃ ಪರಿಕಲ್ಪನೆಯಲ್ಲಿ ಬರುವಂತಹದ್ದು. ದೇವರಣ ಪಿತೃಋಣ ಆಚಾರ್ಯಋಣ, ಅದು ನಾನು ಏನು ಕಲ್ತಿದ್ದೇನೋ ಅದು ಸರಿ ಗೊತ್ತಿದ್ರೆ ಅದನ್ನು ಬೇರೆಯವರಿಗೆ ಹೇಳಬೇಕು. ನಾನು ಅಂಡರ್ಲೈನ್ ಮಾಡಿದ್ದಷ್ಟೇ, ಸರಿ ಗೊತ್ತಿದ್ರೆ ಅದನ್ನು ಬೇರೆಯವರಿಗೆ ಹೇಳಬೇಕು. ನಮ್ಮಲ್ಲಿ ಎಷ್ಟೋ ಸಲ ಇವತ್ತು ಹಾಗೆ ಆಗ್ತಾ ಇಲ್ಲ, ವಿದ್ಯೆಯನ್ನು ಒಂಥರ ಅದು ಇಟ್ಕೊಳ್ತಾ ಇದ್ದಾರೆ, ಅದು ಆಗದೇ ಇರಲಿ ಅಂತ ಹೇಳ್ತಾ ಅಲ್ಲಿ ಹೇಳ್ತಾ ನೋಡಿ, ಪ್ರಜಾತಂತುಮ್ಮ ವ್ಯವಚ್ಛೇಸಿ. ಕೆಲವರು ಇದಕ್ಕೆ ಬೇರೆ ಬೇರೆ ಅರ್ಥ ಮಾಡ್ತಾರೆ. ಪ್ರಜಾತಂತು ಅಂದ್ರೆ ನನ್ನ ಸಂತತಿ, ಅದನ್ನು ಕಳ್ಕೊಳ್ಬೇಡ. ಯಾಕೆಂದ್ರೆ ಗುರು ಮನೆಯಿಂದ ಆಶ್ರಮದಿಂದ ಹೋಗುವಾಗ ಅವನಿಗೆ ಯಥೋಚಿತವಾದಂತಹ ಗುರುದಕ್ಷಿಣೆಯನ್ನು ಕೊಟ್ಟು ಹೋಗು ಅಂತ. ಅದು ರಘುವಂಶ ಕಾವ್ಯದಲ್ಲಿ ಒಬ್ಬ ಚಂದದ ಕತೆ ಬರ್ತದೆ, ನಾನು ಅದನ್ನು ಎರಡೇ ಗೆರೆಯಲ್ಲಿ ಉಲ್ಲೇಖ ಮಾಡ್ತೇನೆ. ಕೌತ್ಸ ಪ್ರಪೇದೆ ವರತಂತು ಶಿಷ್ಯ ಅಂತ, ವರತಂತು ಮುನಿಯ ಶಿಷ್ಯ ಕೌತ್ಸ. ಅವ ಗುರುಗಳ ಹತ್ರ ಎಲ್ಲ ಪಾಠ ಆದ್ಮೇಲೆ ಹೇಳ್ತಾನೆ, ಗುರುಗಳೇ ನನ್ನ ಎಲ್ಲ ಪಾಠ ಮುಗಿಯಿತಲ್ವ, ನಾನು ಗುರುದಕ್ಷಿಣೆ ಕೊಡಬೇಕು ಅಂತ. ಗುರುದಕ್ಷಿಣೆ ಕೊಡಬೇಕು ಅಂತ ಹೇಳುವಾಗ ಶಿಷ್ಯ ಹೇಳ್ತಾನೆ, ಸಾರಿ ಗುರು ಹೇಳ್ತಾನೆ, ಇಲ್ಲ ಇಲ್ಲ ನೀನು ಹೋಗು, ನಿನ್ನ ಹತ್ರ ಏನಿಲ್ಲ ಹೋಗು ಅಂತ. ಕೌತ್ಸ ನೇರವಾಗಿ, ಇಲ್ಲ ಇಲ್ಲ ಗುರುಗಳೇ ನಾನು ಕೊಡ್ಲೇಬೇಕು ಅಂತ. ಕೊಡ್ಲೇಬೇಕು ಅಂತ ಹೇಳಿದ್ರೆ, ನನಗೆ ಇಷ್ಟು ಅಕ್ಷೋಹಿಣಿ ಇದ್ದ ಇದು ಇಷ್ಟು ಲಕ್ಷ ವರಗಳನ್ನು ಕೊಡಬೇಕು ಅಂತ ಹೇಳ್ತಾನೆ. ಪಾಪ ಏನು ಗತಿ ಇಲ್ಲ, ಏನ್ ಮಾಡ್ತಾನೆ, ರಘು ಮಹಾರಾಜನ ಹತ್ರ ಹೋಗ್ತಾನೆ. ಯಾಕೆಂದ್ರೆ ಅವತ್ತು ಯೂನಿವರ್ಸಿಟಿಗಳ ಸ್ಪಾನ್ಸರ್ಸ್ ಯಾರು ಅಂತ ಕೇಳಿದ್ರೆ ರಾಜರುಗಳು. ರಘು ಮಹಾರಾಜನ ಹತ್ರ ಹೋದ್ರೆ ಅವ ವಿಶ್ವಜಿತಿ ಯಾಗ ಮಾಡಿ ಎಲ್ಲ ಕಳ್ಕೊಂಡಿದ್ದಾನೆ, ಮಣ್ಣಿನ ಪಾತ್ರೆಯಲ್ಲಿ ಇವನಿಗೆ ಕಾಲು ತೊಳಿಲಿಕ್ಕೆ ಬರ್ತಾ ಇದ್ದಾನೆ. ಕೂಡಲೇ ಆಲೋಚನೆ ಮಾಡಿದ, ಯಾಕೆ ಬಂದಿದ್ದೀರಿ, ಏನ್ ಕತೆ ಅಂತ ಹೇಳುವಾಗ, ಇವರಿಗೆ ಮುಜುಗರ, ಕೌಸನಿಗೆ ಮುಜುಗರ, ಇವನೇ ಖಾಲಿ ಖಾಲಿ ಆಗಿದ್ದಾನೆ, ಪಾಪರಾಗಿದ್ದಾನೆ, ಇನ್ ನಾನೇ ಅಂತ ಕೇಳುದು. ಇಲ್ಲ ಇಲ್ಲ ನೀವು ಕಾರಣ ಇಲ್ಲದೆ ಬರುದಿಲ್ಲ, ಏನು ಅಲ್ಲ, ನಾವೀಗ ಗುರುಗಳಿಗೆ ಇಷ್ಟು ಗುರುದಕ್ಷಿಣೆ ಕೊಡ್ತೇವೆ ಹೇಳಿದ್ದೇವೆ, ಅದು ಗುರುಗಳು ತರಬೇಕು ಹೇಳಿದ್ದಾರೆ, ನಮ್ಗೆ ಬೇರೆ ಯಾರಿಲ್ಲ, ನೀವು ಕೊಡಬೇಕು.
ಹೌದಾ? ಹಾಗಾದ್ರೆ ರಾತ್ರಿಗೆ ಎಷ್ಟು ಅವಸಲ್ಲಿ ಕೂತ್ಕೊಳ್ಳಿ, ನಾನು ನಿಮಗೆ ವ್ಯವಸ್ಥೆ ಮಾಡ್ತೇನೆ ಅಂತ ನೇರವಾಗಿ ಕುಬೇರನ ಮೇಲೆ ಅಟ್ಯಾಕ್. ಆಲೋಚನೆ ಮಾಡಿ, ಕುಬೇರನ ಮೇಲೆ ಅಟ್ಯಾಕ್ ಆಗ್ತದೆ, ಚಂದ ಇಲ್ಲಿ ಇರುದು. ಕುಬೇರನ ಅಟ್ಯಾಕ್ ಆದ ಕೂಡಲೇ ಕುಬೇರನಿಗೆ ಸುದ್ದಿ ಸಿಗ್ತದೆ, ಮರುದಿನ ಅಟ್ಯಾಕ್ ಅಂತ ಸುದ್ದಿ. ಅದು ಅವನಿಗೆ ಗೊತ್ತಾಗಿ ಅವ ಜನ 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 ಅದು ಜಂ ಜನ ಜನ ಇಡೀ ದೊಡ್ಡ ಸುರಿಯುತ್ತದೆ. ಸುರಿಯುವಾಗ ಕೌಸ ನನ್ನನ್ನು ಕರೀತಾರೆ, ಕರೆದು ಹೇಳ್ತಾರೆ, ಸ್ವಾಮಿ ಅದನ್ನೆಲ್ಲ ಇಟ್ಕೊಂಡು ಹೋಗ್ಬೇಕು ಅಂತ. ಕೌಸ ಹೇಳ್ತಾನೆ, ನನಗೆ ಇಷ್ಟು ಕಿಂಕಿಣಿ ಧಾನ್ಯ ಬಿಟ್ಟು ನನಗೆ ಹೆಚ್ಚು ಬೇಡ. ಕುರು ಅವ ಹೇಳ್ತಾನೆ, ಇಲ್ಲ ಇಲ್ಲ ಅದು ನಂದಲ್ಲ. ಎಂತ ಸ್ಪಷ್ಟತೆ ನೋಡಿ. ನಾವಾದ್ರೆ ಒಳ್ಳೆಯ ಪದ ಅದು ಪೂಜಿತ ಅಂತ, ನಿಮ್ಗೆ ಅರ್ಥ ಆಗ್ತದೆ ಏನು? ಕನ್ನಡದ ತುಳುವಿನ ಪದ ಅದು. ಪೂಜಿತ ಅಂದ್ರೆ ಗ್ರ್ಯಾಬ್ ಅಂತ ಅರ್ಥ, ಎಲ್ಲವನ್ನೂ ಹಿಡ್ಕೊಂಡು ಬರೋದು ಅಂತ. ನಮ್ಮಲ್ಲಿ ಹಾಗಾಗಿ ಕೆಲವು ಹೆಣ್ಮಕ್ಕಳಿಗೆ ಹೆಸರಿಟ್ಟದ್ದು ಪೂಜಿತ ಅಂತ. ತಾಯಿ ಮನೆಯಿಂದ ತರುದ ಗಂಡನ ಮನೆಯಿಂದ ತರುದ ಅಂತ ಗೊತ್ತಿಲ್ಲ, ಅಂತೂ ಪೂಜಿತ ಎಲ್ಲವನ್ನು ಹಿಡ್ಕೊಂಡು ಬಾ. ಇರ್ಲಿ, ಪರತಂತ್ರ ಶಿಷ್ಯ ಹೀಗೆ ಮಾಡಿದ ಅಂತ ಹೇಳುದರ ಆಲೋಚನೆ ಆದ್ಮೇಲೆ ಈಗ ಮತ್ತೆ ಕಂಡೀಷನ್ಸ್. ಸತ್ಯಾತನ ಪ್ರಮದಿತವ್ಯಂ, ಸತ್ಯದಿಂದ ಕದಲಬೇಡ. ಕುಶಲಾತ್ನ ಧರ್ಮಾತ್ನ ಪ್ರಮದಿತವ್ಯಂ, ಧರ್ಮದಿಂದ ಕದಲಬೇಡ. ಕುಶಲಾತ್ನ ಪ್ರಮದಿತವ್ಯಂ, ಯೋಗ್ಯತೆಯಿಂದ ಕದಲಬೇಡ. ಇದನ್ನು ನಾವು ಬಹಳ ಗಮನಿಸ್ಬೇಡ. ನಮ್ಮಲ್ಲಿ ಇವತ್ತೆಲ್ಲ ನಾವು ಯೋಗ್ಯತೆ ಕಳ್ಕೊಳ್ತಾ ಇದ್ದೇವೆ, ಯೋಗ್ಯತೆಯಿಂದ ಕದಲಬೇಡ. ಆಮೇಲೆ ಭೂತ್ಯೈನ ಪ್ರಮದಿತವ್ಯಂ, ಮಂಗಲಾಚರಣೆ ಮಂಗಲ ಕಾರ್ಯಗಳನ್ನು ಮಾಡುವುದರಲ್ಲಿ ಯಾವತ್ತೂ ಕೂಡ ತಪ್ಪು ಬೇಡ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾದಿಗಳನ್ನು ಯಾವತ್ತೂ ಕೂಡ ನಿಲ್ಲಿಸಿಕೊಳ್ಳಬೇಡ. ಮತ್ತೆ ಹೇಳ್ತಾ ಇದ್ದಾನೆ, ದೇವ ಪಿತೃ ಕಾರ್ಯಾಭ್ಯಾಮ್ ನ ಪ್ರಮದಿತವ್ಯ. ನಮ್ಮಲ್ಲಿ ಶ್ರಾದ್ದಾದಿಗಳನ್ನು ಮಾಡಬೇಕೋ ಬೇಡವೋ ಅಂತ ಹೇಳುವಂತ ಚರ್ಚೆ ಇದ್ರೆ, ನಿಮ್ಮ ನಿಮ್ಮ ಶ್ರದ್ಧೆಯಲ್ಲಿ ಮಾಡೋದು ಶ್ರಾದ್ದ. ಶ್ರಾದ್ದ ಅಂತ ಹೇಳಿದ ಕೂಡಲೇ ಪಿಂಡವೇ ಇಟ್ಟು ಮಾಡಬೇಕು ಅಂತ ಹೇಳಿ ಅರ್ಥ ಅಲ್ಲ. ಅದು ನೀವು ಪ್ರೀತಿಯಿಂದ ಅವರನ್ನು ಸ್ಮರಿಸಿಕೊಳ್ಳೋದು. ಯಾಕೆಂದ್ರೆ ನಮ್ಮ ಭೌತಿಕ ಶರೀರಕ್ಕೋ ಇದಕ್ಕೆಲ್ಲ ಕಾರಣ ಆದವರು ಪಿತೃ. ಸೊ ದೇವ ಪಿತೃ ಕಾರ್ಯಾಭ್ಯಾಮ್, ಮನೆಯಲ್ಲಿ ನಡೀತಾ ಇರುವಂತಹ ಯಾವ ಪೂಜೆ ಪುನಸ್ಕಾರಾದಿಗಳು ನಂಬಿಕೆಗಳು ಇತ್ಯಾದಿ ಇದ್ದಾವೆ, ಪಿತೃ ಕಾರ್ಯಾದಿಗಳಿದ್ದಾವೆ, ಅದನ್ನೆಲ್ಲ ನಿಲ್ಲಿಸಬೇಡ ಅಂತ ಹೇಳ್ತಾ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಈಗ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಗಮನಿಸ್ಕೊಳ್ಳಿ, ಇಲ್ಲಿ ಅತಿಥಿ ಅಂದ್ರೆ ಸಂಸ್ಕೃತದಲ್ಲಿ ಸ್ಪಷ್ಟ ಇದೆ, ನ ತಿಥಿರ್ ಯಸ್ಮಾಸ ತಿಥಿರ್ ನಾಮಧೇಯ. ಒಂದು ಹೊತ್ತಿನ ಊಟಕ್ಕೆ ಯಾರು ನಮ್ಮ ಮನೆಗೆ ಅಕಸ್ಮಾತ್ ಆಗಿ ಬರ್ತಾರೆ ಅವರಿಗೆ ಅತಿಥಿಗಳು ಅಂತ ಹೆಸರು. ಯಾರು ಇನ್ವಿಟೇಷನ್ ಕೊಟ್ಟು ನಮ್ಮ ಮನೆಗೆ ಬರ್ತಾರೆ ಅವರಿಗೆ ಅಭ್ಯಾಗತರು ಅಂತ ಹೆಸರು. ಬಹಳ ಚಂದ. ಅನಂತರದ ಡಿಕ್ಷನರಿಗಳು ಅತಿಥಿ ಅನ್ನುವಂತ ಪದಕ್ಕೆ ಇಂಗ್ಲಿಷ್ ನಲ್ಲಿ ಗೆಸ್ಟ್ ಅಂತ ಮಾಡಿದ್ರು. ಆ ಗೆಸ್ಟ್ ನಮ್ಮಲ್ಲಿ ಇವತ್ತು ಗೋಸ್ಟ್ ಆಗಿ ಏನೇನೋ ಆಗಿ ಹೋಯ್ತು. ಹೀಗಾಗದೆ ಇರ್ಲಿ, ಸ್ಪಷ್ಟ ಪದ ಇದೆ, ನಿಜವಾಗಿ ಬರಬೇಕಾದ್ದು ಅತಿಥಿಗಳು. ಒಂದು ಹೊತ್ತಿನ ಊಟಕ್ಕೆ ಅವ್ರು ನಮ್ಮ ಮನೆಯಲ್ಲಿ ಇರ್ತಾರೆ. ಯಾಕೆಂದ್ರೆ ಆಗ ಹೋಟೆಲ್ ಇರ್ಲಿಲ್ಲ, ಮನೆ ಬೆಳಗ್ಗೆ ಸೂರ್ಯೋದಯಕ್ಕೆ ಓಪನ್ ಆದರೆ ಮನೆಯ ಬಾಗಿಲು, ಸಾಯಂಕಾಲ ಸೂರ್ಯಾಸ್ತಮಾನಕ್ಕೆ ಬಾಗಿಲು ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೆ ಅದು 24 ಅಲ್ಲ, ಈ 12 hours ಓಪನೇ ಇರ್ತದೆ. ಓಪನ್ ಆಗುವ ಕಾಲಕ್ಕೆ ಯಾರು ಬೇಕಾದ್ರೂ ಬರಬಹುದು. ಯಾಕೆಂದ್ರೆ ಅರವಟ್ಟಿಗೆಗಳ ಮಾಡಿಸಿ ಅದು ಅದು ಆ ಪದ್ಧತಿ ಇತ್ತು. ಆ ರೀತಿ ಅನ್ನದಾನಾದಿಗಳು ನಡೀತಾ ಇತ್ತು. ಇರ್ಲಿ, ಅತಿಥಿ ದೇವೋ ಭವ. ಇನ್ನು ಮುಂದೆ ಹೇಳ್ತಾನೆ, ಯಾನಿ ಅನವಧ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋಯಿತರಾಣಿ. ಯಾವುದು ಈ ಜಗತ್ತಿನಲ್ಲಿ ಎಪ್ರೂವ್ಡ್ ಕೆಲಸಗಳಿದ್ದಾವೆ ಅವುಗಳನ್ನು ಮಾತ್ರ ಮಾಡಬೇಕು, ಉಳಿದದ್ದನ್ನು ಮಾಡಬೇಡ. ಏ ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ತಾನೆ, ಅನ್ನ ವಿಕ್ರೇತಾರಾಹ ಮದ್ಯ ವಿಕ್ರೇತಾರಾಹ, ಅವರೆಲ್ಲರೂ ಕೂಡ ಶಾಸ್ತ್ರ ವಿರೋಧ. ಇವತ್ತು ಅವರೆಲ್ಲ ಏನ್ ಹೇಳಬೇಕು ಅಂದ್ರೆ ಎಜುಕೇಷನಲ್ ಎಂಟರ್ಪ್ರಿನರ್ಸ್. ನಾನು ಈ ಮಾತನ್ನು ಹೇಳಿದ್ರೆ ಅಪಾಯ ನನ್ಗೆ ಗೊತ್ತಿದೆ, ಆದ್ರೆ ಇವತ್ತು ಅವರೇ ಇಡೀ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಶಿಕ್ಷಣ ಅನ್ನುವಂಥದ್ದು ಉದ್ಯಮ ಆಗ್ತಾ ಇದೆ. ನಮ್ಮಲ್ಲಿ ಅನ್ನ ಮಾರಬೇಡ, ಔಷಧಿ ಮಾರಬೇಡ, ವಿದ್ಯೆ ಮಾರಬೇಡ ಅಂತ ಸ್ಪಷ್ಟತೆ ಇತ್ತು. ಬಿಡಿ, ಇವತ್ತಿನ ಬದುಕಿಗೆ ಅದೆಲ್ಲ ಬದಲಾವಣೆ ಆಗ್ತಾ ಹೋಯ್ತು. ಪ್ರಾಚೀನ ಪದ್ಧತಿಯಲ್ಲಿ ಅದು ಇತ್ತು. ಆಮೇಲೆ ಯಾವ ಯಾವ ಒಳ್ಳೆ ಕೆಲಸಗಳಿದ್ದಾವೋ ಅದನ್ನು ಮಾತ್ರ ಮಾಡಬೇಕು, ಕೆಟ್ಟ ಕೆಲಸಗಳನ್ನು ಮಾಡಬೇಡ. ಆಮೇಲೆ ಏಕೇಚ ಅಸ್ಮಶ್ರೇಯಾಗಂಸೋ ಬ್ರಾಹ್ಮಣ, ಯಾರು ನಮಗೆ ಶ್ರೇಯಸ್ಸನ್ನು ಉಂಟು ಮಾಡಬಲ್ಲಂತಹ ಒಳ್ಳೆಯ ವ್ಯಕ್ತಿಗಳಿದ್ದಾರೆ, ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯ. ಅವರು ಮನೆಗೆ ಬಂದಾಗ ನಾನು ಎತ್ತರದ ಚೇರಲ್ಲಿ ಕೂತು ಅವ್ರ ನೆಲದಲ್ಲಿ ಬಂದು ಕೂತು, ಓ ಅಲ್ಲ ಅಲ್ಲ, ಅವರಿಗೆ ಯಥೋಚಿತವಾದಂತಹ ರೀತಿಯಲ್ಲಿ ಗೌರವಗಳನ್ನು ಇತ್ಯಾದಿಗಳನ್ನೆಲ್ಲ ನಾವು ಸಲ್ಲಿಸಬೇಕು. ನಮ್ಮಲ್ಲಿ ಇತ್ತೀಚೆಗೆ ನಮ್ಮ ಮಕ್ಕಳಿಗೆ ಈ ಮ್ಯಾನರ್ಸ್ ಇಲ್ಲ. ಅವರು ಟಿವಿ ಎದುರು ರಿಮೋಟ್ ಇಟ್ಕೊಂಡು ಟಕ 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 ಅಂತ ಚಾನೆಲ್ ಚೇಂಜ್ ಮಾಡ್ತಾರೆ, ಹೊರತು ಬಂದಂತ ಗೆಸ್ಟ್ಗೆ ಒಂದು ಪ್ರೀತಿಯಿಂದ ನಮಸ್ಕಾರ, ಬನ್ನಿ ಬಯಾರಿಕೆ ಬೇಕಾ ಅಂತ ಕೇಳುವ ಒಂದು ಒಳ್ಳೆಯ ಪರಿಕಲ್ಪನೆ ನಮ್ಮಲ್ಲಿ ಇಲ್ಲ. ಅದಕ್ಕೆ ಶಿಕ್ಷಣದ ಚಿಂತನೆಯಲ್ಲಿ ಇದನ್ನು ಸ್ಪಷ್ಟ ಹೇಳ್ತಾನೆ, ಯಾರೇ ಮನೆಗೆ ಬರಲಿ ಅತಿ ಸತ್ಕಾರವನ್ನು ಮಾಡು, ಒಳ್ಳೆಯವರ ಮಾತುಗಳನ್ನು ಕೇಳು ಅಂತ ಕೇಳುತ್ತಾ. ಇನ್ನು ನಾವು ಕೊಡಬೇಕು, ನಾವು ಹುಟ್ಟಿದ್ದೀವಿ ಯಾಕೆ ಅಂತ ಕೇಳಿದ್ರೆ ಕೊಡುವುದಕ್ಕೆ ಅಂತ ಹೇಳುವಂತ ಖುಷಿ ಇರಬೇಕು.
ಕೊಡೋದ್ರಲ್ಲಿ ಇರುವಷ್ಟು ಸುಖ ಯಾವ್ದಿದೆ ಅದರಲ್ಲಿ ಯಾವತ್ತೂ ಕೂಡ ತಗೊಳ್ಳೋದ್ರಲ್ಲಿ ಇಲ್ಲ. ಯಾಕೆಂದ್ರೆ ಕೊಡುವವನಿಗೆ ಸಂಸ್ಕೃತದಲ್ಲಿ ಉತ್ತಮರ್ಣ ಅಂತ ಹೆಸರು, ತಗೊಳ್ಳೋವನಿಗೆ ಅಧವರ್ಣ ಅಂತ ಹೆಸರು. ನೀವು ಆಲೋಚನೆ ಮಾಡಿ, ಕೊಡುವವನ ಕೈ ಯಾವತ್ತೂ ಮೇಲೆ, ತಗೊಳ್ಳೋವನ ಕೈ ಯಾವತ್ತೂ ಕೆಳಗೆ. ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಇದ್ದದನ್ನು ಕೊಡುವ ಪ್ರಯತ್ನಗಳನ್ನು ಮಾಡಬೇಕು. ನಾವು ಯಾವತ್ತೂ ಕೊಡುವವನಾಗಬೇಕು, ಮತ್ತು ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಬೇಕು. ಅವನಿಗೆ ಬೇಡುವ ಶಕ್ತಿ ಬಾರದೇ ಇರಲಿ, ಯಾಕೆಂದ್ರೆ ಅವನು ಕೂಡ ನನ್ನ ಹಾಗೆ ಉಳ್ಳವನಾಗಲಿ ಅಂತ ಹೇಳುವ ಅತ್ಯುನ್ನತವಾದಂತಹ ಆದರ್ಶಗಳು ಬರಬೇಕು. ಇದರ ಮಧ್ಯದಲ್ಲಿ ಹೇಳುವಂತಹ ಮಾತು ನೋಡಿ, ಕೊಡುವಾಗ ಹೇಗೆ ಕೊಡಬೇಕು? ಶ್ರದ್ಧಯಾ ದೇಯಂ. ನಮ್ಮಲ್ಲಿ ಎಷ್ಟೋ ಜನರಿಗೆ ನೀವು ಹೀಗೆ ಉದಾಹರಣೆ, ಲೌಕಿಕ ಉದಾಹರಣೆ, ಮನೆಗೆ ಬ್ರಹ್ಮಕಲಶಕ್ಕೆ ಅಂತ ಕಲೆಕ್ಷನ್ಗೆ ಬರ್ತಾರೆ. ಬಹಳ ಪ್ರೀತಿಯಿಂದ ಅವ್ರ ಹತ್ರ ಎಲ್ಲ ಮಾತಾಡಿಸಿ ಕಾಫಿ ಎಲ್ಲ ಕೊಟ್ಟಾದ ಮೇಲೆ 5,000 ರಶೀದಿ ಬರೀತಾರೆ. ನಮ್ಮಿಂದ ಕೊಡ್ಲಿಕ್ಕೆ ತಾಕತ್ತಿಲ್ಲ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಏನೋ ಒಂದು ಆಯ್ತು, ಕೊಟ್ಟೆಲ್ಲ ಆಯ್ತು. ಅದಾದ್ಮೇಲೆ ಅವರು ಹೋದ್ಮೇಲೆ ಸರಿ ಬೈತಾರೆ. ಆಲೋಚನೆ ಮಾಡಿ, ಸರಿ ಬೈತಾರೆ. ಗ್ರಾಚಾರ ನಮ್ಮವನಿಗೆ ಬರಬೇಕಾ ಅಂತೇಳೆಲ್ಲ ಬೈತಾರೆ. ಆದ್ರೆ ಹಾಗೆ ಮಾಡಬೇಡ, ನಿನಗೆ ಎಷ್ಟು ತಾಕತ್ತುಂಟೋ ಅಷ್ಟನ್ನು ಕೊಡು. ಆಗ ಕೊಡುವಾಗ ಮಾತ್ರ ಶ್ರದ್ಧಯಾ ದೇಯಂ, ಅಶ್ರದ್ಧಯಾ ಅದೇಯಂ. ಇಲ್ಲೊಂದು ಒಳ್ಳೆಯ ಚರ್ಚೆ. ನೀವು ಆಲೋಚನೆ ಮಾಡಿ, 7ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಭಾಷೆ ಬರೆಯುವಾಗ ಶ್ರದ್ಧಯ ಅಶ್ರದ್ಧಯ ಅದೇಯಂ ಅಂತ ಹೇಳುವ ಅರ್ಥದಲ್ಲಿ ಬರೀತಾರೆ. ಅಲ್ಲೊಂದು ಪೂರ್ವಗ್ರಹ, ಒಂದು ಅವಗ್ರಹ ಇದೆ. ಅಶ್ರದ್ಧೆಯ ಅದೇಯಂ, ಅಶ್ರದ್ಧೆಯಿಂದ ಕೊಡಬೇಡ ಅಂತ, ನಾ ಅಂತ ಬಿಸಾಡ್ಬೇಡ ಅಂತ ಹೇಳ್ತಾರೆ. ಆದ್ರೆ ಕಾಲದ ಬದಲಾವಣೆಯನ್ನು ಗಮನಿಸಿ, ಆಚಾರ್ಯ ಮಧ್ವರ ಕಾಲಕ್ಕೆ ಬರುವಾಗ ಅವರ ಉಪನಿಷತ್ ಭಾಷೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅಶ್ರದ್ಧೆಯ ಅಪಿ ದೇಯಂ. ಎಂತ ಚಂದದ ಮಾತು, ಆಲೋಚನೆ ಮಾಡಿ. ಅಶ್ರದ್ಧೆ ಇದ್ರೂ ಕೂಡ ನೀನು ಕೊಡಬೇಕು. ಯಾಕೆ ಕೊಡಬೇಕು ಅಂತ ಕೇಳಿದ್ರೆ, ನಿನ್ನಿಂದಾಗಿ ಸಮಾಜ ಎಲ್ಲೋ ಒಂದು ಕಡೆಯಲ್ಲಿ ನಿರೀಕ್ಷೆ ಮಾಡ್ತದೆ, ನೀನು ನಿರೀಕ್ಷೆ ಮಾಡ್ತದೆ. ಸತ್ಯ ಹೇಳಿ, ನಾವು ಎಷ್ಟೋ ಸಲ ಕೊಡುವಾಗ ಶ್ರದ್ಧೆಯಿಂದ ಕೊಟ್ಟದ್ದ? ಎಷ್ಟು ಜನ ಕಾಲೇಜ್ ಫೀಸ್ ಕಟ್ಟಿದ್ದು ಅಥವಾ ಆಸ್ಪತ್ರೆ ಬಿಲ್ ಕಟ್ಟಿದ್ದು ಶ್ರದ್ಧೆಯಿಂದ ಹೇಳಿ. ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಅಶ್ರದ್ಧೆಯ ಅಭಿದೆ. ಯಾಕೆ ನಾನು ಇದನ್ನು ಸುಮ್ಮನೆ ತಮಾಷೆ ತಗೊಂಡದ್ದು, ನಾವು ಉದಾರವಾಗಿ ಕೊಡಬೇಕಾದಂತಹ ಸಂದರ್ಭದಲ್ಲಿ ಅಶ್ರದ್ಧೆಯ ಅಪಿ ಬಿದ್ದೆ. ಟ್ಯಾಕ್ಸ್ ನನಗೆ ಗೊತ್ತಿದೆ, ನಾನು ಇನ್ಕಮ್ ಟ್ಯಾಕ್ಸ್ ಪೇಯರ್. ಆಲೋಚನೆ ಮಾಡಿ, ನಾನು ಶ್ರದ್ಧೆಯಿಂದ ಕಟ್ಟಿದ್ದಲ್ವೇ ಅಲ್ಲ. ದೇವರಣ್ಣ ಹೇಳ್ತಾರೆ, ನಾನು ಶ್ರದ್ಧೆಯಿಂದ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಲ್ಲ. ಯಾಕೆಂದ್ರೆ ಎಂತೆಂತ ವಂಚಕರ ಮಧ್ಯದಲ್ಲಿ ನಾನು ಎಷ್ಟೋ ಖರ್ಚು ಮಾಡ್ತೇನೆ ಒಳ್ಳೆ ಕೆಲಸಕ್ಕೆ, ಆದರೂ ಇನ್ಕಮ್ ಟ್ಯಾಕ್ಸ್ ಕಟ್ತೇನೆ. ಸೊ ಆಗ ಅಶ್ರದ್ಧೆಯ ಅಪಿ ದೇಯಂ, ಶ್ರೇಯಾ ದೇಯಂ, ನನ್ನ ಸಂಪತ್ತಿಗೆ ಅನುಗುಣವಾಗಿ ಕೊಡಬೇಕು. ನಮ್ಮಲ್ಲಿ ಒಂದು ಶಾಸ್ತ್ರ ಇದೆ, ಷಡ್ಭಾಗಂ ಅಂತ. ಆರನೇ ಒಂದು ಭಾಗವನ್ನು ದಾನ ಮಾಡಬೇಕು ಅಂತ ಇದೆ. ಆಲೋಚನೆ ಮಾಡಿ, ಆರನೇ ಒಂದು ಭಾಗ ಸಂಪತ್ತಿನ ಆರನೇ ಒಂದು ಭಾಗ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ರೀತಿ ಹೇಳ್ತಾರೆ. ಆದ್ರೆ ನಮಗೆ ಹೀಗೆ ಶ್ರದ್ಧಯಾದೇಯಂ, ಅಶ್ರದ್ಧಯಾದೇಯಂ, ಶ್ರೇಯಾದೇಯಂ, ಕ್ರಿಯಾದೇಯಂ, ನಾಚಿಕೆಯಿಂದ ಕೊಡಬೇಕು. ಯಾಕೆಂದ್ರೆ ನಾನು ತುಂಬಾ ಕೊಡಬೇಕಿತ್ತು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಆದ್ರೆ ನನ್ನ ಹತ್ರ ಇಲ್ಲ ಅಲ್ವ ಸ್ವಾಮಿ, ಇದ್ರೆ ನಾನು ಕೊಡ್ತಿದ್ದಲ್ವ ಅಂತ ಹೇಳುವಂತ ಕ್ರಿಯೆ ಉಂಟಲ್ವ, ನಾಚಿಕೆ ಉಂಟಲ್ವ, ಅದರ ಮೂಲಕ ನಾನು ಕೊಡಬೇಕು. ಭಯಾದೇಯಂ, ಭಯದಿಂದ ಕೊಡಬೇಕು. ಆಲೋಚನೆ ಮಾಡಿ, ಅದು ಭಯದಿಂದ ಕೊಡಬೇಕು ಅಂತ ಹೇಳುವಂತ ಪರಿಕಲ್ಪನೆ ಬರಬೇಕು. ಯಾಕೆಂದ್ರೆ ನಾನು ಕಡಿಮೆ ಕೊಡ್ತಾ ಇದ್ದೇನೆ ಅಂತ ಅಷ್ಟೇ ಭಯ. ಅದು ಭಯ ನನ್ನ ಅಹಂಕಾರದಲ್ಲಿ. ನಮ್ಮಲ್ಲಿ ಇತ್ತೀಚೆಗೆ ನೋಡಿ, ನಾನು ಗಮನಿಸಿದ ಸತ್ಯ ಇದು, ಸ್ವಲ್ಪ ಕಟು ಅಂತ ಅನಿಸ್ಬೋದು. ದೇವಸ್ಥಾನದ ದೇವರ ಹೆಸರು ಸಣ್ಣದು, ಆ ಬೋರ್ಡ್ ಅಲ್ಲಿ ಸಣ್ಣದು, ಸೇವಾದಾರರು ಅಂತೇಳಿ ಅದು ಯಾವುದೋ ಒಂದು ಬಾರ್ನ ದೊಡ್ಡ ಹೆಸರು ದೇವಸ್ಥಾನದ ಇದ್ದರು. ಯಾಕೆಂದ್ರೆ ಈ ಸೇವಾರ್ಥದಾರರೇ ದೊಡ್ಡವರಾಗದು, ಮಾಲಿಂಗ ದೇವಸ್ಥಾನದ ಬೋರ್ಡ್ ಸಣ್ಣವು. ಹಾಗಾದ್ರೆ ಏನ್ ಮಾಡ್ತೀರಿ? ಹೀಗೆ ಆಗದೇ ಇರುವುದಕ್ಕೆ ನಾವು ಆಲೋಚನೆ ಮಾಡಬೇಕಾದ್ದು. ಶ್ರೀಯಾದೇಯಂ, ಹ್ರಿಯಾದೇಯಂ, ಬಿಯಾದೇಯಂ, ಅಥ ಇನ್ನು ಸಂವಿಧಾದೇಯಂ, ಸಮ್ಯಕ್ ವಿತ್, ಚೆನ್ನಾಗಿ ತಿಳಿದುಕೊಡಬೇಕು ಅಂತ. ಅಪಾತ್ರನಿಗೆ ಕೊಡಬಾರದು ಅಂತ ಹೇಳುವ ಅರ್ಥ, ಯಾರಿಗೆ ಯೋಗ್ಯತೆ ಉಂಟು ತಗೊಳ್ಳುವುದಕ್ಕೆ, ಪಾತ್ರತ್ವಾಧನವಾಪ್ನೋತಿ, ಪಾತ್ರತ್ವ ಇರುವವರಿಗೆ ಅದನ್ನು ಕೊಡಬೇಕು ಹೊರತು ಯಾರ್ಯಾರಿಗೋ ಅಲ್ಲ. ಯೋಗ್ಯತೆ ಇರುವವರಿಗೆ ಕೊಡಿ. ನಾನಂತೂ ಬಸ್ ಸ್ಟ್ಯಾಂಡ್ ಅಲ್ಲಿ ಇರುವ ವ್ಯಕ್ತಿಗಳಿಗೆ ನಾನು ಭಿಕ್ಷೆ ಕೊಡುವುದಿಲ್ಲ. ವೈಯಕ್ತಿಕವಾಗಿ ಯಾಕೆ ಕೊಡುವುದಿಲ್ಲ ಅಂದ್ರೆ, ನಂದು ಒಂದೇ ಕಾರಣ, ಕೊಟ್ಟು ನನಗೆ ಗೊತ್ತಿದೆ. ನಾನು ಒಬ್ಬನಿಗೆ 10 ರೂಪಾಯಿ ಕೊಟ್ಟ ಕೂಡಲೇ ಅವ ಡೈರೆಕ್ಟ್ ಲಿಕ್ಕರ್ ಅಂಗಡಿಗೆ ಹೋಗಿ 60 ಹಾಕಿ ಬಂದು ನಮ್ಮ ಎದುರಿನಲ್ಲೇ ಲೇಲೆ ಹಾಕ್ತಾನೆ. ನಾನು ಅವನಿಗೆ ಹಸಿವಾಯ್ತು ಅಂತ ಹೇಳಿದ್ರೆ ನನ್ನ ಸ್ಪಷ್ಟತೆ ಇದೆ. ಅವ ಹೇಳ್ತಾನೆ ನನ್ನ ಹತ್ರ, ನನಗೆ ಹಸಿವೆ ಆಗ್ತದೆ, 5 ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಬಾ ಹೋಟ್ಲಿಗೆ ಹೋಗುವ ಅಂತೇಳಿ ಅವನಿಗೆ ಹೇಳಿ ಹೊಟ್ಟೆ ತುಂಬ ತಿನ್ನಿಸಿ ಹೋಗ್ತೇನೆ ಅಂತ ಹೇಳಿದ್ರೆ ಯಾರೂ ಬರೋದಿಲ್ಲ ನಮ್ಮೊಟ್ಟಿಗೆ, ನನಗೆ ಗೊತ್ತಿದೆ. ಆಲೋಚನೆ ಮಾಡಿ, ಬಸ್ಸಿಗೆ ಟಿಕೆಟಿಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ನಾನು ಕಂಡಕ್ಟರ್ ಹತ್ರ ಹೇಳಿ, ಕಂಡಕ್ಟ್ರೆ ಇವರನ್ನು ಅದಕ್ಕಿಂತ ಮೊದಲು ಇಳಿಲಿಕ್ಕೆ ಬಿಡಬೇಡಿ, ಇಂತಲ್ಲಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರೆ ಅಂತ ಹೇಳಿ ಕೊಡ್ತಾನೆ. ಯಾಕೆ ಅಂತ ಕೇಳಿದ್ರೆ ಇದು ಲೋಕಧರ್ಮ. ಸೊ ಅಂತ ಸಂದರ್ಭದಲ್ಲಿ ಸಂವಿಧಾದೇಯಂ, ಸಮ್ಯಕ್ ವಿದ್ ವಿಧ ಜ್ಞಾನಿ, ತಿಳಿದುಕೊಡು ಅಂತ ಹೇಳ್ತಾ ಇನ್ನು ಮುಂದೆ ನಮಗೆ ಕೆಲವು ಸಲ ಧರ್ಮ ಸೂಕ್ಷ್ಮಗಳು ಬರ್ತವೆ.
ಅಪಯದಿತೇ ಕರ್ಮ ವಿಚಿಕಿತ್ಸಾ ವಾ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್ ಏತತ್ರ ಬ್ರಾಹ್ಮಣ ಸಂವರ್ಷಣ ಯುಕ್ತ ಯುಕ್ತ ಅಲೋಕ್ಷ ಧರ್ಮ ಕಾಮಾಸ್ಯೋ ಯದಾತೇ ತತ್ರ ವರ್ತೇರನ್ ತದಾತೇ ತತ್ರ ವರ್ತೇತಃ. ಒಂದು ವೇಳೆ ನಿನಗೆ ಧರ್ಮ ಜಿಜ್ಞಾಸೆಗಳು ಬಂತು ಅಂತ ಇಟ್ಕೊಳ್ಳಿ, ನಮ್ಮಲ್ಲಿ ಎಷ್ಟೋ ಸಲ ಇಂಥದ್ದು ಬರ್ತದೆ. ನಾನು ಉದಾಹರಣೆಗೆ ಹೇಳಲಿಕ್ಕೆ ಈ ಕ್ಷಣಕ್ಕೆ ತುಂಬಾ ಧರ್ಮ ಜಿಜ್ಞಾಸೆ ಕಥೆಗಳು ನನಗೆ ಆಲೋಚನೆಗಳಲ್ಲಿದ್ದಾವೆ. ಈ ಕ್ಷಣಕ್ಕೆ ಸಮಯ ಜಾಸ್ತಿ ಆದದ್ರಿಂದ ಹೇಳಲಿಕ್ಕೆ ಹೋಗುದಿಲ್ಲ. ನೀವು ಆಲೋಚನೆ ಮಾಡಿ, ಮನೆಯಲ್ಲಿ ಒಂದು ಮಗು ಮೃತ ಆಗಿದೆ. ಮಗು ಮೃತ ಆಯಿತು ಅಂತ ಹೇಳಿದ್ರೆ ಅದನ್ನು ದಫನ ಮಾಡಬೇಕು ದಹನ ಮಾಡಬೇಕು ಅಂತ ಧರ್ಮ ಜಿಜ್ಞಾಸೆ. ಎಷ್ಟೋ ಜನರಲ್ಲಿ ಅದು ಮಗು ಎಷ್ಟು ಪ್ರಾಯದ್ದು, ಅದಕ್ಕೆ ಹಲ್ಲು ಬಂದಿದ ಹಲ್ಲು ಬರಲಿಲ್ವೋ, ಹಾಗಾಗಿ ಏನ್ ಮಾಡ್ಬೇಕು, ಉಪನಯನ ಆಗಿದೆಯಾ, ಸಂಸ್ಕಾರಗಳಾಗಿದೆಯಾ. ಸೊ ಇದು ಬೇರೆ 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 ಇದರಲ್ಲಿ ಧರ್ಮ ಜಿಜ್ಞಾಸೆ. ನಮ್ಮಲ್ಲಿ ಇಂಥದ್ದು ಉದಾಹರಣೆ ಇದೆ, ಅಪ್ಪ ಸತ್ತು 2 ದಿನ ಆಗುವಾಗ ಇನ್ನೊಬ್ಬ ಸತ್ತ. ಈ ಶೌಚಾದಿಗಳನ್ನು ನಿರ್ಣಯ ಮಾಡುದು ಹೇಗೆ, ದೊಡ್ಡವರು ಸಣ್ಣವರು, ಇದೆಲ್ಲ ಧರ್ಮ ಸೂಕ್ಷ್ಮಗಳು. ಯಾರ ಹತ್ರ ಹೋಗಿ ಕೇಳಬೇಕು ಅಂದ್ರೆ ನಮ್ಮ ಕುಲಗುರುಗಳಿದ್ದಾರಲ್ವಾ. ಅತ ಯದಿತೇ ಧರ್ಮ ವಿಚಿಕಿತ್ಸಾವ ಕರ್ಮ ವಿಚಿಕಿತ್ಸಾವ ಸ್ಯಾತ್, ಧರ್ಮ ವಿಚಾರದಲ್ಲಿ ಕರ್ಮ ವಿಚಾರದಲ್ಲಿ ಜಿಜ್ಞಾಸೆ ನಿನಗುಂತಾದ್ರೆ ಏತತ್ರ ಬ್ರಾಹ್ಮಣ ಸಂವರ್ಷಣ, ತಿಳಿದವರ ಹತ್ರ ಹೋಗಿ ನೀನು ಮಾತನಾಡಿ ಧರ್ಮ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ಅವರು ಏನು ಜಜ್ಮೆಂಟ್ ಕೊಡ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕು. ಈ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಿ, ಇವತ್ತು ನಾವು ಸೋತದಲ್ಲಿ ಗೊತ್ತುಂಟ, ನಮಗೊಂದು ಸರಿಯಾಗಿ ಗೈಡ್ ಮಾಡುವಂತ ವ್ಯಕ್ತಿಗಳು ಇವತ್ತು ನಮ್ಮಲ್ಲಿ ಇಲ್ಲ ಇಲ್ಲ. ಹಾಗಾಗಿ ನಮಗೆ ಕೆಲವು ಸಲ ಎರಡೆರಡು ಏಕಾದಶಿ ಬರ್ತದೆ, ಅಥವಾ ಎರಡೆರಡು ಕೃಷ್ಣಾಷ್ಟಮಿ ಬರ್ತದೆ, ಅಥವಾ ಏನೋ ಗೊಂದಲ ಆಗ್ತದೆ. ನಾವು ಸಮರ್ಥ ಆಲೋಚನೆಯಲ್ಲಿ ಇಟ್ಟುಕೊಂಡು ಒಂದು ಸ್ಪಷ್ಟ ಜಿಜ್ಞಾಸೆಯನ್ನು ಮಾಡ್ತಾ ಹೋದ್ರೆ ನಾವಾಗ ಎಷ್ಟೋ ಗೊಂದಲಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ದೃಷ್ಟಿಯಿಂದ ಮತ್ತೆ ಹೇಳ್ತಾರೆ ನೋಡಿ, ಏಷ ಆದೇಶ ಏಷ ಉಪದೇಶ ಏಷ ವೇದೋಪನಿಷತ್ ಏತದನುಶಾಸನ. ಕಲ್ಪನೆ ಮಾಡಿಕೊಳ್ಳಿ, ಯೋಗ ಶಾಸ್ತ್ರದಲ್ಲಿ ಅಥ ಯೋಗಾನುಶಾಸನ ಬೇರೆ ಎಲ್ಲ ಹಾಗಲ್ಲ. ನಮ್ಮಲ್ಲಿ ಜಿಜ್ಞಾಸೆ ಮಾಡುವಾಗ ಅಥಾಥೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮಮೀಮಾಂಸೆಯನ್ನು ಹೇಳುವಾಗ ಜಿಜ್ಞಾಸೆ, ಆದರೆ ಇಲ್ಲಿ ಹೇಳುವಾಗ ಇಟ್ ಈಸ್ ಮೈ ಆರ್ಡರ್, ದಿಸ್ ಈಸ್ ಮೈ ಆರ್ಡರ್, ದಿಸ್ ಈಸ್ ಮೈ ಆರ್ಡರ್, ಯು ಶುಡ್ ಫಾಲೋ. ಬೇರೆ ನಿನಗೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಸುಮ್ಮನೆ ನಿನಗೆ ಖುಷಿ ಬಂದಾಗಿ ಮಾಡಬೇಡ. ಸ್ಪಷ್ಟವಾಗಿ ನೀನು ನಿನ್ನ ಆಲೋಚನೆಗಳನ್ನು ಇಟ್ಟುಕೊಂಡು ಮುಂದುವರಿ ಅಂತ ಹೇಳ್ತಾ ಇಲ್ಲಿ ಈಗ ಒಂದು ಮಾತು ಹೇಳ್ತಾನೆ. ಏಷ ವೇದೋಪನಿಷತ್, ಇದು ಎಸೆನ್ಸ್ ಆಫ್ ವೇದ. ನಾನು ಸುಮ್ಮನೆ ಖುಷಿ ಬಂದಾಗಿ ಮಾತಾಡ್ತಾ ಇಲ್ಲ. ಏಷ ವೇದೋಪನಿಷತ್ ಏತದ ಅನುಶಾಸನ, ಯು ಶುಡ್ ಫಾಲೋ ಇಟ್ ಅನುಶಾಸನ, ಇದು ಸ್ಯಾಚುಟರಿ ವಾರ್ನಿಂಗ್, ನಿನಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಏ ಓಂ ಉಪಾಸಿತವ್ಯಂ, ಹೀಗೆಯೇ ನೀನು ಉಪಾಸನೆ ಮಾಡಬೇಕು, ವರ್ಷಿಪ್ ಮಾಡಬೇಕು. ಮತ್ತು ಏವಂಚ ಇತದ್ ಉಪಾಸ್ಯಂ, ಏವಂಚ ಏತದ್ ಉಪಾಸ್ಯಂ, ಯಾವತ್ತೂ ಕೂಡ ಎರಡೆರಡು ಸಲ ಹೇಳುವಾಗ ಬರಬೇಕು ಬರಲೇಬೇಕು, ಬರದಿದ್ರೆ ನೋಡು ಏನ್ ಮಾಡ್ತೇನೆ ಅಂತ ಹೇಳುದುಂಟಲ್ವಾ. ಆ ಮೂರನೇ ಮಾತಿಗೆ ನಾವು ಬೆಲೆ ಕೊಟ್ಟು ಹೋಗುದು. ಒಂದು ಸಲ ಹೇಳಿದ್ರೆ ಬರ್ಬೇಕು ಹೇಳಿದ್ರೆ ಅದು ಎಲ್ಲರಿಗೂ ಕಾಮನ್ ಇನ್ವಿಟೇಷನ್, ಬರಲೇಬೇಕು. ಎರಡನೇದು ಬರದಿದ್ರೆ ನೋಡಿ ಏನ್ ಮಾಡ್ತೇನೆ ಅಂತ ಹೇಳುವಾಗ ಅಲ್ಲಿ ಭಯಕೃತ್ ಭಯನಾಶನ, ಹೋದ್ರೆ ಭಯನಾಶನ ಆಯ್ತು, ಇದು ಭಯಕೃತ್ ಅದು ಭಯನಾಶನ. ಸೊ ಈ ಆಲೋಚನೆಗಳನ್ನು ಹೇಳ್ತಾ ಹೋಗ್ತಾನೆ ಅಂತ ಹೇಳ್ತಾ ನಾನು ಒಂದು 3 ನಿಮಿಷ ತಗೊಳ್ಬೇಕು. ಯಾವುದು ಅಂದ್ರೆ, ಭೃಗುವಲ್ಲಿಯಲ್ಲಿ ಒಬ್ಬ ಗುರು ಶಿಷ್ಯನ ಆಲೋಚನೆಯಲ್ಲಿ ಗುರು ಶಿಷ್ಯ ಪರಿಕಲ್ಪನೆಯಲ್ಲಿ ಹೇಗಿತ್ತು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಬಹಳ ಸಂಕ್ಷೇಪವಾಗಿ ಹೇಳ್ತೇನೆ. ಭೃಗುರ್ವೈರ್ ವಾರುಣಿ ಸವರುಣಂ ಪಿತರಂ ಉಪಸಹಸ್ರ. ನಾನು ಹೇಳಿದ್ದು ಇಷ್ಟವರೆಗೆ ಹೇಳಿದ್ದು ಥಿಯರಿ, ಈಗ ಪ್ರಾಕ್ಟಿಕಲ್. ಇದು ಪ್ರಾಕ್ಟಿಕಲ್, ನೀವು ಆಲೋಚನೆ ಮಾಡಿ ಪ್ರಾಕ್ಟಿಕಲ್ ನಾಲೆಜ್ ಹೇಗಿತ್ತು ಅಂತ ಹೇಳೋದಕ್ಕೆ ಇದು ಉದಾಹರಣೆ. ಇದು ಬರುವಂತಹದ್ದು ಭೃಗುವಲ್ಲಿಯಲ್ಲಿ. ಆನಂದವಲ್ಲಿಯನ್ನು ನಾನು ಮುಟ್ಲಿಕ್ಕೆ ಹೋಗುದಿಲ್ಲ. ಅದು ಅಹಮನ್ನಂ ಅಹಮನ್ನಂ ಅಂತ ಹೇಳ್ತಾ ಖುಷಿಯಲ್ಲಿ ಅವ ಹೋಗ್ತಾ ಇರುವಂತಹ ಭಾಗವನ್ನು ನಾನು ಹೇಳಬೇಕು. ಒಬ್ಬ ವರುಣನ ಮಗ ವಾರುಣಿ ಭೃಗು ಸವರುಣಂ ಪಿತರಂ ಉಪಸಸಾರ, ತನ್ನ ತಂದೆ ಹತ್ರ ಭೃಗು ಹೋಗ್ತಾನೆ. ಹೋಗಿ ಅಪ್ಪನ ಹತ್ರ ಹೇಳ್ತಾನೆ, ಅದೀ ಹಿ ಭಗವೋ ಬ್ರಹ್ಮೇತಿ, ಅಪ್ಪ ದೇವ್ರಿ ಅಂದ್ರೆ ಏನು ಅದನ್ನ ನನಗೆ ಹೇಳಿಕೊಡು ಅಂತ. ಇದು ಪ್ರಾಕ್ಟಿಕಲ್ ಪಠನ್ ನೋಡಿ. ಅದೀ ಭಗವೋ ಬ್ರಹ್ಮೇತಿ, ನನಗೆ ದೇವ್ರಂದ್ರೆ ಯಾರು ಅದನ್ನು ಹೇಳಿ. ಹೇಳ್ತಾನೆ, ಸ ತಪೋ ತಪ್ಯತ, ನೀನ್ ತಪಸ್ಸು ಮಾಡು ಅಂತ. ತಪಸ್ಸು ಮಾಡು ಅಂತ ಹೇಳಿದ ಕೂಡಲೇ ನೀವು ಆಲೋಚನೆ ಮಾಡಿ, ಈಗ ಇದು ಗೈಡ್, ಈಗ ಇದು ಗೂಗ್ಲಪ್ಪ, ಗೂಗ್ಲಪ್ಪನ ಹತ್ರ ಹುಡುಕಿದ್ರೆ ನಿಮ್ಗೆ ಎಲ್ಲ ಸಿಗ್ತಾನೆ. ನೋ ನಾಟ್ ಎಟ್ ಆಲ್. ಅವ್ ಕೂಡಲೇ ಹೇಳ್ತಾನೆ, ಸ ತಪೋ ತಪ್ಯತ, ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ. ಅಲ್ಲಿ ಪ್ರಾರಂಭದಲ್ಲಿ ತುಂಬಾ ಹೇಳ್ತಾನೆ, ನಾನು ಅದನ್ನು ಮುಟ್ಲಿಕ್ಕೆ ಹೋಗುದಿಲ್ಲ. ನಾನು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಗಳನ್ನು ಮಾತ್ರ ಹೇಳಲಿಕ್ಕೆ ಹೋಗ್ತಾನೆ. ಅವ ಹೇಳ್ತಾನೆ, ನೋಡು ನೀನು ಅಧ್ಯಯನ ಮಾಡು ಅಧ್ಯಯನ ಮಾಡು ಅಧ್ಯಯನ ಮಾಡು ಅಂತ ಹೇಳ್ತಾನೆ. ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಸ ತಪೋ ತಪ್ಯತ ಸ ತಪತ್ಸ್ತತ್ವ, ಅಲ್ಲಿಂದ ಅನ್ನಂ ಬ್ರಹ್ಮೇತಿ ವ್ಯಜಾನ. ಅವ ತಪಸ್ಸು ಮಾಡಿ ಬಂದ, ಅದ್ರ ಮೊದಲು ತುಂಬಾ ವಿವರಗಳಿದ್ದಾವೆ ಅದು ಬೇಡ. ಅನ್ನಂ ಬ್ರಹ್ಮೇತಿ ವ್ಯಜಾನ, ನೀವು ನೋಡಿ ಯಾರಿಗೆ ಹಸಿವು ಜಾಸ್ತಿ ಇದೆ
ಅಂತವನಿಗೆ ಮೊದಲು ಕೊಡಬೇಕಾದ ಅನ್ನವೇ ಹೊರತು ಪಾಠ ಅಲ್ಲ. ಹಸಿದವನಿಗೆ ನಾನೀಗ ಶಾಸ್ತ್ರೋಪದೇಶ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನಗೆ ಎಷ್ಟೋ ಸಲ ಬ್ರಹ್ಮ ಅದು ಧರ್ಮ ಸಂಕಟ. ಅದು ಎಷ್ಟೋ ಕಡೆ ಕಾರ್ಯಕ್ರಮಗಳಲ್ಲಿ ಸಭಾ ಕಾರ್ಯಕ್ರಮದಲ್ಲಿ 12:30 ಒಂದು ಗಂಟೆಗೆ ಉಪನ್ಯಾಸ ಮಾಡು ಅಂತ ಹೇಳಿದ್ರೆ ನನ್ನ ಪರಿಸ್ಥಿತಿ ಏನಿರ್ಬೋದು ಆಲೋಚನೆ ಮಾಡಿ. ನನಗೂ ಹಸಿವಾಗ್ತಾ ಇರ್ತದೆ, ಅಲ್ಲಿ ಕೂತವರಿಗೆ ನನಗಿಂತ ಹೆಚ್ಚು ಹಸಿವಾಗ್ತಾ ಇರ್ತಾರೆ. ನಾನಾದ್ರೆ 10 ಗಂಟೆಗೆ ಚಹಾ ಕುಡಿದಿರ್ತೇನೆ, ಸತ್ಯನಾರಾಯಣ ಪೂಜೆ ವ್ರತಕ್ಕೆ ಕೂತವರು ಪಾಪ ಬೆಳಗ್ಗೆ ಏನು ಕುಡಿಯದೆ ಬಂದು ಅಲ್ಲಿ ಕೂತವರು, ಅವರಿಗೆ ನಾನು ವ್ರತ ಕತೆ ಹೇಳಬೇಕು ಅಂದ್ರೆ ನೋ ಅಲ್ಲ. ಅನ್ನಂ ರಕ್ಷಯತಿ ವಿಜಾನ, ಅನ್ನವೇ ದೇವರು ಅಂತ ಆತ ತಿಳ್ಕೊಂಡ ಅಂತ ಹೇಳ್ತಾನೆ. ಯಾಕೆಂದ್ರೆ ಅನ್ನಾದ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯ ಸಂವಿಶಂತಿ ಇತಿ ತದ್ವಿಜ್ಞಾಯ ಅಂತ ಹೇಳ್ತಾನೆ. ನೀವು ಕಲ್ಪನೆ ಮಾಡಿಕೊಳ್ಳಿ, ಇದು ಪ್ರಾಕ್ಟಿಕಲ್. ಅನ್ನೇನ ಜಾತಾನಿ ಜೀವಂತಿ, ಅನ್ನದಿಂದಲೇ ಈ ಜಗತ್ತಿನ ಎಲ್ಲ ವಸ್ತುಗಳು ಕೂಡ ಹುಟ್ಟುದು. ಅನ್ನಗಂ ವೀರ್ಯಾಣಾಂ ರಸಂ, ಎಲ್ಲ ಸ್ಪರ್ಮ ಹುಟ್ಟುವುದಕ್ಕೂ ಕೂಡ ಅನ್ನವೇ ಕಾರಣ. ಅದ್ಯತೆ ಅಂತ ಅರ್ಥ, ಅನ್ನ ಅಂದ್ರೆ ರೈಸ್ ಅಂತ ಅರ್ಥ ಅಲ್ಲ, ತಿನ್ನಲಿಕ್ಕೆ ಯೋಗ್ಯವಾದದ್ದೆಲ್ಲ ಅನ್ನವೇ. ಬಬಲ್ ಗಂಬಿಟ್ಟು ನಮ್ಮ ಮಕ್ಕಳಿಗೆ ಅದೊಂದು ಅನ್ನ ಅಲ್ಲ, ನಾಯಿ ಚರ್ಮ ಅಂತ ನಾನು ತಮಾಷೆ ಮಾಡ್ಲಿಕ್ಕೆ ಉಂಟು, ಅದು ಬಿಟ್ಟರೆ ಎಲ್ಲವೂ ಅನ್ನ. ಸೊ ಅನ್ನದಿಂದ ಇಲ್ಲಿ ತಿಳ್ಕೊಳ್ಳಿ ಭಗವಂತನ ಲಕ್ಷಣವನ್ನು 4 ಗೆರೆಯಲ್ಲಿ ಹೇಳಬೇಕು. ಯಾರು ನಿತ್ಯ, ಯಾರು ಬುದ್ಧ, ಯಾರು ಮುಕ್ತ. ನಿತ್ಯ ಶುದ್ಧ ಬುದ್ಧ ಮುಕ್ತ, ಆಮ್ನಿ ಪ್ರೆಸೆಂಟ್ ಆಮ್ನಿ ಪೊಟೆಂಟ್ ಆಮ್ನಿಶಿಯಂಟ್ ಅಂತ ಯಾವುದನ್ನು ಹೇಳ್ತೇವೋ ಅದು ನಿತ್ಯ ಶುದ್ಧ ಬುದ್ಧ ಮುಕ್ತ. ಇದು ಲ್ಯಾಬಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಇರುವಂತಹ ಮೆಟೀರಿಯಲ್. ಇದು ಕೆಮಿಕಲ್ ಯಾವುದು ಅಂದ್ರೆ, ಈಗ ನೀವು ಆಲೋಚನೆ ಮಾಡಿ, ಅನ್ನ ಅನ್ನುವಂಥದ್ದು ನಿತ್ಯವಾ? ನೋ. ಈಗ ನಾನು ಫಸ್ಟ್ ಕ್ಲಾಸ್ ತಿಂದಿದ್ದೇನೆ, 1/2 ಗಂಟೆ ಆದ್ಮೇಲೆ ಹಸಿವಾಗ್ತದೆ. ಅನ್ನ ನಿತ್ಯ ಅಲ್ಲ. ಅನ್ನ ಶುದ್ಧವಾ? ಅಲ್ಲ. ಅನ್ನ ನಿತ್ಯ ಶುದ್ಧ ಬುದ್ಧವಾ, ಫ್ರೀ ಫ್ರಮ್ ಆಲ್ ಹಜಾರ್ಡ್ಸ್? ಅಲ್ಲ. ಮುಕ್ತವಾ? ಅಲ್ಲ. ನಿತ್ಯ ಶುದ್ಧ ಬುದ್ಧ ಮುಕ್ತ, ಬುದ್ಧ ಅಂದ್ರೆ ಸ್ಥಿರ ಅಲ್ಲ. ಸೊ ನಿತ್ಯ ಶುದ್ಧ ಬುದ್ಧ ಮುಕ್ತ ಅಲ್ಲದೆ ಇರುವುದು ಯಾವ್ದಿದೆ? ಅದು ಅನ್ನ. ಗುರು ಹತ್ರ ಬಂದು ಅರ್ಥಾತ್ ಅಪ್ಪನ ಹತ್ರ ಬಂದು ಮಗ ಹೇಳಿದ, ಅಪ್ಪ ನಂಗೆ ದೇವ್ರು ಗೊತ್ತಾಯ್ತು, ದೇವ್ರು ಗೊತ್ತಾಯ್ತು. ಎಂತ ಮಗ? ಅನ್ನವೇ ದೇವ್ರು. ಅನ್ನವೇ ದೇವ್ರು ಅಂತ ಹೇಳಿದ ಕೂಡಲೇ ಇವ ಹೇಳಿದ ಕೂಡಲೇ, ಅಯ್ಯೋ ಮಾರೆ, ಅನ್ನ ದೇವ್ರ ಅದು ಕರೆಕ್ಟ್ ಅದಲ್ವಾ? ಅದಲ್ಲ ಅಲ್ವಾ ಅಂತ ಹೋಗು. ಸ ತಪೋ ತಪ್ಯತ ತಪಸ್ಸಿ ಹೋಗು ಅಂತ ಹೇಳಿದ, ಹೇಳ್ಕೊಡ್ಲಿಲ್ಲ ತಪಸ್ಸಿ ಹೋಗು ಅಂತ ಹೇಳಿದ. ಸ ತಪೋ ತಪ್ಯತ ಸ ತಪಸ್ತಪ್ತ್ವ, ಅನ್ನಮಯ ಆಯ್ತು. ಪ್ರಾಣಂ ರಕ್ಷಯತಿ ವಿಜಾನ, ಪ್ರಾಣಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಅಂತ ಹೇಳ್ತಾ ಹೋಗ್ತಾನೆ. ಪ್ರಾಣದಿಂದಲೇ ಎಲ್ಲ ಹುಡ್ತದೆ, ಪ್ರಾಣದಿಂದಲೇ ಎಲ್ಲವೂ ಬದುಕ್ತವೆ, ಪ್ರಾಣದಿಂದಲೇ ಎಲ್ಲವೂ ಸಾಯ್ತದೆ ಅಂತ ಹೇಳ್ತಾ ಶಿಕ್ಷಣದ ಪಾಠವನ್ನು ಮಾಡ್ತಾನೆ ನೋಡಿ. ಆಗ ಪುನಃ ಅಪ್ಲೈ ಮಾಡಬೇಕು, ಪ್ರಾಣ ಅನ್ನುವಂಥದ್ದು ನಿತ್ಯವ? ಈಗ ನಾನು ಪಾಠ ಮಾಡ್ತಾ ಇದ್ದೇನೆ ಅಥವಾ ಪ್ರವಚನ ಮಾಡ್ತಾ ಇದ್ದೇನೆ, ಸ್ವಲ್ಪ ಹೊತ್ತಲ್ಲಿ ನಾನು ಇದ್ದೇನೆ ಇಲ್ಲೋ ಗೊತ್ತಿಲ್ಲ. ನಿತ್ಯ ಅಲ್ಲ, ಶುದ್ಧ ಅಲ್ಲ, ಹಾರ್ಟ್ ಬ್ರೀದಿಂಗ್ ಪ್ರಾಬ್ಲಮ್ ಆಗಬಹುದು. ಶುದ್ಧ ಅಲ್ಲ, ನಿತ್ಯ ಅಲ್ಲ, ಮುಕ್ತ ಅಲ್ಲ. ಸೊ ಪ್ರಾಣ ಅನ್ನುವಂಥದ್ದು ನಿತ್ಯ ಶುದ್ಧ ಬುದ್ಧ ಮುಕ್ತ ಅಲ್ಲ. ಮತ್ತೆ ಅನ್ನಮಯ ಆಯ್ತು, ಪ್ರಾಣಮಯ ಹೋದ. ಮತ್ತೆ ಈಗ ನೀವು ಆಲೋಚನೆ ಮಾಡಿ, ಒಂದೊಂದೇ ಔಟರ್ ಲೇಯರ್ಗಳೇನಿದ್ದಾವೆ ಅಜ್ಞಾನದ್ದು, ಅದನ್ನು ಹೊಡಿತಾ ಹೊಡಿತಾ ಬರು. ಒಂದು ಸರ್ಕಲ್ 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 ಸರ್ಕಲ್, ಔಟರ್ ಸರ್ಕಲ್ ಅನ್ನಮಯ, ಅದರ ಒಳಗಿನ ಸರ್ಕಲ್ ವಿಜ್ಞಾನಮಯ, ಪ್ರಾಣಮಯ, ಅದರ ಒಳಗಿನ ಸರ್ಕಲ್ ವಿಜ್ಞಾನಮಯ. ಇದು ವಿಜ್ಞಾನ ಅಂದ್ರೆ ವಿಶೇಷ ಜ್ಞಾನ ಅಂತ. ಸಂಸ್ಕೃತದಲ್ಲಿ ಜ್ಞಾನಂ ವಿಜ್ಞಾನಂ ಸುಜ್ಞಾನಂ ಪ್ರಜ್ಞಾನಂ ಐತರೇ ಉಪನಿಷತ್. ಪ್ರಜ್ಞಾನಂ ರಕ್ಮ, ಆಲೋಚನೆ ಮಾಡಿ, ಅದು ಅಲ್ಟಿಮೇಟ್. ಈಗ ನೀವು ಆಲೋಚನೆ ಮಾಡಿ, ಮೊಬೈಲ್ ಆಪರೇಟ್ ಮಾಡೋದೇನಿದೆ ಅದು ಜ್ಞಾನ, ಮೊಬೈಲ್ ಅಂತ ಹೇಳುವಂಥದ್ದು. ಅದರಲ್ಲಿ ಅದರ ವಿಜ್ಞಾನವನ್ನು ಸ್ವಲ್ಪ ತಿಳ್ಕೊಂಡ್ರೆ ಅದಕ್ಕೆ ಆ್ಯಪ್ಗಳನ್ನು ಸೇರಿಸೋದು ವಿಜ್ಞಾನ. ಆಲೋಚನೆ ಮಾಡಿ, ಅದರ ಬಗ್ಗೆ ಅದರ ಎಲ್ಲ ಆಲೋಚನೆಗಳಲ್ಲಿ ಅದು ವಿಂಡೋಸ್ ಅಥವಾ ಅದು ಯಾವುದು ಆಂಡ್ರಾಯ್ಡ್ ಇತ್ಯಾದಿಗಳನ್ನು ತಿಳ್ಕೊಂಡು ಅದನ್ನು ಸ್ವಲ್ಪ ನೋಡಿದರೆ ಸುಜ್ಞಾನ. ಅದಕ್ಕೆ ಬೂಟ್ ಮಾಡುವ ಅದರ ಇಡೀ ಟೆಕ್ನಾಲಜಿಯನ್ನು ಪರಿಕಲ್ಪನೆ ಮಾಡೋದು ಉಂಟಲ್ಲ, ಅದು ಪ್ರಜ್ಞಾನ. ಸೊ ಆ ಪ್ರಜ್ಞಾನ ನಮಗೆ ಬಂದಾಗ ಉಂಟಲ್ಲ, ಅದು ನಿಜವಾದ ಬ್ರಹ್ಮ ಆಗ್ತದೆ. ಸೊ ವಿಜ್ಞಾನದಿಂದ ದಾಟಿ ಹೋದ ಅದಾಯ್ತು, ಅನ್ನಮಯ ಆಯ್ತು, ಪ್ರಾಣಮಯ ಆಯ್ತು, ಮನೋಮಯ ಮನಸ್ಸು ಅನ್ನುವಂಥದ್ದು ನಿತ್ಯವೋ ಶುದ್ಧವೋ ಬುದ್ಧವೋ ಮುಕ್ತವೋ ಅಂತ ಆಯ್ತು. ಅದು ಅಲ್ಲ ಅಂತ ಗೊತ್ತಾಯ್ತು. ಯಾಕೆಂದ್ರೆ ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂದ ಮೋಕ್ಷಯೋ, ಮನುಷ್ಯನಷ್ಟು ಚಂಚಲ ವಸ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದಿಲ್ಲ. ಈಗ ಬೇಕಾದ್ರೆ ನಾನು ನಿಮ್ಮನ್ನು ಅಮೆರಿಕದ ನಯಾಗರ ಜಲಪಾತದ ಎದುರಿನಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ನೀವು ಹೋಗಿ ಆಯ್ತು, ಜಲಪಾತ ನೋಡ್ತಾ ಇದ್ದೀರಿ. ಯಾಕೆಂದ್ರೆ ನಿಮ್ಮ ಮನಸ್ಸು ಹಾಗೆ, ನನ್ನ ಮನಸ್ಸು ಹಾಗೆ, ಬಸ್ ಸ್ಟ್ಯಾಂಡಿಗೆ ಕಳಿಸಿ ಬಿಡ್ತದೆ ಅದನ್ನು. ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಅಬ್ಸೆಂಟ್ ಆಗ್ತದೆ. ಅದೆಲ್ಲ ಆದ ಮೇಲೆ ಅನ್ನಮಯ ಆಯ್ತು, ಪ್ರಾಣಮಯ ಆಯ್ತು, ಮನೋಮಯ ಆಯ್ತು, ವಿಜ್ಞಾನಮಯ ಆಯ್ತು. ಈಗ ಕೊನೆಯದ್ದು ಆನಂದಮಯ. ಆನಂದದ ಅನುಭವವನ್ನು ಯಾವಾಗ ಪಡೀತಾನೋ ಆ ವಿದ್ಯಾರ್ಥಿ ಮತ್ತೆ ಗುರುವಿನ ಹತ್ರ ಬರುವುದೇ ಇಲ್ಲ, ಅವ ಬರುವುದೇ ಇಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ಅದು ಅಲ್ಟಿಮೇಟ್ ಟ್ರುತ್ ಅಂತ ಗೊತ್ತಾಗ್ತದೆ.
ನಾವು ಅದಕ್ಕೆ ಯಾವತ್ತೂ ಕೂಡ ನಾವು ವಿದ್ಯಾರ್ಥಿಗಳು ಗುರುಗಳನ್ನು ಅನ್ವೇಷಿಸ್ತಾ ಹೋಗಬೇಕು. ಒಂದೇ ಗುರುವಿಗೆ ಅಡಿಕ್ಟ್ ಆಗಬೇಕು ಅಂತ ಇಲ್ಲವೇ ಇಲ್ಲ. ಕುಶಲ್ ಅವರು ಆಲೋಚನೆ ಮಾಡಿ, ಅವರು ವಾಲ್ಮೀಕಿ ಆಶ್ರಮದಲ್ಲಿದ್ದಾಗ ಎಷ್ಟೋ ವಾಲ್ಮೀಕಿ ಶಿಷ್ಯರುಗಳಲ್ಲಿಂದ ಬಿಟ್ಟು ಹೋಗ್ತಾರೆ, ಯಾಕೆಂದ್ರೆ ಇವರು ಏಕಗ್ರಾಹಿಗಳು, ಉಳಿದವರೆಲ್ಲ ದ್ವಿಗ್ರಾಹಿ ತ್ರಿಗ್ರಾಹಿಗಳು. ಇವರ ಸ್ಪೀಡ್ ನೋಡಿ ಒಂದು ನಂಗೆ ಕಾಪುಚಿ, ಇದು ನಮ್ಮಿಂದ ಆಗುದಿಲ್ಲ ಅಂತ ಅವ್ರು ಬಿಟ್ಟು ಬೇರೆ ಗುರುಗಳ ಹತ್ರ ಹೋಗ್ತಾರೆ. ಎಷ್ಟೋ ಸಲ ನಾವು ಹೀಗೆ ಮಾಡಬೇಕಾಗ್ತದೆ. ಗುರು ಪರಿಕಲ್ಪನೆಯಲ್ಲೂ ಕೂಡ ಈ ಚಿಂತನೆಗಳಿದ್ದಾವೆ. ಸೊ ಒಟ್ಟು ಆಲೋಚನೆ ಏನಂದ್ರೆ, ಆನಂದೋ ಬ್ರಹ್ಮೇತಿ ವ್ಯಜಾನಾಥ್ ಅಂತ ಹೇಳುದಂತಲ್ಲ, ದ ಅಲ್ಟಿಮೇಟ್ ಬ್ಲಿಸ್ ಏನಿದೆ ಅದನ್ನು ಪಡೆಯುವುದೇ ಶಿಕ್ಷಣದ ಅಲ್ಟಿಮೇಟ್ ಗುರಿ. ಇದು ಅಲ್ವೇ ಅಲ್ಲ, ಸಂಬಳ ತಗೊಳ್ಳುವುದಾಗಲಿ ಅಥವಾ ವರ್ಕ್ಮ್ಯಾನ್ಶಿಪ್ ಇತ್ಯಾದಿಗಳನ್ನು ಡೆವಲಪ್, ಅದೆಲ್ಲ ಹೌದು, ಅದೆಲ್ಲ ಅವಿದ್ಯೆ. ಅವಿದ್ಯೆ ಅಂದ್ರೆ ಸುಳ್ಳು ಅಂತ ಅರ್ಥ ಅಲ್ವೇ ಅಲ್ಲ. ನಾನು ಆತು ಹಾಗೆ ಸ್ಪಷ್ಟ ಮಾಡಿದ್ದೇನೆ, ವ್ರತ ಅನ್ರತ ಅನ್ನುವಂತ ಪರಿಕಲ್ಪನೆಗಳು ಬೇರೆ, ಕಾಸ್ಮಿಕ್ ಆರ್ಡರ್ಗೆ ವಿರುದ್ಧವಾದ್ದು ಅನ್ರತ. ಅಸತ್ಯ ಬೇರೆ, ಸತ್ಯ ಅಸತ್ಯದ ಪರಿಕಲ್ಪನೆ ಬೇರೆ. ಜಗತ್ತಲ್ಲಿ ಇಲ್ಲದ್ದನ್ನು ನಾವು ಹೇಳಿದ್ರೆ ಅಸತ್ಯ. ನಾನು ಅದಕ್ಕೆ ಯಾವತ್ತೂ ಈ ಮಾತನ್ನು ಹೇಳಬೇಕು, ನೀವೇನು ಹೇಳ್ತಿದ್ರು ಕೂಡ ಸತ್ಯ ಹೇಳು. ಯಾಕೆ ಅಂತ ಕೇಳಿದ್ರೆ, ಸತ್ಯವನ್ನು ನೀನು ಮತ್ತೆ ನೆನಪಿಟ್ಟುಕೊಳ್ಬೇಕಾದ ಅಗತ್ಯತೆ ಇಲ್ಲ. ನಾನು ಸುಳ್ಳು ಹೇಳಿದ್ರೆ ನಾಳೆಯೂ ಅದೇ ಸುಳ್ಳು ಹೇಳಬೇಕು, ನಾಳ್ದು ಹೇಳಬೇಕು, ನಾಳ್ದು ಹೇಳಬೇಕು. ಆದರೆ ಸತ್ಯವನ್ನು ಯಾವತ್ತೂ ಕೂಡ ನೆನಪಿಟ್ಟುಕೊಳ್ಬೇಕಾದ ಅಗತ್ಯತೆ ಇಲ್ಲ. ಇಟ್ ಇಸ್ ಯೂನಿವರ್ಸಲ್ ಟ್ರೂತ್. ಹಾಗಾಗಿ ಶಿಕ್ಷಣದ ಅಲ್ಟಿಮೇಟ್ ಏನಿದೆ ಅದು ಈ ಪರಿಕಲ್ಪನೆ. ಇದೇ ಡೆವಲಪ್ಮೆಂಟ್ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೋಗ್ತದೆ. ಅವ ಯಾಜ್ಞವಲ್ಕೇನೆ ಅಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾನೆ. ಅವ ತನ್ನ ಪತ್ನಿಯರಿಗೆ ಹೇಳ್ತಾನೆ, ಆತ್ಮ ವಾ ಅರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಹೇಳ. ಶಿಕ್ಷಣದ ನಾಲ್ಕು ಮಜಲುಗಳದೇ. ದ್ರಷ್ಟವ್ಯ, ಜಗತ್ತನ್ನು ತೆರೆದ ಕಣ್ಣುಗಳಿಂದ ನೋಡ್ಲಿಕ್ಕೆ ಶುರು ಮಾಡು. ಶ್ರೋತವ್ಯ, ನಿರಂತರವಾಗಿ ಕೇಳುವ ಪ್ರಕ್ರಿಯೆ ಇರಲಿ. ಇವತ್ತು ನಮ್ಮ ಮಕ್ಕಳು ಸೋತದ್ದೇ ಹಾಗೆ, ಅರ್ಧ ಗಂಟೆ ಪಾಠ ಕೇಳಿದ್ರೆ ಅವರಿಗೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ಅವ್ರು ಹೊರಗೆ ಹೋಗ್ತಾರೆ. ಶ್ರೋತವ್ಯ, ಕೇಳಿದ್ದನ್ನು ಮಂತವ್ಯ ಮಥನ ಮಾಡು. ನಿಧಿಧ್ಯಾಸಿತವ್ಯ, ಅದನ್ನು ಗಟ್ಟಿ ಮಾಡು. ಹಾಲು, ಹಾಲನ್ನು ಕುದಿಸು. ಕುದಿಸಿ ಆದ್ಮೇಲೆ ಅದರಲ್ಲಿ ಕೆನೆ ಬರ್ತದೆ, ಆ ಕೆನೆ ಹಾಲನ್ನು ಹೆಪ್ಪು ಹಾಕು. ಬೆಣ್ಣೆ ಹೆಪ್ಪು ಮೊಸರು ಆಗ್ತದೆ, ಮೊಸರು ಹಾಕಿದ್ಮೇಲೆ ಅದನ್ನು ಕಡಿ. ಕಡಿದ್ರೆ ಬೆಣ್ಣೆ ಬರ್ತದೆ, ಬೆಣ್ಣೆ ಬಂದಾದ್ಮೇಲೆ ಅಲ್ಟಿಮೇಟ್ ಬರೋದು ತುಪ್ಪ. ಅದು ಜೀವನದ ಶ್ರೇಷ್ಠವಾದ ಭಾಗ. ಹಾಗಾಗಿ ಅಲ್ಲಿಗೆ ನಾವು ತಲುಪಬೇಕು. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಗೊತ್ತಾದಾಗ ನಮ್ಮ ಶಿಕ್ಷಣ ಅನ್ನುವಂಥದ್ದು ಏನಿದೆ ಅದಾಗಬೇಕು. ಅಧ್ಯಾತ್ಮ ವಿದ್ಯಾ ವಿಜ್ಞಾನ, ವಿದ್ಯೆಯಲ್ಲಿ ದ ಅಲ್ಟಿಮೇಟ್ ಟ್ರೂತ್ ಯಾವುದು ಅಂದ್ರೆ ಅಧ್ಯಾತ್ಮ ವಿದ್ಯೆ. ಅದನ್ನು ಪಡೆಯುವುದಕ್ಕೆ ನಾವೆಲ್ಲ ಪ್ರಯತ್ನ ಮಾಡುವ ಅಂತ ಹೇಳ್ತಾ ತೈತಿರಿಯದ ತುಂಬಾ ವಿಚಾರಗಳು. 12 ಅನುವಾಕಗಳಲ್ಲಿ ನಾನು 12 ಗೆರೆಗಳನ್ನು ಮಾತ್ರ ತಗೊಂಡಿದ್ದೇನೆ. ತುಂಬಾ ದೊಡ್ಡ ಸಬ್ಜೆಕ್ಟ್ ಇದು, ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ದೇನೆ, ಇನ್ನೂ ತುಂಬಾ ವಿಚಾರಗಳಿದ್ದಾವೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ವಾಸವಿ ಕಲಾ ಸಾಹಿತ್ಯ ವೇದಿಕೆ, ಅದು ನನ್ನ ಪ್ರೀತಿಯ ವೇದಿಕೆ ಅದಕ್ಕೆ, ಮತ್ತು IMA ಬರಹಗಾರರ ಸಂಘ ಅತ್ಯಂತ ಪ್ರೀತಿಯಿಂದ ಆಸಕ್ತಿಯಿಂದ ಕಾವ್ಯಾಸಕ್ತರನ್ನು ಬೆಳೆಸುವುದಕ್ಕೆ, ಕಾವ್ಯಾಸಕ್ತರಿಗೆ ಟ್ರೀಟ್ಮೆಂಟ್ ಕೊಡುವ ಈ ಏನಿದೆ ಶಾಸ್ತ್ರಗಳು ಸ್ಪಷ್ಟ. ಅದು ಕೇವಲ ಮಾನಸಿಕ ಚಿಕಿತ್ಸೆ, ಭೌತಿಕ ಚಿಕಿತ್ಸೆಗಳು ಬೇಕಾಗ್ತವೆ. ಆ ಮಾನಸಿಕ ಚಿಕಿತ್ಸೆಗೆ ಕಾರಣ ಆಗ್ತಾ ಇರುವಂತಹ IMA ಬರಗಾರ ಸಂಘದ ಎಲ್ಲ ಪ್ರೀತಿಯ ಜನರಿಗೆ, ಮತ್ತು ನನಗೆ ಮುಖಾಮುಖಿ ಆಗದಿದ್ರೂ ಕೂಡ ಪ್ರೀತಿಯ ಮಾತುಗಳನ್ನು ಹೇಳ್ತಾ ಆಗಾಗ ಮೆಸೇಜ್ಗಳ ಮೂಲಕ ಬೆಂಬಲಿಸಿದ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಎಲ್ರಿಗೂ ಇಷ್ಟ ಆಗಿದೆ. ಎಲ್ಲ ಮೆಸೇಜ್ ಹಾಕಿದ್ದಾರೆ, ಚೆನ್ನಾಗಿತ್ತು ನಿಮ್ಮ ಮಾತಿನ, ಅಂದ್ರೆ ನಿಮ್ಮ ಮಾತು ಚೆನ್ನಾಗಿರುತ್ತೆ, ವಿಷಯನೂ ಚೆನ್ನಾಗಿರೋದೇ ಆದ ಕಾರಣ ಅದನ್ನ ನಾವು ಜನರಿಗೆ ತಲುಪಿಸುವಲ್ಲಿ ನಿಮ್ಮ ಎಲ್ಲ ಶ್ರಮವನ್ನ ಹಾಕಿದ್ದೀರಾ. ಪ್ರಶ್ನೆಗಳು ಯಾರಾದ್ರೂ ಕೇಳಿದ್ರೆ ಕೇಳ್ಬೋದು, ತೊಂದ್ರೆ ಇಲ್ಲ. ಹಾಗೇನಲ್ಲ, ಹಾಗಲ್ಲ, ಎಲ್ಲ ಅರ್ಥ ಆದ್ರೆ ಪ್ರಶ್ನೆ ಇಲ್ಲ, ಏನು ಅರ್ಥ ಆಗದಿದ್ರು ಪ್ರಶ್ನೆ ಇಲ್ಲ. ಸ್ವಲ್ಪ ಹುಳ ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ ಅದು ಒಳ್ಳೆಯ ಜಿಜ್ಞಾಸೆ, ಜಿಜ್ಞಾಸೆ ಬೇಕು ಅಂತ, ಹುಳ ಬಿಡುದು ಅಂತ ಹೇಳುವ ಪದ. ರೂಪಲೇಖ ಮಾತಾಡ್ತೀರಾ? ರೂಪಲೇಖ ಯಾರು ಮಾತನಾಡಬಹುದು? ಅದೇ ಕೇಳಿದ, ಯಾವುದೇ ವಿಡಿಯೋ ಇದ್ ಮಾಡಿದ್ದಾರೆ ಕೇಳಿದ. ಒಂದ್ ನಿಮಿಷ, ನಿಶ್ಚಲ್ ಅಂತ ತುಂಬಾ ಚೆನ್ನಾಗಿ ಮಾತಾಡಿದೀರಾ ಅಂತ ಹೇಳಿದ್ದಾರೆ. ಚೆನ್ನಾಗಿತ್ತಂತ. ವಂಡರ್ಫುಲ್, ಐ ಹ್ಯಾವ್ ಶಾರ್ಟ್ ಆಫ್ ವರ್ಡ್ಸ್ ಟು ಎಕ್ಸ್ಪ್ರೆಸ್, ಥ್ಯಾಂಕ್ ಯು ಅಂತ ಅವರು ಶೃಂಗೇರಿಯಿಂದ ಹೇಳಿದ್ದಾರೆ. ಆಮೇಲೆ ನಿಮ್ದು
ಉಪನಿಷತ್ತು ಬಗ್ಗೆ ಆ ಶಬ್ದದ ಬಗ್ಗೆ ವ್ಯಾಖ್ಯಾನ ಚೆನ್ನಾಗಿ ತಂದಿದ್ದಾರೆ. ನನ್ಗೆ ಈ ಪೂರ್ತಿ ಕೇಳಿದಾಗ ಅನಿಸಿದ್ದು ಶ್ರದ್ಧಾತ್ರೇಯ ವಿಭಾಗ ಯೋಗದಲ್ಲಿ ಹೆಚ್ಚಿನ ಈ ತೈತರಿ ಉಪನಿಷತ್ತಿದ್ದೇ ಬರ್ತದೆ. ದಾನಗಳು, ತಾಮಸ, ರಾಜಸಿಕ, ಯಾರಿಗೆ ಕೊಡ್ಬೇಕು ದಾನ, ದಾತವ್ಯಮಿತಿ ಯದ್ದಾನ ದೀಯತೆ ಉಪಕಾರ, ಯಾರಿಂದ ನಾವು ವಾಪಸ್ ಉಪಕಾರ ನಿರೀಕ್ಷೆ ಅದನ್ನ ಮಾಡ್ಲಿಕ್ಕೆ ಆಗ್ಬಾರ್ದು ಅಂತವನಿಗೆ ನಾವು ಮಾಡ್ಬೇಕು ಅನ್ನೋದಿರ್ಬೋದು. ಎತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ, ಪುನಃ ಇವನು ಮಾಡ್ಲಿ, ಇವತ್ ಮಾಡಿದ್ರೆ ನಾಳೆ ಮಾಡ್ತಾನೆ ಅನ್ನೋದ ಆಲೋಚನೆಯಿಂದ ಮಾಡದೇ ಇರ್ಬೋದು. ಓಂಕಾರದ ಬಗ್ಗೆ ಇರ್ಬೋದು, ಎಲ್ಲವೂ ಕೂಡ ಹದಿನೇಳನೇ ಅಧ್ಯಾಯದಲ್ಲಿ ಬಂದಿದೆ. ರಜನಿ ಮೇಡಮ್ ಮಾತಾಡಿ. ಎಸ್ ಮೇಡಮ್, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ, ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್. ಅದು ತುಂಬಾ ಒಂದು ಬೇರೆದೇ ಲೋಕಕ್ಕೆ ಕರ್ಕೊಂಡೋಯ್ತು. ಗುರು ಶಿಷ್ಯದೊಂದು ಪರಂಪರೆನ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗಿರ್ಲಿಲ್ಲ. ನಾವು ಡೈಲಿ ಪಾಠ ಮಾಡಿದ್ರು ಸಹ ಪ್ಯಾರಾಮೆಡಿಕಲ್ಸ್ಗೆ, ನರ್ಸಸ್ಗೆ ಎಲ್ಲ ಪಾಠ ಮಾಡ್ತಾ ಇರ್ತವೆ, ಆದ್ರೆ ಎಷ್ಟು ದ್ವಿವೇದಿ ತ್ರಿವೇದಿ ಆಗಿರ್ಬೋದು ಅಥವಾ ಗುರು ಯಾವ ತರ ಇರ್ಬೇಕು, ಯಾವ ತರ ಗುರು ನರ್ಸ್ಬೇಕು, ಬಹಳಷ್ಟು ಅರಿವಾಯ್ತು. ಆದ್ರೆ ನನಗೆ ಒಂದು ಯಾವತ್ತು ಒಂದು ಸೋಜಿಗ ಇದೆ, ಹೇಗೆ ನಾವು ಲ್ಯಾಟಿನ್ ವರ್ಡ್ಸ್ ಇಂದ ಮೆಡಿಕಲ್ ವರ್ಡ್ಸ್ ಎಷ್ಟೊಂದು ಡಿರೈವ್ ಆಗಿರುತ್ತಲ್ಲ, ಆಲ್ಬಾ ಮೀನ್ಸ್ ವೈಟ್ ಆ ತರ. ಇಂಗ್ಲಿಷ್ ವರ್ಡ್ಸ್ ಗಳು ಕೂಡ ತುಂಬಾ ಸಂಸ್ಕೃತದಿಂದ ಆರಿಜನ್ ಆಗಿದೆ ಅಂತ ನಾನು ಓದಿದ್ದೇನೆ. ಮದರ್, ಮಾತೃ, ಆ ತರ ಅದೊಂದು ಎರಡು ಎಕ್ಸಾಂಪಲ್ ಕೊಡಿ ಸರ್, ಬಹಳಷ್ಟು ಇದೆ ಸರ್, ಅದು ನಂಗೆ ಬಹಳ ಕ್ಯೂರಿಯಸ್. ಮೇಡಮ್ ಅದರ ವಾದ ಹೇಗಿದೆ ಅಂತ ಕೇಳಿದ್ರೆ, ಇಂಡೋ ಆರ್ಯನ್ ಲ್ಯಾಂಗ್ವೇಜಸ್ ಏನಿದೆ ಆ ಕಾರಣಕ್ಕಾಗಿ ತುಂಬಾ ಲಿಂಗ್ವಿಸ್ಟಿಕ್ ಸಂಬಂಧಗಳು ಇದಾವೆ. ಏನೇ ಮಾತಾ ಅನ್ನುವಂತಹ ಪದ ಅದು ಎಂ ಓ ಟಿ ಎಚ್ ಇ ಆರ್ ಆಗ್ತದೆ, ಮದರ್ ಆಗ್ತದೆ, ಪಿತಾ ಫಾದರ್ ಆಗ್ತದೆ, ಸ್ವಸ ಸಿಸ್ಟರ್ ಆಗ್ತದೆ, ಸ್ವಸ ಸಿಸ್ಟರ್ ಆಗ್ತದೆ, ಟೆಂಪರೇಚರ್ ಆಗುತ್ತೆ ಅಲ್ಲಿ. ಅದು ಈ ತಮಾಷೆಗೆ ಏನಾಗ್ತದೆ ಅಂತ ಕೇಳಿದ್ರೆ, ಒಂದು ನಮ್ಮಲ್ಲಿ ಭವಿಷ್ಯತ್ ಪುರಾಣ ಅಂತ ಇದೆ, ಅದು ಕೆಲವು ಶ್ಲೋಕಗಳು ಕಿಡಿಗೇಡಿ ಪಂಡಿತರುಗಳು ಮಾಡಿದ್ದು ಕೂಡ ಇರಬಹುದು. ಷಷ್ಠಿ ಹಿ ಸಿಕ್ಸ್ಟಿ ಭವತಿ ಪಿತಾ ಭವತಿ ಫಾದರ ಅಂತ ಒಂದು ವ್ಯಂಗ್ಯದ ಶ್ಲೋಕಗಳನ್ನೆಲ್ಲ ಭವಿಷ್ಯತ್ ಪುರಾಣದಲ್ಲಿ ಬರೆದಿದ್ದಾರೆ ಅಂತ ಹೇಳಲಾಗ್ತದೆ. ನಮ್ಮಲ್ಲಿ ಹಾಗೆ ನೋಡಿ, ತ್ರೀ ಅನ್ನುವಂಥದ್ದು ಒನ್ ಟು ತ್ರೀ, ಒನ್ ಟು ತ್ರೀ ಸಂಸ್ಕೃತದಲ್ಲಿ ಏಕಂ ದ್ವೇ ತ್ರೀ ತ್ರೀ, ನೀವೇ ಅಲ್ಲಿ ವ್ಯತ್ಯಾಸವೇ ಇಲ್ಲ ಅಂತ. ಅದು ಜಾಗತಿಕ ಅಂದ್ರೆ ಇಂಗ್ಲಿಷ್ ಅಲ್ಲೂ ತ್ರೀ, ಅದು ದಶ ಅಂತ ಹೇಳುವಂತಹ ಪರಿಕಲ್ಪನೆಯಲ್ಲಿ ದಸ್ ಅದು ಅನಂತರ ಟೆನ್ ಆಗುವಾಗ ಆಗುದಿಲ್ಲ. ಎಷ್ಟೋ ಶಬ್ದಗಳನ್ನು ಹಾಗೆಯೇ ತಗೊಳ್ತಾರೆ. ನಮಗೆ ಈಗ ಹವರ್ ಅಂತ ಹೇಳುವ ಪದ ತುಂಬಾ ಚಂದ, ಎಚ್ ಓ ಯು ಆರ್ ಹವರ್. ಸಂಸ್ಕೃತದಲ್ಲಿ ಹೇಗೆ ಅಂದ್ರೆ ಅದು ಅಹೋರಾತ್ರ ಅಂತ ಒಂದು ಪದ ಇದೆ, ಅಹಶ್ಚ ರಾತ್ರಿಶ್ಚ ಅಂತ. ಅಹ ಅಂದ್ರೆ ಹಗಲು, ರಾತ್ರಿ ಅಂದ್ರೆ ರಾತ್ರಿ. ಈಗ ನೀವು ಆಲೋಚನೆ ಮಾಡಿ, ಅದು ಹವರ್ ಹುಟ್ಟಿದ್ದು ಹೇಗೆ ಗೊತ್ತಾ, ಪ್ರಾರಂಭದ ಅಕ್ಷರ ಮತ್ತು ಕೊನೆಯ ಅಕ್ಷರವನ್ನು ಬಿಡುದು. ಅಹೋರಾತ್ರ ಅನ್ನುವಂತ ಪದದಲ್ಲಿ ಆ ಅಕ್ಷರ ಬಿಟ್ವಿ, ಇತ್ರ ಅಕ್ಷರ ಬಿಟ್ವಿ, ಹೋರ ಅಂತ ಆಯ್ತು. ಸಂಸ್ಕೃತದಲ್ಲಿ ಹೋರ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹವರ್. ಹವರ್ ಹೌದು ಅಲ್ಲ, ಅದು ಲಿಂಗ್ವಿಸ್ಟಿಕ್ಸ್ ನ ಆಲೋಚನೆಗಳಲ್ಲಿ ತುಂಬಾ ಚಂದವೇ ಇರ್ತದೆ. ಧನ್ಯವಾದಗಳು ಸರ್, ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿದ್ರಿ. ಧನ್ಯವಾದ, ಧನ್ಯವಾದಗಳು ಸರ್. ನಮಸ್ತೆ, ನಮಸ್ತೆ, ನಮಸ್ಕಾರ ಸರ್. ಥ್ಯಾಂಕ್ ಯು ರಜನಿ ಮೇಡಮ್, ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ದೀರ್ಘ ತೊಂದ್ರೆ ಇಲ್ಲ, ಯಾಕಂದ್ರೆ ವಿಚಾರಗಳು ಅಷ್ಟಿದ್ದಾಗ ನಮ್ಗೆ ಬೇಕಾಗುತ್ತೆ. ನಾವೇನು, ನಾವು ಕಾಲಾತೀತರು, ಹಾಗಾಗಿ ಕಾಲದ ಜೊತೆಗೆ ನಾವು ಹೋದಾಗ ಇಷ್ಟೇ ಸಮಯದಲ್ಲಿ ನಿಲ್ಲಿಸ್ಬೇಕು ಅಂತಂದ್ರೆ ಎಷ್ಟೋ ವಿಷಯಗಳನ್ನ ನಾವು ಕಳ್ಕೊಳ್ಬೇಕಾಗತ್ತೆ. ಆಲ್ರೆಡಿ ನಾವು ಕಳ್ಕೊಂಡಿದೀವಿ ಈ ವಿಚಾರಗಳು. ನಮ್ಮ ಇದೆ ಇಲ್ಲ ಅಂತ, ಈಗ ಸತ್ಯಂವಾದ ಧರ್ಮಂಚರ ಹೇಳ್ತಾರೆ, ಎಲ್ಲಿದೆ ಅದ್ರ ಮೂಲ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ವಿಚಾರಗಳನ್ನ ಮತ್ತೆ ಮತ್ತೆ ಏನು ಮಂಥನ ಮಾಡುವ, ನೆನಪಿಸಿಕೊಳ್ಳುವ, ಕೇಳಿಕೊಳ್ಳುವ ಪ್ರಕ್ರಿಯೆಗಳು ನಡೀತಾ ಇರಬೇಕು.
ನಡೆಯುವಂತ ಕೆಲಸಗಳು ಆಗೋದಕ್ಕೆ ನೀವೆಲ್ಲ ಸಹಕಾರ ಮಾಡ್ತಾ ಇರೋದು. ಅದಕ್ಕೆ ಎಲ್ಲ ಶ್ರೋತೃಗಳ ಪರವಾಗಿ, ವಾಸವಿ ಸಾಹಿತ್ಯ ಕಲಾ ವೇದಿಕೆ ಪರವಾಗಿ, IMA ಬರಹಗಾರರ ವೇದಿಕೆ ಪರವಾಗಿ ನಿಮಗೆ ಅನಂತಾನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಕಳೆದ ವಾರ ಅದೇ ಪ್ರಾಚೀನ ಭಾರತದಲ್ಲಿ ಶಿಕ್ಷಣ ಚಿಂತನೆ ಭಾಷಣ ಆದ್ಮೇಲೆ ನನಗೆ ಯಾವ ಟಾಪಿಕ್ ಮಾಡಿಸೋದು, ಯಾವ್ದು ಮಾಡಿಸಿದ್ರೆ ಸೂಕ್ತ ಅನ್ನಿಸುವಂತ ಚಿಂತನೆ ನನಗೆ ಎರಡು ಮೂರು ದಿನಗಳ ಕಾಲ ಕಾಡಿ, ಆಮೇಲೆ ಒಂದು ಅದೇ ಮೂರೇ ದಿನದ ಹಿಂದೆ ನಾನು ನಿಮ್ಮ ಹತ್ರ ಕೇಳ್ಕೊಂಡಿದ್ದು. ಇದು ಬಿಟ್ಟರೆ ನನಗೆ ಬೇರೆ ಯಾವುದು ಸೂಕ್ತ ಅಂತ ಅನ್ನಿಸ್ಲಿಲ್ಲ, ಇಟ್ಸ್ ನಾಟ್ ಫಿಟ್ಟಿಂಗ್ ಅಂತ. ಹಾಗಾಗಿ ಆ ಕೊನೆ ಕ್ಷಣದಲ್ಲಿ ನಾನು ಹೇಳಿದಾಗ್ಲೂ ಕೂಡ ನೀವು ನಮ್ಮ ನಮ್ಮ ಜೊತೆಗಿರ್ತಿರಲ್ಲ, ಅದು ನಿಮ್ಮ ತಾಕತ್ತು. ಇಲ್ಲ ಪ್ರೀತಿ, ಅದು ನಿಮ್ಮ ತಾಕತ್ತು, ಅದು ನಮ್ಗಿದೆಯಲ್ಲ, ಅದು ನಮ್ಮ ಭಾಗ್ಯ. ಹಾಗಾಗಿ ಈ ತರ ಒಳ್ಳೆಯ ಪ್ರವಚನವನ್ನ ನಡೆಸಿಕೊಟ್ಟಿದ್ದಕ್ಕೆ, ಒಳ್ಳೆಯ ಚಿಂತನೆಗಳ ಬೀಜವನ್ನ ಬಿತ್ತಿದ್ದಕ್ಕೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಆ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಶ್ರೋತೃ ಬಳಗಕ್ಕೆ ಆ ಪ್ರೀತಿಯ ಧನ್ಯವಾದಗಳು. ಮುಂದೆ ಮತ್ತೆ ಹೊಸ ಚಿಂತನೆ ನನ್ನಲ್ಲಿ ಮೂಡಿದಾಗ, ಕಾರ್ಯರೂಪಕ್ಕೆ ಬಂದಾಗ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ, ಶುಭರಾತ್ರಿ. ನಮಸ್ತೆ, ನಮಸ್ತೆ. ನಾನು ಕ್ವಿಟ್ ಆಗ್ತೇನೆ. ಯಾ ಹಾಗೆ.